ವೀಕ್ಷಕರೇ ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ದಿನ ಬಹಳ ಮುಖ್ಯವಾದಂತಹ ಮತ್ತು ನಾವೆಲ್ಲರೂ ಕೂಡ ತುಂಬ ಅರಿವನ್ನು ಪಡ್ಕೊಳ್ಳುವಂತಹ ಮತ್ತು ಆ ದಿಸೆಯಲ್ಲೇ ಹೆಜ್ಜೆ ಹಾಕುವಂಥ ದಿನ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ನಾವು ಹೆಚ್ಚಾಗಿ ಬಳಸ್ತೀವಿ ಅಲ್ವಾ ಒಂದು ತರಕಾರಿ ಹೂವು ಹಣ್ಣು ಏನೇ ಇದ್ದರೂ ಕೂಡ ಮೊದಲೇ ನಾವು ಕೇಳೋದಕ್ಕೆ ಕವರ್ ಇದೆಯಾ ಅಂತ ಅಲ್ವಾ ಹಾಗಾಗಿನೇ ಇವತ್ತಿನ ದಿನವನ್ನು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ಅಂದರೆ ವಿಶ್ವ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ಆಚರಿಸ್ತೀವಿ ಕಾರಣ ಇಷ್ಟೇ ನಾವು ಬಳಸುವಂಥ ಈ ಪ್ಲಾಸ್ಟಿಕ್ ಬ್ಯಾಗ್ಗಳೇನಿದ್ದಾವಲ್ವಾ ಇದನ್ನು ನಾವು ಬಿಸಾಡ್ತೀವಿ ಇದು ನಂತರ ಕೊಳೆಯೋದಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ ನೂರಾರು ವರ್ಷಗಳು ಅಂತ ಹೇಳ್ತಾರೆ ಸೊ ಇದು ನದಿಯ ಮುಖೇನ ಸಮುದ್ರ ಸೇರುತ್ತೆ ಮತ್ತು ಅದು ಯಾವತ್ತೂ ಕೂಡ ಕೊಳೆಯೋದಿಲ್ಲ ಇಲ್ಲಿ ಜಲಚರಗಳಿಗೆ ತೊಂದರೆ ಆಗುತ್ತೆ ಜೊತೆಗೆ ಇದನ್ನು ಪ್ರಾಣಿಗಳೇನಾದರೂ ಆಹಾರವನ್ನು ತಿನ್ನುವಾಗ ಪ್ಲಾಸ್ಟಿಕ್ ಮುಖೇನ ಅದು ಕೂಡ ಅಂದರೆ ಪ್ಲಾಸ್ಟಿಕ್ ಜೊತೆಗೆ ಆಹಾರವನ್ನು ತಿಂದಾಗ ಆ ಪ್ಲಾಸ್ಟಿಕ್ ಕರಗದೆ ಅವುಗಳಿಗೆ ತೊಂದರೆ ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಪ್ರಾಣವನ್ನೇ ಕಳ್ಕೊಳ್ಳುವಂಥ ಒಂದಷ್ಟು ಉದಾಹರಣೆಗಳು ಇದೆ ಹಾಗಾಗಿಯೇ ನಮಗೂ ಒಳ್ಳೆಯದು ನಮ್ಮ ಪರಿಸರಕ್ಕೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಯಾವುದು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ನಾವು ಬಳಸದೇ ಇರುವಂಥದ್ದು ಹಾಗಾಗಿ ಬ್ಯಾಗ್ಗಳು ಅಗತ್ಯವಾಗಿ ಬೇಕು ನೀವು ಹೊರಗಡೆ ಹೋಗುವಂಥದ್ದೇ ನಿಜ ಆಯಿತು ಅಂತಂದರೆ ಬಟ್ಟೆ ಬ್ಯಾಗ್ಗಳನ್ನು ತೊಗೊಂಡು ಹೋಗಿ ಅಥವಾ ಕಾಗದದಿಂದ ತಯಾರು ಮಾಡಿದಂಥ ಬ್ಯಾಗ್ಗಳನ್ನು ತೊಗೊಂಡು ಹೋಗಿ ಅಥವಾ ನಾರ್ಗಳಿಂದ ತಯಾರು ಮಾಡಿದಂಥ ಬ್ಯಾಗ್ಗಳು ಸಿಗುತ್ತೆ ಅದನ್ನು ತಗೊಂಡು ಹೋಗಿ ಸೊ ನಮ್ಮ ಪರಿಸರ ನಮ್ಮ ಆರೋಗ್ಯ ಇವೆಲ್ಲವನ್ನೂ ಕೂಡ ನಾವೇ ಕಾಪಾಡ್ಕೊಳ್ಬೇಕಾಗತ್ತೆ ಇದು ನಮ್ಮ ಜವಾಬ್ದಾರಿಯೂ ಹೌದು ಕಂಗಳ ತೆರೆ ಸಿದ ಶುಭೋದಯ ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿ ಶುಭೋದಯ ಮನಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ म्बिसि चिम्बुव शुभो ವೀಕ್ಷಕರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭೋದಯ ಕರ್ನಾಟಕ ನೇರು ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀವಾದ ಸ್ವಾಗತ ವೀಕ್ಷಕರೇ ಸಾಮಾನ್ಯವಾಗಿ ಒಂದು ಜೇನುಹುಳು ಏನ್ ಮಾಡುತ್ತೆ ಹೂಗಳ ಹತ್ರ ಹೋಗುತ್ತೆ ಮಧುನ ಹಿರ್ಕೊಂಡು ಬರುತ್ತೆ ಜೇನನ್ನು ಕಟ್ಟುತ್ತೆ ಪುನಃ ಎಲ್ಲಿ ಬಂದ್ ಸೇರುತ್ತೆ ಒಂದು ಜೇನುಗೂಡಿಗೆ ಬರುತ್ತೆ ಆ ಜೇನುಹುಳು ಯಾವ್ದ್ರ ಮೇಲೆ ಆಸರೆಯಾಗಿರುತ್ತೆ ಆ ಜೇನು ತಟ್ಟೆಯ ಮೇಲೆ ಆಸರೆಯಾಗಿರುತ್ತೆ ಆಗಿರುತ್ತೆ ಅಲ್ವಾ ಇಡೀ ಆ ಜೇನುಗೂಡು ಯಾವ್ದ್ರ ಮೇಲೆ ಆಸರೆಯಾಗಿರುತ್ತೆ ಆ ಒಂದು ಮರದ ಕೊಂಬೆಯ ಮೇಲೆ ಮತ್ತು ಆ ಮರದ ಕೊಂಬೆ ಯಾವ್ದ್ರ ಮೇಲೆ ಆಗಿರುತ್ತೆ ಒಂದು ಮರದ ಮೇಲೆ ಮತ್ತು ಆ ಮರ ಯಾವ್ದ್ರ ಮೇಲೆ ಆಸರೆಯಾಗಿರುತ್ತೆ ತನ್ನ ಬೇರುಗಳನ್ನು ಭದ್ರವಾಗಿ ಹಿಡ್ಕೊಂಡಂತಹ ಭೂಮಿ ಮೇಲೆ ಸ್ವಲ್ಪ ಯೋಚನೆ ಮಾಡಿ ಭೂಮಿ ಏನಾದರೂ ಕೊಚ್ಕೊಂಡು ಹೋಯ್ತು ಅಥವಾ ಮಳೆನೋ ಅಥವಾ ಇನ್ನೇನೋ ಬಂದು ಅಂತ ಅನ್ಕೊಳ್ಳಿ ಏನಾಗುತ್ತೆ ಮರ ಬೀಳುತ್ತೆ ಕೊಂಬೆ ಬೀಳುತ್ತೆ ಜೇನು ಬೀಳುತ್ತೆ ತಟ್ಟೆನೋ ಬೀಳುತ್ತೆ ಆದ್ರೆ ಹಾಗಾಗೋದಿಲ್ಲ ಅಲ್ಲ ಪ್ರಕೃತಿ ಒಂದು ಪದ್ಧತಿ ಒಂದು ನಿಯಮಗಳನ್ನು ಕೊಟ್ಟಿದೆ ಒಬ್ರಿಗೊಬ್ರು ಆಸರಿಯಾಗಿ ಬದುಕಿ ಇದೇ ನಿಯಮ ಅನ್ನುವಂಥದ್ದನ್ನು ಹೇಳ್ಕೊಟ್ಟಿದೆ ಪ್ರಕೃತಿ ಇದು ಬರೀ ಅವುಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಮನುಷ್ಯನಿಗೂ ಈ ಮಾತು ಸೀಮಿತ ಆಗಿದೆ ಒಬ್ಬರಿಗೊಬ್ಬರು ಆಸರಿಯಾಗಿ ಬದುಕಿ ಇದು ನಿಜವಾದ ಜೀವನ ಅನ್ನುವಂಥದ್ದನ್ನು ಪ್ರಕೃತಿ ನಮಗೆ ತಿಳಿಸ್ಕೊಟ್ಟಿದೆ ಆದರೆ ನಾವು ನಮ್ಮ ಜೀವನ ಸಾಧನೆ ಕೆಲಸ ಗಳಿಕೆ ಇರಬೇಕು ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಸಮಯ ನಾವು ನಮ್ಮ ಸಮಾಜಕ್ಕೂ ಒಂದಷ್ಟು ಕೊಟ್ಟಾಗ ಆ ಒಂದು ಸಮಯ ಒಳ್ಳೆ ಕೆಲಸಕ್ಕೆ ಅಂತ ಆದಾಗ ಖಂಡಿತವಾಗ್ಲೂ ಸಮಾಜವೂ ಬೆಳೆಯುತ್ತೆ ಮನುಷ್ಯನು ಕೂಡ ಮಾನವೀಯತೆಯಡೆಗೆ ಹೆಜ್ಜೆ ಹಾಕುವಂತಹ ಒಳ್ಳೆ ಕೆಲಸವೂ ಸಾಧ್ಯವಾಗುತ್ತೆ ಇವತ್ತಿನ ನಮ್ಮ ಅತಿಥಿಗಳು ಈ ಒಂದು ಸೇವೆಯನ್ನೇ ತಮ್ಮ ಜೀವನವನ್ನಾಗಿಸ್ಕೊಂಡಿದ್ದಾರೆ ಎಷ್ಟೋ ಜನ ನಿರಾಶ್ರಿತರು ವಯಸ್ಸಾದವರಿದ್ದಾರೆ ಅವರು ಅವ್ರ ಕೆಲಸಗಳನ್ನು ಅವರೇ ಮಾಡ್ಕೊಳ್ಳೋಕಾಗೋದಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅಥವಾ ಕಾಯಿಲೆಗಳಿಗೆ ವೆಚ್ಚವನ್ನು ಭರಿಸಲಾಗದೆ ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾರೆ ಅಂಥವ್ರು ಇರಬಹುದು ಅಥವಾ ನಾನು ಯಾಕಿದ್ದೀನಿ ಎಲ್ಲಿದ್ದೀನಿ ನಾನು ಯಾರು ಅನ್ನುವಂಥ ಒಂದು ಶಕ್ತಿಯೇ ಗೊತ್ತಿಲ್ಲ ಅಂಥ ಒಂದು ಬುದ್ಧಿಶಕ್ತಿ ಇಲ್ಲ ಅಂಥ ಒಂದು ಜನರನ್ನು ಕೂಡ ಇವರು ಆಶ್ರಯದಲ್ಲಿ ಸೇರಿಸ್ಕೊಂಡು ತಮ್ಮ ಆಶ್ರಯವನ್ನು ನೀಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇಷ್ಟೆಲ್ಲ ಸೇವೆಗಳನ್ನ ಮಾಡ್ತಾ ನಮಗೂ ಒಂದು ಮಾದರಿ ಮಾತುಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡೋದಕ್ಕೆ ಆಗಮಿಸಿದ್ದಾರೆ ಸುಬನಿ ಸಮಾಜ ಸೇವಕರಾದಂತಹ ಶ್ರೀಯುತ ಜನಸ್ನೇಹಿ ಯೋಗೇಶ್ ಅವರು ಸರ್ ತಮ್ಗೆ ಥ್ಯಾಂಕ್ ನಮಸ್ಕಾರ ಸರ್ ಆತ್ಮೀವಾದ ಸರ್ ತುಂಬಾ ಚೆನ್ನಾಗಿದ್ದೀನಿ ಸರ್ ನಾನು ಈ ಮಾತನ್ನ ಕೇಳಬೇಕು ನಿಮಗೆ ಯಾಕೆಂದ್ರೆ ನಾವು ನಾವಾಗಿ ಇಲ್ಲಿ ಬದುಕ್ತಿದ್ದೀವಿ ಆದ್ರೆ ನೀವು ಬೇರೆಯವ್ರಿಗಾಗಿ ಬದುಕ್ತಾ ಇದ್ದೀರಿ ತುಂಬಾ ಸಂತೋಷ ಸರ್ ಬಹಳಷ್ಟು ವಿಚಾರಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮುಖ್ಯನ ನಮ್ಮ ವೀಕ್ಷಕರಿಗೆ ಮುಖ್ಯವಾಗಿ ನಮ್ಮ ಯುವ ಪೀಳಿಗೆಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ ಸರ್ ಕಾರ್ಯಕ್ರಮನ ಒಂದೊಳ್ಳೆ ಮಾತಿಂದ ಶುರು ಮಾಡೋಣ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ಇದೀಗ ಒಂದೊಳ್ಳೆ ಮಾತು ಈ ರೀತಿಯಾಗಿದೆ ವಚನ ಜೇಡರ ದಾಸಿಮಯ್ಯನವರದ್ದು ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೇರಿತ್ತಯ್ಯಾ ಆ ಪಾದ ಮಸ್ತಕಕ್ಕೆ ಹಸಿವಿಗನ್ನವ ನಿಕ್ಕಿ ವಿಷವ ನಿಳುಹಬಲ್ಲದೆ ವಸುಧೆಯೊಳಗೆ ಆತನೇ ಗಾರುಡಿಗ ಕಾರಣ ರಾಮನಾಥ ವೀಕ್ಷಕರೇ ಗಾರುಡಿಗ ಅಂದ್ರೆ ಯಾರು ಹಾವನ್ನು ಪಳಗಿಸುವಂತವ ವಿಷದ ಹಾವು ಹೇಗಿರುತ್ತೆ ಅಥವಾ ಇಲ್ಲದೆ ಇರೋದು ಹೇಗಿರುತ್ತೆ ಅದನ್ನು ಹೇಗೆ ಅದ ಅದರದ್ದು ಎಲ್ಲ ಚಟುವಟಿಕೆಗಳನ್ನ ಆ ಬಲ್ಲವತ್ತನ್ನೇ ನಾವು ಹೇಳಂಥದ್ದು ಗಾರುಡಿಗ ಅಂತ ಈ ಹಸಿವು ಅನ್ನುವಂಥದ್ದು ಇದೆಯಲ್ಲ ಮನುಷ್ಯನಿಗೆ ಇದನ್ನೊಂದು ಹೆಬ್ಬಾವು ಅಂತ ಭಾವಿಸ್ತಾ ಇದ್ದಾರೆ ಇಲ್ಲಿ ವಚನದಲ್ಲಿ ಅಂತಹ ಒಂದು ಹೆಬ್ಬಾವು ಬಂದು ನಮ್ಮ ಹೊಟ್ಟೆಯನ್ನ ಹಿಡಿದು ಬಿಡ್ತು ಹಸಿವು ಅನ್ನುವಂಥದ್ದು ಹೊಕ್ಕು ಬಿಡ್ತು ಅಂತಂದ್ರೆ ಇಡೀ ನಮ್ಮ ದೇಹ ಏನು ಕೆಲಸ ಮಾಡಲ್ಲ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಚೆನ್ನಾಗಿ ಉತ್ಸಾಹದಿಂದ ಇರೋಕ್ಕಾಗಲ್ಲ ಅಥವಾ ಆಲೋಚನೆಗಳನ್ನ ಮಾಡೋಕ್ಕಾಗಲ್ಲ ಆರೋಗ್ಯದಿಂದ ಇರೋಕ್ಕಾಗಲ್ಲ ಆರೋಗ್ಯ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಹಸಿವು ಅನ್ನುವಂಥ ಹೆಬ್ಬಾವು ಆ ವಿಷಯವನ್ನು ಆವರಿಸ್ಬಿಡ್ತು ನಮ್ಮ ದೇಹ ಅಂತಂದ್ರೆ ಇದಕ್ಕೆ ಮದ್ಯ ಯಾವುದು ಅಂತಂದ್ರೆ ಮತ್ತೆ ಗಾರುಡಿಗ ಯಾರಾಗ್ತಾನೆ ಅಂತಂದ್ರೆ ಆ ಹಸಿವನ್ನ ನೀಗಿಸುವಂತಹ ಅಂದರೆ ಅದಕ್ಕೆ ಅನ್ನ ಯಾರು ಕೊಡ್ತಾರಲ್ವಾ ಆತ ಗಾರುಡಿಗ ಆಗ್ತಾನೆ ಎಲ್ಲಿಗೆ ಆಗ್ತಾನೆ ಇಡೀ ಲೋಕಕ್ಕೆ ಗಾರುಡಿಗ ಆಗ್ತಾನೆ ಆತ ಅಂತಹ ಒಂದು ಶಕ್ತಿ ಆ ಗಾರುಡಿಗನಿಗಿರುತ್ತೆ ಇದು ಎಲ್ಲರೂ ಆಗಬೇಕು ಮೌಲ್ಯ ಏನಿಲ್ಲಿ ಹಸಿವು ಅನ್ನ ಹಸಿವಿನ ಅರಿವನ್ನ ತಿಳ್ಕೊಳ್ಳಿ ಅನ್ನವನ್ನು ಬೇಕಾದವರಿಗೆ ನೀಡಿ ಅನ್ನುವಂಥ ಒಂದು ಮಾತು ಈ ಒಂದು ವಚನದಲ್ಲಿ ವ್ಯಕ್ತವಾಗ್ತಾ ಇದೆ ಸರ್ ಬನ್ನಿ ಹಾಗಾದ್ರಿ ಕಾರ್ಯಕ್ರಮ ಮುಂದುವರೆಸೋಣ ಸರ್ ಬಹುಶಃ ಈ ಮಾತು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ತಮಗೆ ತುಂಬಾ ಹತ್ರವಾಗಿದೆ ಅಂತ ಸಾಕಷ್ಟು ಜನರ ಒಂದು ಹಸಿವನ್ನ ನೀಗಿಸ್ತಾ ಇದ್ದೀರಿ ಒಬ್ಬ ಗಾರ್ಡಿಗಾಗಿ ಇವತ್ತು ಕೂತಿದ್ದೀರಿ ಇಲ್ಲಿ ಖುಷಿ ಆಗತ್ತೆ ಸರ್ ಈ ತರ ಒಂದು ಕೆಲ್ಸ ಮಾಡೋದಕ್ಕೇನೆ ಖುಷಿ ಆಗತ್ತೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಹಸಿವು ಅನ್ನೋದು ಸಾಕಷ್ಟು ತಾಂಡವಾಡ್ತಾ ಇದೆ ಸರ್ ಸೊ ಹಾಗಾಗಿ ಹಸುವಿನ ನೀಗಿಸುವಂಥ ಯಾವ ಮಾತ್ರೆ ಕೂಡ ಯಾರು ಕೂಡ ಕಂಡುಹಿಡಲಿಲ್ಲ ಇವತ್ತರ್ಗು ಸೊ ಹಾಗಾಗಿ ನಮ್ಮ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಯುವ ಪೀಳಿಗೆ ಮಾಡಬೇಕು ಇವತ್ತಿನ ಬರುವಂಥ ಯುವಕರಿಗೆ ಹೇಗಿದೆ ಅಂದರೆ ಓದಿದ್ರೆ ಸಾಕು ನಾನು ಡಿಪ್ಲೊಮೊ ಇಂಜಿನಿಯರು ಡಾಕ್ಟರ್ ಆದರೆ ಸಾಕು ಒಂದು ಕಾರ್ ತೊಗೊಂಡ್ರೆ ಸಾಕು ಒಳ್ಳೆಯ ಹುಡುಗಿ ಮದುವೆ ಆದರೆ ಸಾಕು ಇಬ್ರು ಮಕ್ಕಳಾದರೆ ಸಾಕು ಜೀವನ ಸೆಟಲ್ ಅಂತ ಅನ್ಕೋತಾರೆ ಸೊ ನನ್ನ ಪ್ರಕಾರ ಅದಲ್ಲ ಸರ್ ಜೀವನ ಸೊ ಇನ್ನೂ ತುಂಬ ದೊಡ್ಡದಿದೆ ನಮ್ಮ ಸಮಾಜ ಸಾಕಷ್ಟು ಕಷ್ಟದಲ್ಲಿದೆ ಸರ್ ನಾವು ಅನ್ಕೋತಾ ಇದೀವಿ ಎಷ್ಟೋ ಜನ ಬೀದಿಲಿ ಊಟ ತಿಂಡಿ ಇಲ್ಲದೆ ನೀರಿಲ್ದೆ ಸಾಕಷ್ಟು ದಿನ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಪ್ರತಿದಿನ ನಿಜ ಸೊ ಇದನ್ನ ಕೇಳೋಕೆ ಯಾರು ಇಲ್ಲ ಸೊ ನಮ್ಮಂತ ಯುವಕರು ಇದನ್ನ ಗಮನಿಸಿ ನಮ್ಮ ಕೈಲಾದಂತ ಸೇವೆಯನ್ನ ಮಾಡ್ತಾ ಹೋದ್ರೆ ಬೀದಿಯಲ್ಲಿ ಮಲಗೋರ ಸಂಖ್ಯೆ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶ ನಂದು ಖಂಡಿತ ಖಂಡಿತ ಸರ್ ಸರ್ ಹೇಳಿ ಪ್ರಸ್ತುತವಾಗಿ ನೀವು ನೂರ ಏಳು ಜನರಿಗೆ ಆಶ್ರಯವನ್ನ ಕೊಟ್ಟಿದ್ದೀರಿ ನಿರಾಶ್ರಿತರಿಗೆ ಅಲ್ಲಿ ಎಲ್ಲರೂ ಇದ್ದಾರೆ ನೀವು ಅವರೊಳಗೆ ಒಬ್ಬರಾಗಿ ಜೀವನವನ್ನು ಮಾಡ್ತಾ ಇದ್ದೀರಿ ಅದೆಲ್ಲ ವಿಚಾರವನ್ನ ಮಾತಾಡ್ತೀನಿ ಮೊದಲನೇದಾಗಿ ಇಲ್ಲಿವರೆಗೂ ಸಾಕಷ್ಟು ಆ ಥರದ ಸೇವೆಗಳನ್ನ ಮಾಡಿದ್ದೀರಲ್ಲ ನಿಮ್ಮ ಮನಸ್ಸಲ್ಲಿ ಯಾವ ಒಂದು ನಿರಾಳತೆ ಹೇಗೆ ಅನಿಸ್ತಾ ಇದೆ ಅದು ತುಂಬಾ ಖುಷಿಯಾಗುತ್ತೆ ಸರ್ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಅಷ್ಟು ಸಂತೋಷ ನನಗಿರುತ್ತೆ ಯಾಕಂತ ಹೇಳಿದ್ರೆ ಪ್ರತಿದಿನ ಅಲ್ಲಿ ನೊಂದು ಬಂದವರು ಅವರು ಅಸಹಾಯಕರು ಎಷ್ಟು ಕಷ್ಟದಲ್ಲಿರೋಂಥವ್ರು ಪ್ರತಿದಿನ ನನ್ನನ್ನು ನೋಡಿದ ತಕ್ಷಣ ಅವ್ರದ್ದು ಮುಖದಲ್ಲಿ ಒಂದು ನಗು ಬರುತ್ತಲ್ಲ ಆ ನಗು ನೋಡದೆ ನನಗೊಂದು ಸಂತೋಷ ಸರ್ ದೇವ್ರನ್ನ ನೋಡೋದಕ್ಕೆ ನಾವು ಯಾವುದೋ ಕ್ಷೇತ್ರಕ್ಕೆ ಹೋಗ್ಬೇಕಾದ ಅಗತ್ಯ ಇಲ್ಲ ಸೊ ನಾವು ಇಂಥವ್ರ ಮುಖದಲ್ಲಿ ದೇವ್ರನ್ನ ನೋಡೋಕೆ ನಾನು ತುಂಬಾ ಇಷ್ಟಪಡ್ತೀನಿ ಸರ್ ತುಂಬ ತುಂಬ ಸಂತೋಷ ಸರ್ ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿದಂತವ್ರು ತಾವು ಬಟ್ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರಿ ಮುಂಚೆ ತಂದೆಯವರು ಎಳ್ನೀರ್ ವ್ಯಾಪಾರವನ್ನ ಮಾಡ್ತಾ ಇದ್ರು ತಾಯಿ ಹೂವಿನ ವ್ಯಾಪಾರವನ್ನ ಮಾಡ್ತಾ ಇದ್ರು ಎಲ್ಲ ಇದು ನಮ್ಮ ತಟ್ಟಿನ ತುಂಬಿಸ್ಕೊಳ್ಳೋದೇ ನಮಗೆ ಕಷ್ಟ ಆಗಿರುತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಸುತ್ತಮುತ್ತ ಆದ್ರೂ ಬೇರೆಯವ್ರ ತಟ್ಟೆ ಬೇರೆಯವ್ರ ಹೊಟ್ಟೆ ತುಂಬಿಸುವಂತ ಕೆಲಸ ಇದೆಯಲ್ಲ ತುಂಬಾ ಮೆಚ್ಚಬೇಕಾದಂತದ್ದು ಹೇಳಿ ಹೇಗ್ ಶುರುವಾಯ್ತು ಇದನ್ನ ಮಾಡ್ಬೇಕು ನಾನು ಅನ್ನುವಂತ ಮೊದಲ ಹೆಜ್ಜೆ ಆಗಿದೆ ಹೀಗೆ ಸರ್ ತುಂಬ ಕಷ್ಟ ಪ್ರತಿಯೊಬ್ಬರೂ ತುಂಬ ಕಷ್ಟನೇ ಪಡ್ತಾರೆ ಇವತ್ತಿನ ಎಲ್ಲರೂ ಅಷ್ಟು ಸುಲಭವಾಗಿ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಜೀವನ ಅನ್ನೋದು ಅಷ್ಟು ಪಾಠ ಅವ್ರಿಗೆ ಕಲಸಿರುತ್ತೆ ನನ್ನ ಜೀವನದಲ್ಲೂ ಕೂಡ ತುಂಬ ಪಾಠಗಳನ್ನ ಕಲಿಸಿದೆ ಸೊ ಚಿಕ್ಕ ವಯಸ್ಸಿಂದನೂ ನಾವು ಕಷ್ಟವನ್ನ ನೋಡ್ಕೊಂಡೇ ಬಂದಂಥವ್ರು ನಮ್ಮ ಊರಿಗೆ ಕರೆಂಟ್ ಬಂದಿರೋದು ಕೂಡ ಇವಾಗ ರೀಸೆಂಟ್ ಒಂದು ಒಂದು ನಾಲ್ಕು ವರ್ಷ ಆಗಿರ್ಬೋದು ಸೊ ತುಂಬಾ ಕಷ್ಟ ಅಂದರೆ ನಮ್ಮ ಮನೆಯಲ್ಲಿ ಊಟಕ್ಕೂ ತುಂಬ ಕಷ್ಟ ಆಯಿತು ಸರ್ ನಾವು ಏನಾದರೂ ಒಂದು ಊಟ ಮಾಡಬೇಕಂದ್ರೆ ಯಾರ್ದಾರ ಮದುವೆ ಆಗ್ತಾ ಇದೆಯಾ ಪಕ್ಕದೂರಲ್ಲಿ ಏನಾದರೂ ಪ್ರೋಗ್ರಾಮ್ ಇದೆಯಾ ಆ ಥರದ್ದು ದಿನಗಳನ್ನ ನೋಡಿರೋ ದಿನಗಳು ತುಂಬಾ ಇದೆ ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದು ಟೈಮ್ ಊಟ ಇರ್ತಾ ಇರಲಿಲ್ಲ ಶಾಲೆಗೆ ಹೋಗೋಣ ಅಂತ ಹೇಳಿದ್ರೆ ಶಾಲೆಗೆ ಹೋದ್ರು ಕೂಡ ಬುಕ್ ಇರ್ತಿರ್ಲಿಲ್ಲ ಬ್ಯಾಗ್ ಇರ್ತಿರಲ್ಲ ಬಟ್ಟೆ ಇರ್ತಿಲ್ಲ ಸರಿ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ಶಾಲೆಗೆ ನಡ್ಕೊಂಡು ಹೋಗಬೇಕಾಗಿತ್ತು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ಈ ಕಷ್ಟಗಳನ್ನೆಲ್ಲ ನಾವು ತುಂಬಾ ನೋಡಿರೋದ್ರಿಂದ ಅವತ್ತಿಗೆ ನಮ್ಗೆ ಏನು ಅನಿಸ್ತಾ ಇರಲಿಲ್ಲ ಸೊ ನಾವ್ ಯಾಕೆ ಹೀಗಿದ್ದೀವಿ ಅಂತ ಯಾವ್ದು ನಮಗೆ ಉತ್ತರ ಸಿಗ್ತಾ ಇರಲಿಲ್ಲ ಬಟ್ ಜೀವನ ಹೋಗ್ತಾ 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 ಯಾಕೆ ನಾವು ಹಿಂಗೆ ಯಾಕೆ ಇನ್ನೊಬ್ರು ಏನಾದ್ರೂ ಫಂಕ್ಷನ್ ಮಾಡಿದ್ರೆ ಹೋಗಿ ಊಟ ಮಾಡಬೇಕು ಯಾಕೆ ನಮಗೆ ಹಸಿವು ಇಷ್ಟೊಂದು ದೇವ್ರು ಕೊಟ್ಟಿದ್ದಾನೆ ಸೊ ಇದ್ರ ಬಗ್ಗೆ ಎಲ್ಲ ತುಂಬಾ ಚಿಂತೆ ಕಾಡ್ತಾ ಇತ್ತು ಎಲ್ಲೋ ಒಂದು ಕಡೆ ಭಗವಂತ ನಿರ್ಣಯನೂ ಇತ್ತು ಅನ್ಸುತ್ತೆ ನಿನ್ಗೆ ಇದನ್ನೆಲ್ಲ ಕಷ್ಟ ತೋರಿಸಿ ಮುಂದೊಂದು ದಿನ ಸಮಾಜಕ್ಕೆ ಕರ್ಕೊಂಡು ಕರ್ಕೊಂಡೋಗಿ ಬಿಡ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳ ಸಂತೋಷ ಆಗತ್ತೆ ಸರ್ ಇವತ್ತು ನೂರ ಏಳು ಜನ ಇದ್ದಾರೆ ಅಂದ್ರೆ ಅದು ನಂದಲ್ಲ ಸರ್ ಕರ್ನಾಟಕ ಕನ್ನಡಿಗರ ಕೊಡುಗೆ ನನ್ನ ತಂದೆ ತಾಯಿ ಕೊಡುಗೆ ನನ್ನ ಸ್ನೇಹಿತರು ಕೊಡುಗೆ ಸರ್ ಅಲ್ಲ ಬಹುಶಃ ನಿಮ್ ತಂದೆಯವರು ನೋಡಿ ಕೆಲಸ ಮಾಡ್ತಾ ಇರುವಂಥದ್ದು ನಮಗೆ ಕಾಣಿಸ್ತಾ ಇದೆ ಹೇಳಿ ಬಹುಶಃ ಅವ್ರು ಅನ್ಕೊಂಡಿರ್ತಾರ ನಾನು ಇಷ್ಟು ಕೆಲಸ ಮಾಡ್ತಿದ್ದೀನಿ ನನ್ನ ಮಗ ತುಂಬಾ ದೊಡ್ಡ ಹೆಸರು ಮಾಡ್ತಾನೆ

ಅಷ್ಟನೇ ನಮ್ಮ ಕಣ್ಮುಂದೆ ಕಾಣುತ್ತೆ ನಮ್ಮ ಗುರಿ ಒಂದೇ ಸರ್ ಕಷ್ಟದಲ್ಲಿರೋರು ನಮ್ಮ ಕಣ್ಮುಂದೆ ಕಾಣಬಾರ್ದು ಇಡೀ ಪ್ರಪಂಚನ ಇಡೀ ಕರ್ನಾಟಕನ ಶುದ್ಧಿ ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಅಥವಾ ಎಲ್ಲನೂ ಇದು ಮಾಡ್ತೀನಿ ಅಂತ ಅಲ್ಲ ನಮ್ಮ ಕೈಲಾಗಿದ್ದು ನಮ್ಮ ಕಣ್ಣಿಗೆ ಕಾಣಿಸಿದ್ದು ಸೊ ಒಬ್ಬರು ಕೂಡ ಹಸುವಿನಿಂದ ಮಲಗಬಾರ್ದು ಅನ್ನೋದು ನನ್ನ ಉದ್ದೇಶ ನನಗೆ ಕಣ್ಣಿಗೆ ಕಾಣಿಸಿದ್ರೆ ನಾನು ಬಿಡೋಲ್ಲ ಸರ್ ತುಂಬ ತುಂಬ ಸಂತೋಷ ಒಳ್ಳೆಯ ಧ್ಯೇಯನೇ ಇಟ್ಕೊಂಡು ಶುರು ಮಾಡಿದ್ದೀರಿ ನೀವು ಈಗ ವ್ಯತ್ಯಾಸ ಇರುತ್ತೆ ಈಗ ನಾವು ಅಂದ್ಕೊಳ್ತೀವಿ ನಾನು ಸೇವೆ ಮಾಡಬೇಕು ಅಂತ ಎಲ್ಲರೂ ಅಂದ್ಕೋತೀವಿ ನಮ್ಮ ಕೈಲಾದ ಸೇವೆನಾಗಿ ಮಾಡ್ತೀವಿ ಮತ್ತೆ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿಬಿಡ್ತೀವಿ ಆದರೆ ನಾವು ಒಬ್ಬ ವ್ಯಕ್ತಿಗೆ ಈ ರೀತಿ ಸಹಾಯ ಮಾಡೋದಕ್ಕೂ ಒಂದು ಆಶ್ರಮನ ತೆಗೆಯೋದಕ್ಕೂ ವ್ಯತ್ಯಾಸ ಇದೆ ಸೊ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಧ್ಯೇಯ ಶುರುವಾಗಿದ್ದು ಆಶ್ರಮನ ತೆರೆಯುವಂಥದ್ದಕ್ಕೆ ಹೇಗೆ ಸಾಧ್ಯ ಆಯಿತು ಸರ್ ಮೊದಲನೇದಾಗಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸರ್ ಸೊ ಅವರ ಪಾದ ಸ್ಪರ್ಶ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟಿದೆ ನಾನು ಅಲ್ಲಿಯ ವಿದ್ಯಾರ್ಥಿಯೂ ಅಲ್ಲ ಆಮೇಲೆ ಆ ಒಂದು ಸಮಾಜಕ್ಕೆ ಸೇರಿದೂ ಅಲ್ಲ ಸೊ ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ಅಭಿಮಾನಿಯಾಗೇ ನಾನು ಇಷ್ಟು ಸೇವೆ ಮಾಡ್ತಾಯಿದ್ದೀನಿ ಅಂದರೆ ಇನ್ನಲ್ಲಿ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸ ಪಡೆದಂಥ ವಿದ್ಯಾರ್ಥಿಗಳು ಇನ್ನೆಷ್ಟು ಒಳ್ಳೆ ಕೆಲಸ ಮಾಡ್ತಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ ಸೊ ಇವತ್ತು ನಮ್ಮ ಸಮಾಜದಲ್ಲಿ ನಡೆದಾಡುವ ದೇವರು ಅವರ ಒಂದು ಪಾದ ಸ್ಪರ್ಶದಿಂದ ಇವತ್ತು ನಮ್ಮ ಸಂಸ್ಥೆ ಶುರುವಾಗಿದ್ದು ಸರ್ ಮತ್ತು ನನಗೆ ಈ ಒಂದು ಕೆಲಸಕ್ಕೆ ಸ್ಫೂರ್ತಿಯಾದಂಥವರು ಆಟೋ ರಾಜಣ್ಣ ಅಂತ ನನ್ನ ತಂದೆಯ ಸ್ಥಾನದಲ್ಲಿ ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಇಲ್ಲಿವರೆಗೂ ಏನಾದರೂ ಬಂದಿದ್ದೀನಿ ಒಂಚೂರು ಏನೋ ಮಾಡಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅವರು ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾ ನನಗೆ ದಾರಿಯನ್ನು ತೋರಿಸಿದಂಥ ಗುರುಗಳು ಹಾಗೆ ನನ್ನ ಸ್ನೇಹಿತರು ಸರ್ ನನ್ನ ಸ್ನೇಹಿತರ ಸಹಕಾರದಿಂದನೇ ಇಲ್ಲಿವರೆಗೂ ಬಂದಿರೋದು ನಮ್ಮ ಸಂಸ್ಥೆ ಶುರುವಾಗಿ ಆರರಿಂದ ಏಳು ವರ್ಷ ಆಗ್ತಾಯಿದೆ ತುಂಬ ಕಷ್ಟದಲ್ಲಿ ಶುರು ಮಾಡಿದ್ದು ಸಾಲ ಮಾಡಿ ಶುರು ಮಾಡಿದ್ದು ಚೀಟಿ ದುಡ್ಡು ಎತ್ಕೊಂಡು ಸುಲು ಶುರು ಮಾಡಿದ್ದು ಬೇರೆ ಬೇರೆ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಲ್ಲ ಸಾಲ ತೊಗೊಂಡು ಶುರು ಮಾಡಿದ್ದು ಇವತ್ತು ನೂರ ಏಳು ಜನರಿಗೆ ಅಲ್ಲಿ ಒಂದು ದಾಸೋಹ ನಡೀತಾ ಇದೆ ಅಂದರೆ ಅದಕ್ಕೆ ನಾನು ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಕ್ಕಿದೆ ಅಂತಲೇ ನಾನು ಹೇಳ್ಬೋದು ಸರ್ ಆಮೇಲೆ ಕನ್ನಡಿಗರು ಸರ್ ಕರ್ನಾಟಕ ಜನ ಇಲ್ಲದೆ ಹೋಗಿದ್ರೆ ಇವರು ಇವತ್ತು ಅವರು ನನ್ನನ್ನ ಇಷ್ಟು ಪ್ರೀತಿಸ್ದೇ ಹೋಗಿದ್ರೆ ಇವತ್ತು ಅಷ್ಟು ಜನ ಬಡವರಿಗೆ ದೇವ್ರ ಮಕ್ಕಳಿಗೆ ನೀವು ಹೇಳಿದ್ರಿ ಯಾವಾಗಲೇ ಅಹ್ ನಿರಾಶಿತ್ರು ಅಂತ ಅವ್ರನ್ನ ನಿರಾಶಿತ್ರು ಅಂತ ಕೇಳಕ್ ನನ್ನ ಮನ್ಸಿಗೆ ನೋವಾಗತ್ತೆ ಸರ್ ಸೊ ಅವ್ರನ್ನ ದೇವ್ರ ಅಂತ ನಾನು ಯಾವಾಗಲೇ ಹೇಳ್ತಾ ಇರ್ತೀನಿ ಸೊ ದೇವ್ರ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಶಕ್ತಿನೇ ಕರ್ನಾಟಕದ ಜನ ಸರ್ ತುಂಬಾ ತುಂಬಾ ಸಂತೋಷ ಸರ್ ಹೇಳ್ತಾರಲ್ವ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋ ನಮ್ಮ ನಿರ್ಧಾರಕ್ಕಿಂತ ಆ ಕೆಲಸಕ್ಕೆ ಪೂರಕವಾಗಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅದು ಮೊದಲನೇಗಾಗಿ ತುಂಬಾ ಮುಖ್ಯವಾಗತ್ತೆ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಸಜ್ಜುಗೊಳಿಸಿದ್ರಿ ಅದೇ ರೀತಿಯಾಗಿ ಕಾರ್ಯರೂಪಕ್ಕೆ ತಂದ್ರಿ ಅಂತ ಅನಿಸ್ತಾ ಇದೆ ಈಗ ನೀವು ಯಾರನ್ನಾದ್ರೂ ದೇವರ ಮಕ್ಕಳು ಅಂತಾನೆ ನಾನು ಹೇಳ್ತೀನಿ ನಿಮ್ಮ ಮೇಲಿಂದ ಸೊ ಎಲ್ಲೋ ಒಬ್ರು ಇರ್ತಾರೆ ಅವ್ರನ್ನ ಕರ್ಕೊಂಡು ಬರಬೇಕಾಗಿರುತ್ತೆ ಅಥವಾ ಕರ್ಕೊಂಡು ಬಂದಾದ ನಂತರ ಯಾರು ತಕ್ಷಣಕ್ಕೆ ಒಂದು ಪರಿಸರಕ್ಕೆ ಒಗ್ಗೋದಿಲ್ಲ ಅಲ್ಲಿ ವಯಸ್ಸಿನ ಮಿತಿ ಮೀರಿದವರು ಇದ್ದಾರೆ ಅಥವಾ ಇನ್ನೂ ಜೀವನವನ್ನ ಕಾಣ್ಬೇಕಾಗಿರುವಂತವ್ರು ಇದ್ದಾರೆ ಇನ್ನು ಕೆಲವರು ಜೀವನ ಅಂದ್ರೆ ಗೊತ್ತಿಲ್ಲ ಅನ್ನೋರು ಇದ್ದಾರೆ ಮತ್ತೆ ಯಾಕಿದ್ದೀವಿ ಜೀವನದಲ್ಲಿ ಅನ್ನೋರು ಇದ್ದಾರೆ ಖಂಡಿತ ಇದಾರೆ ಅಂದ್ರೆ ಇವ್ರನ್ನ ಫಸ್ಟ್ ಒಂದ್ ಒಂದು ಕಾಲಲ್ಲಿ ಹೇಳೋದಾಯ್ತು ಅಂತಂದ್ರೆ ಅಥವಾ ಒಂದ್ ಕ್ಷಣದಲ್ಲಿ ನಾವು ಅವ್ರನ್ನ ನಮ್ಮ ಆಶ್ರಮಕ್ಕೆ ತಗೊಳ್ಬೇಕು ಅಂತಂದಾಗ ಮೊದಲನೇ ಮಂತ್ರ ಏನಾಗಿರುತ್ತೆ ಸರ್ ನಮ್ಗೆ ಒಬ್ರು ಜಡ್ಜ್ ಇದಾರೆ ಸರ್ ನಮ್ಗೆ ಜಡ್ಜಾರಪ್ಪ ಅಂದ್ರೆ ಶನೇಶ್ವರ ಸ್ವಾಮಿ ಅವರು ನಾನು ಅವರ ಪಪ್ಪಟ ಆ ಭಕ್ತ ಸೊ ಹಾಗಾಗಿ ನಾನು ಮಾಡೋ ಸೇವೆ ಪ್ರತಿಯೊಂದಕ್ಕೂ ಅವ್ರ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ ನಮ್ಮ ಒಂದು ಆಶ್ರಮದಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಗೂಗಲಲ್ಲಿ ಕೂಡ ತಾವು ಸರ್ಚ್ ಮಾಡಿ ನೋಡ್ಬೋದು ಇತಿಹಾಸದಲ್ಲಿ ಕೂಡ ಆಶ್ರಮದಲ್ಲಿ ಯಾರು ಸ್ವಾಮಿಯ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಿಲ್ಲ ಸೊ ನಮ್ಮ ಆಶ್ರಮದಲ್ಲಿ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ನೆಲೆವೂರಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಎಂಥ ಒಬ್ಬ ಕೆಟ್ಟ ಮನಸ್ಥಿತಿ ಇರುವಂಥ ವ್ಯಕ್ತಿ ಅಲ್ಲಿಗೆ ಬಂದರೂ ಕೂಡ ತುಂಬ ಸುಧಾರಣೆಯಾಗಿ ತುಂಬ ಅದ್ಭುತವಾಗಿ ತುಂಬ ಒಳ್ಳೆ ವ್ಯಕ್ತಿ ಆಗ್ತಾರೆ ಅಂತ ನನ್ನ ಒಂದು ಭಾವನೆ ಸಾಕಷ್ಟು ಜನ ಈ ಮೆಂಟಲಿ ಅಪ್ಸೆಟೆಡ್ಗಳಾಗಿರ್ಬೋದು ಡ್ರಿಂಕ್ಸ್ ಆಗಿರ್ಬೋದು ಸಾಕಷ್ಟು ದುರ್ಚಟಗಳಿಗೆ ಬಲಿಯಾಗಿರುವಂಥದ್ದು ಮತ್ತು ಎಷ್ಟೋ ಜನ ಪ್ರೀತಿ ಪ್ರೀತಿಯಿಂದನೂ ಮೋಸ ಹೋಗಿ ಅದರಿಂದನೂ ಅವರ ಜೀವನವನ್ನು ಹಾಳು ಮಾಡ್ಕೊಂಡಿರುವಂಥವ್ರು ಇನ್ನೂ ಕೆಲವೊಂದು ಹೇಳ್ಬೇಕಂದ್ರೆ ಸಾಕತ್ತು ದುರ್ಚಟಗಳು ಮತ್ತು ಬೆಟ್ಟಿಂಗ್ ಸಾಕಷ್ಟು ಬೆಟ್ಟಿಂಗ್ಗಳಿದೆ ಸೊ ಜೂಜಿಗೆ ಒಳಪಟ್ಟು ಅವರ ಜೀವನ ಹಾಳು ಮಾಡ್ಕೊಂಡಿರೋವಂಥವ್ರು ಬೀದಿಗೆ ಬರೋದಕ್ಕೆ ತುಂಬಾ ಮುಖ್ಯವಾದ ಕಾರಣ ಸರ್ ಸೊ ಇವತ್ತು ಅಷ್ಟೋ ಜನ ನಮ್ಮಲ್ಲಿ ಬಂದು ಸಾಕಷ್ಟು ಸುಧಾರಣೆಯನ್ನು ಕಂಡಿದ್ದಾರೆ ಸಾಕಷ್ಟು ಜನ ಅವರ ಮನೆಗಳಿಗೆ ಹೋಗಿದ್ದಾರೆ ಸಾಕಷ್ಟು ಆರೋಗ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಇವತ್ತು ರೆಡಿಯಾಗಿ ಅಲ್ಲೇ ಕೆಲವರು ಸಾಕಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಕೂಡ ಮಾಡ್ತಿರೋವಂಥವ್ರು ಇದ್ದಾರೆ ಸೊ ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ನಮ್ಮ ಆಶ್ರಮದಲ್ಲಿ ನೆಲೆ ಊರಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ನನ್ನ ಒಂದು ಭಾವನೆ ನೀವು ಕೇಳಿದ್ರಿ ಇದಕ್ಕೆ ಮಂತ್ರ ಏನು ಅಂತ ಇದಕ್ಕೆ ಅವರೇ ಮಂತ್ರ ಸರ್ ಅವರೇ ಜಡ್ಜು ಸಂತೋಷ ಸಂತೋಷ ಹೀಗೆ ಶುರುವಾಗುತ್ತಲ್ವ ಈಗ ಒಂದು ಸಾರಿ ನಾವು ಒಳಗಡೆ ಅವ್ರನ್ನ ಕರ್ಕೊಳ್ತೀವಿ ನಮ್ಮ ನಮ್ಮಲ್ಲಿ ಅವರೊಬ್ರು ಅಂತ ನಾವು ಕ ಭಾವಿಸಿ ಕರ್ಕೊತೀವಿ ನಂತರ ಇದು ಒಂದಿನದ ಜೀವನ ಅಲ್ಲ ಪ್ರತಿನಿತ್ಯ ಪ್ರತಿಕ್ಷಣದ ಜೀವನ ಅವ್ರು ಬೆಳಗ್ಗೆ ಎದ್ದಾಗ್ನಿಂದ ಪುನಃ ರಾತ್ರಿ ಮಲಗೋವರೆಗೂ ಸಾಕಷ್ಟು ಕೆಲಸಗಳಿರುತ್ತೆ ಅವರು ಎದ್ದಾಗ ಕೆಲವರಿಗೆ ಅಲ್ಲುಜಕ್ಕೂ ಆಗಲ್ಲ ಶೌಚಾಲಯಕ್ಕೆ ಹೋಗೋಕಾಗಲ್ಲ ಅಥವಾ ಅವರ ನಿತ್ಯ ಕರ್ಮಗಳಾಗ್ಲಿ ಅಥವಾ ಏನೇ ಅದ್ರ ಜೀವನ ಅಥವಾ ಹುಷಾರಿಲ್ಲದೆ ಟ್ಯಾಬ್ಲೆಟ್ ತಗೊಳಕಾಗಲ್ಲ ಊಟ ಮಾಡಕಾಗಲ್ಲ ಈ ಒಂದೊಂದು ಮನಸ್ಥಿತಿಗಳು ಒಂದೊಬ್ಬೊಬ್ರು ಒಂದೊಂದ್ ತರ ಇದ್ದಾರೆ ನನಗೆ ಹೇಳೋದಕ್ಕೂ ಕಷ್ಟ ಅಂತ ಅನ್ಸ್ಬಿಡುತ್ತೆ ಕೆಲವೊಂದ್ಸರಿ ಹೆಂಗ್ ನಿಭಾಯಿಸೋಕೆ ಸಾಧ್ಯ ಒಂದು ವಿಡಿಯೋ ನೋಡಿದಷ್ಟು ಈಸಿ ಅಲ್ಲ ಹ್ಮ್ ನಿಜವಾಗ್ಲು ಸಾಧ್ಯವೇ ಅಂತ ಯಾಕಂದ್ರೆ ನಾನು ಇಷ್ಟು ನಿಭಾಯಿಸ್ತಾ ಬರ್ತಾ ಇದ್ದೀನಿ ಅಂದ್ರೆ ಅದೇ ಹೇಳದಂಗೆ ಅಗೋಚರ ಶಕ್ತಿ ಅಂತಾನೆ ಹೇಳ್ಬೋದು ಎಲ್ಲೋ ಒಂದು ಸಂಕಲ್ಪ ಇತ್ತು ಅನ್ಸುತ್ತೆ ಎಷ್ಟೋ ಜನ್ಮದ ಪುಣ್ಯ ಫಲ ನನಗೆ ಇವತ್ತು ಸಿಕ್ಕಿರೋ ಇವತ್ತು ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗುನು ತುಂಬಾನೇ ಪ್ರಾಬ್ಲಮ್ಸ್ ಇದೆ ಹೇಳ್ತಾ ಹೋದ್ರೆ ಅವ್ರಿಗೆ ಪರಿಸ್ಥಿತಿಗಳನ್ನ ನೀವು ಹೇಳ್ತಾ ಹೋದ್ರೆ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಬಿ ಪಿ ಶುಗರ್ ಏಡ್ಸು ಎಚ್ ಐ ವಿ ಕುಷ್ಠ ರೋಗ ಸಾಕಷ್ಟು ರೋಗಗಳಿಂದ ಬಳಲ್ತಾ ಇರ್ತಾರೆ ಇನ್ನೂ ಹೇಳಕ್ ಆಗದಿರುವಂತ ರೋಗಗಳಿಂದನೂ ಬಳಲ್ತಾ ಇರ್ತಾರೆ ಸೊ ಅಂತ ವ್ಯಕ್ತಿಗಳನ್ನೆಲ್ಲ ನಾವು ನೋಡಿ ಮುಟ್ಟು ಪೋಷಣೆ ಮಾಡ್ತಾ ಇದ್ದೀವಿ ಅಂದರೆ ಇದು ನನಗೂ ಕೂಡ ಮಿರಾಕಲ್ ಅಂತಾನೆ ಅನ್ಸೋದು ಯಾಕಂದ್ರೆ ಇವತ್ತಿನವರೆಗೂ ನಮಗೆ ಯಾವುದೇ ಥರದ ಒಂದು ಸಿಂಟಮ್ಸ್ ಆಗಲಿ ಒಂದು ಪ್ರಾಬ್ಲಮ್ ಆಗಲಿ ನಮಗೆ ಕಾಣಿಸ್ಲಿಲ್ಲ ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ದೇವರ ಆಶೀರ್ವಾದ ಇರ್ತದೆ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ನನಗೆ ದೇವರ ಆಶೀರ್ವಾದದಿಂದ ಈ ಒಂದು ಶಕ್ತಿ ಬಂದಿರಬಹುದು ನಾನು ಮಾಡುವಂತಹ ಸಮಾಜ ಸೇವೆ ಏನಿದೆ ನಿಸ್ವಾರ್ಥವಾಗಿದೆ ಅಂತ ನಾನು ಭಾವಿಸಿದ್ದೀನಿ ಸರ್ ಯಾಕಂದ್ರೆ ನಮ್ಮ ಆಶ್ರಮಗಳ ಹೆಸರಲ್ಲಿ ಇವತ್ತು ಬೆಂಗಳೂರಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಆಗಿರ್ಬೋದು ಸಾಕಷ್ಟು ಆಶ್ರಮಗಳಿದಾವೆ ಸೊ ಕೆಲವೊಂದು ಆಶ್ರಮಗಳನ್ನ ನಾವು ತಗೊಳ್ಳೋದಾದ್ರೆ ಸಾಕಷ್ಟು ಟೆಲಿಕಾಲಿಂಗ್ ಮಾಡುವಂಥದ್ದು ಓಮಿನಿ ಕಳಿಸಿ ಕಲೆಕ್ಷನ್ ಮಾಡುವಂಥದ್ದು ಸಿಗ್ನಲ್ಗಳಲ್ಲಿ ಹುಡುಗರು ನಿಲ್ಲಿಸಿ ಕಲೆಕ್ಷನ್ ಮಾಡುವಂಥದ್ದು ಹಾಗೆ ಬಾ ಹೋಟ್ಲ್ಗಳಲ್ಲಿ ಬಾಕ್ಸ್ ಇಟ್ಟು ಕಲೆಕ್ಷನ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಗಣ್ಯ ವ್ಯಕ್ತಿಗಳ ಹತ್ರ ಹೋಗಿ ನಾವು ಆಶ್ರಮ ನಡೆಸ್ತಾ ಇದ್ದೀವಿ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳುವಂಥದ್ದು ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾರೆ ಆದರೆ ಈ ಏಳು ವರ್ಷದಲ್ಲಿ ನನ್ನ ಆಶ್ರಮದ ಗೇಟಿಂದ ಆಚೆನೇ ನಾನು ಹೋಗಿಲ್ಲ ಅಂದರೆ ಇದು ಸತ್ಯ ಸರ್ ಯಾವತ್ತು ಯಾವುದೇ ವ್ಯಕ್ತಿ ಹತ್ರ ಆಗಿರ್ಬೋದು ಯಾವುದೇ ಗಣ್ಯ ವ್ಯಕ್ತಿಗಳ ಹತ್ರ ಆಗಿರ್ಬೋದು ಯಾವುದೇ ರಾಜಕೀಯ ಸಪೋರ್ಟ್ ಆಗಿರ್ಬೋದು ಒಂದು ರೂಪಾಯಿ ನಾನು ತಗೊಂಡಿಲ್ಲ ಸರ್ ಓಕೆ ಆದರೆ ಪ್ರೀತಿ ಸಿಗ್ತಾ ಇದೆ ಪ್ರೋತ್ಸಾಹ ಸಿಗ್ತಾಯಿದೆ ಅದು ಕರ್ನಾಟಕದ ಜನರಿಂದ ಸರ್ ತರಕಾರಿ ಮಾರೋರು ಟ್ಯಾಕ್ಸಿ ಓಡಿಸೋರು ಓ ಆಟೋ ಓಡಿಸೋರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಸಣ್ಣ ಪುಟ್ಟ ವ್ಯಾಪಾರಿಗಳು ಅವರು ನನ್ನ ಮುಖ ನೋಡಿದ ತಕ್ಷಣ ನನಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ ರೇಷನ್ಸ್ ಕಳಿಸ್ಕೊಡ್ತಿದ್ದಾರೆ ಆ ಪ್ರೀತಿಗೆ ನಾನು ನಾನು ಮಾಡ್ತಿರೋ ಸೇವೆ ಏನೇನೂ ಅಲ್ಲ ಸರ್ ಒಂದು ಕಾಲಿನ ಧೂಳಿಗೆ ಸಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸೇವೆ ಇಷ್ಟು ದೊಡ್ಡ ಅಂಥ ದೊಡ್ಡದು ಏನಲ್ಲ ಸರ್ ನನಗಿನ್ನೂ ಸಾಕಷ್ಟು ಕನಸುಗಳಿದೆ ಇವತ್ತು ನೂರು ಜನ ಇನ್ನೂರು ಜನ ಅಲ್ಲ ಸರ್ ಈ ಬೀದಿಲಿ ಮಲಗಲೇಬಾರ್ದು ಸರ್ ನನ್ನ ಕಣ್ಣಿಗೆ ಯಾರು ಕಾಣಬಾರ್ದು ಸೊ ಕರ್ನಾಟಕದಲ್ಲಿ ನನ್ನ ಕಣ್ಣಿಗೆ ನಾನು ಎಲ್ಲೇ ಹೋಗ್ತಿದ್ರು ನನ್ನ ಕಣ್ಣಿಗೆ ಯಾರು ಕಾಣಬಾರ್ದು ಅಂತ ವ್ಯಕ್ತಿಗಳನ್ನ ಕರ್ಕೊಂಬಂದು ನಾನು ಪೋಷಣೆ ಮಾಡಬೇಕು ಅದಕ್ಕೆ ನನಗೆ ಎಲ್ಲರೂ ಸಪೋರ್ಟು ತುಂಬಾ ಮುಖ್ಯ ಸರ್ ಇವಾಗಲೂ ನಾನು ಕೇಳ್ಕೊಳ್ಳೋದಿಷ್ಟೇ ಸಪೋರ್ಟ್ ನಿಜ ಪ್ರೋತ್ಸಾಹ ಬೆಂತಟ್ಟು ಅಂತ ಕೆಲಸ ಆಗಬೇಕು ಖಂಡಿತ ಖಂಡಿತ ನಿಮ್ಮ ಮನಸ್ಥಿತಿನ ನೀವು ಹೇಗೆ ಸಜ್ಜುಗೊಳಿಸ್ಕೊತೀರಾ ಇಂಥ ಪರಿಸ್ಥಿತಿಲಿ ಏಕೆಂದರೆ ನಮಗೊಂದು ಸಣ್ಣ ಗಾಯ ಆಯಿತು ಅಂದರೆ ಅದನ್ನ ಮುಟ್ಟೋದಕ್ಕೇನೆ ನಮಗೆ ಇರಿಸು ಮುರುಸಾಗ್ತಾ ಇರತ್ತೆ ಅಥವಾ ನಮ್ಮ ಮನೇಲಿ ಬೇರೆ ಯಾರಿಗಾದ್ರೂ ಆದ್ರೂ ಅದನ್ನ ಮುಟ್ಟೋದಕ್ಕೂ ನಮಗೆ ಇರಿಸು ಮುರುಸಾಗುತ್ತೆ ಅದು ಸ್ವಾಭಾವಿಕವಾದಂಥ ಗುಣ ಮನುಷ್ಯನದ್ದು ಈಗ ಬೇರೆ ಯಾರೋ ಅವ್ರು ನಮ್ಮ ರಕ್ತ ಸಂಬಂಧಿಗಳೆಲ್ಲ ಸ್ನೇಹಿತರೆಲ್ಲ ಹಿತೈಷಿಗಳಲ್ಲ ಎಲ್ಲೋ ಇದ್ದವ್ರನ್ನ ನಾವು ಕರ್ಕೊಂಡು ಬರ್ತೀವಿ ಅವರ ಗಾಯಗಳನ್ನು ನೋಡೋದಕ್ಕೇ ಒಂದು ವಿಭತ್ಸ ಅಂತೀವಲ್ಲ ಆ ಆಗಿರುತ್ತೆ ಮನಸ್ಥಿತಿನ ಎಷ್ಟು ಕಡಿಮೆ ಈ ಕೆಲಸ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ಸರ್ ತಾಳ್ಮೆ ಇಲ್ಲಾಂದರೆ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸಾಧ್ಯ ಆಗೋದೂ ಇಲ್ಲ ನನಗೆ ಒಂದು ಸತ್ಯ ಅರ್ಥ ಆಗಿದೆ ಸರ್ ನನಗೆ ಪ್ರತಿದಿನ ಪ್ರತಿ ಕ್ಷಣ ನಾನು ಸಾವಿಗೆ ಹತ್ರ ಆಗ್ತಾಯಿದ್ದೀನಿ ಅಂತ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಿದಿನ ಪ್ರತಿ ಕ್ಷಣ ನಾವು ಕೂತಿರೋ ಒಂದೊಂದು ಸೆಕೆಂಡು ಕೂಡ ನಾವು ಪ್ರತಿದಿನ ಸಾವಿಗೆ ಹತ್ರ ಆಗ್ತಾ ಇದ್ದೀವಿ ಇನ್ನೊಂದು ವಿಚಾರ ಯೋಚನೆ ಮಾಡಬೇಕು ಅಂದರೆ ನಾವು ಸತ್ತ ಮೇಲೆ ನಮ್ಮ ದೇಹಕ್ಕೆ ಹುಳ ಬೀಳೋದು ಗ್ಯಾರಂಟಿ ನೀ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನಿಮ್ಮ ಪುಣ್ಯದ ಕೆಲಸ ಮಾಡಿದೆಯಾ ನಿಮ್ಮ ಪಾಪದ ಕೆಲಸ ಮಾಡಿದೆಯಾ ಇದು ಯಾವುದೂ ಕೂಡ ನೋಡೋದಿಲ್ಲ ನಮ್ಮ ದೇಹಕ್ಕೆ ಹುಳ ಬೀಳೋದು ಗ್ಯಾರಂಟಿ ಸೊ ಆ ರೀತಿ ನಮ್ಮ ದೇಹಕ್ಕೆ ಹುಳ ಬೀಳುತ್ತೆ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಇನ್ನೊಬ್ಬ ವ್ಯಕ್ತಿ ನರಳುತ್ತಾ ಇರುವಾಗ ಆತನನ್ನು ನೋಡಿ ಸುಮ್ಮನೆ ಇರೋದು ಮನುಷ್ಯನ ಒಳ್ಳೆ ಗುಣ ಅಲ್ಲ ಸರ್ ಮನುಷ್ಯನಿಗೆ ಮಾನವೀಯತೆ ಪ್ರತಿಯೊಬ್ಬನಿಗೂ ತುಂಬಾ ಮುಖ್ಯ ಯಾಕಂದರೆ ಪ್ರತಿಯೊಂದು ಮನೇಲೂ ಮನುಷ್ಯ ಹುಡ್ತಾನೆ ಮನುಷ್ಯತ್ವ ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲಿ ಹುಟ್ಟಿದಾಗ ಈ ಸೇವೆ ಮಾಡೋದಕ್ಕೆ ತುಂಬ ಸಾಧ್ಯ ಆಗುತ್ತೆ ಯಾಕಂದರೆ ಅಷ್ಟು ಅಲ್ಲ ಸರ್ ಒಬ್ಬ ಮನುಷ್ಯನನ್ನು ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದ್ದು ಉಂಟು ಏ ಇದೇನು ದೊಡ್ಡ ಕೆಲಸನಾ ಇದೇನೋ ದೊಡ್ಡಿದ ಏನೋ ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ ಸೊ ಒಂದು ದಿನ ಆ ಸೇವೆಯನ್ನು ಮಾಡಿದಾಗ ಮಾತ್ರ ಅವನಿಗೆ ಅರ್ಥ ಆಗುತ್ತೆ ಆ ಸೇವೆ ಎಷ್ಟು ಕಷ್ಟ ಇದೆ ಅಂತ ಸರ್ ಈ ಈ ಪ್ರಪಂಚದಲ್ಲಿ ಯಾವುದೇ ಪ್ರಾಣಿ ಸತ್ರು ಅಷ್ಟು ಒಂದು ಕ್ರೂರವಾಗಿ ಅಷ್ಟೊಂದು ಬ್ಯಾಡಾಗಿರೋದಕ್ಕೆ ಸಾಧ್ಯ ಇಲ್ಲ ಸರ್ ಆದರೆ ಮನುಷ್ಯ ಇದನ್ನಲ್ಲ ತುಂಬ ಕೊಳುಕು ತುಂಬ ವರ್ಷು ತುಂಬ ವಿ ಅಂದರೆ ಅದನ್ನು ಯೋಚನೆ ಮಾಡಿ ಹೇಳೋಕ್ಕಾಗಲ್ಲ ಸರ್ ಒಂದು ಸಣ್ಣ ಗಾಯ ಆದರೆ ಒಂದು ದಿನ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಕಷ್ಟ ಇರುತ್ತೆ ಸೊ ಪ್ರತಿಯೊಂದು ಕೆ ಜಿ ಗಟ್ಟಲೆ ಹುಳಗಳನ್ನ ನಾನು ತೆಗ್ದಿದ್ದೀನಿ ಸರ್ ಇದುವರೆಗೂ ನಮ್ಮ ಕೈಯಲ್ಲೇ ಕೆ ಜಿ ಗಟ್ಟಲೆ ಹುಳವನ್ನು ತೆಗ್ದಿದ್ದೀವಿ ಸೊ ಯಾಕೆ ಈ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಆ ಮನಸ್ಸನ್ನು ಬಿಡಬೇಕು ಅವರು ನಮ್ಮವರು ಅಂತ ಅನ್ಕೋಬೇಕು ಅವರು ನಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ಮಾವನೋ ನಮ್ಗೆ ಕೂಡ ಆ ಗತಿ ಬರ್ಬೋದು ಇವತ್ತು ದೇವ್ರು ನಮ್ಗೆ ಎಲ್ಲ ಇವತ್ತು ನೋಡಿ ಒಂದು ಟೈಮಲ್ಲಿ ನಮಗೆ ತಿನ್ನಕ ಊಟ ಇರಲಿಲ್ಲ ನಮ್ಮ ತಾಯಿ ನಮ್ಮ ತಂದೆಯವರು ನಾನು ಪಟ್ಟಿರೋ ಕಷ್ಟನ ನನ್ನ ಕಣ್ಣಲ್ಲಿ ನೋಡಿರುವಂಥದ್ದು ನಮ್ಮ ತಾಯಿ ಪಕ್ಕದ ಮನೆಗೆ ಹೋಗಿ ಒಂದು ಲೋಟ ಹಾಲು ಒಂದು ಲೋಟ ಸಕ್ಕರೆ ಒಂದು ಲೋಟ ಉಪ್ಪು ಅರ್ಧ ಲೋಟ ಎಣ್ಣೆ ಇದನ್ನು ತಂದಿರೋ ದಿನಗಳನ್ನ ನಾವು ನೋಡಿದ್ದೀವಿ ಆಮೇಲೆ ಊಟನೇ ಇಲ್ಲದೆ ಮುದ್ದೆ ಕೆಳಗೆ ಅಂತ ಇರುತ್ತೆ ತಮಗೆ ಗೊತ್ತಿರ್ಬೋದೇನೋ ಗೊತ್ತಿಲ್ಲ ಸೊ ಆ ಸೀಕನ್ನು ತಿಂದಿರೋ ದಿನಗಳು ಉಂಟು ದೇವರು ನಮ್ಗೆ ಅಷ್ಟು ಕಷ್ಟ ಕೊಟ್ಟಿದ್ದ ಇವತ್ತು ಇಷ್ಟೊಂದು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಈಗ ಯಾಕೆ ಸರ್ ದುರಂಕಾರ ಬೇಕು ಸೊ ನಮ್ಮ ಕೈಲಾದಂಥ ಸೇವೆ ನಿಸ್ವಾರ್ಥವಾಗಿ ಮಾಡಬೇಕು ಸಮಾಜ ಯಾವ ರೀತಿ ನಮ್ಮನ್ನು ತಗೊಳ್ಳುತ್ತೆ ಅನ್ನೋದು ಮುಖ್ಯ ಅಲ್ಲ ಸರ್ ನಾವು ಸಮಾಜಕ್ಕೆ ಹೇಗಿರ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಮ್ಮ ತಂದೆ ತಾಯಿ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ನಮ್ಮ ತಂದೆ ತಾಯಿಗೆ ನಾವೇನು ಮಾಡಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇವತ್ತು ನಮ್ಮ ತಂದೆ ತಾಯಿ ನನಗೆ ನೆನಪಿರುವ ಹಾಗೆ ನನಗೆ ಒಂದು ಶರ್ಟು ಒಂದು ಪ್ಯಾಂಟ್ ತಂದುಕೊಂತಿರೋ ದಿನಗಳು ನನಗೆ ಅಷ್ಟು ನೆನಪಿಲ್ಲ ಯಾಕಂದ್ರೆ ನಾವ್ ಇನ್ನೊಬ್ರು ಕೊಟ್ಟಿದ್ದ ಬಟ್ಟೆನೆ ಹಾಕೊಳ್ತಾ ಇದ್ದು ಇವತ್ತು ನನಗೆ ಕರ್ನಾಟಕದ ಮೂಲೆ ಮೂಲೆಯಿಂದನು ತಾಯಿಯಂದ್ರು ಬಟ್ಟೆ ಕಳಿಸ್ತಾರೆ ಶರ್ಟ್ ಕಳಿಸ್ತಾರೆ ಪ್ಯಾಂಟ್ ಕಳಿಸ್ತಾರೆ ಎಲ್ಲೋ ಒಂದ್ ಕಡೆ ಎಷ್ಟು ತಾಯಿ ಪ್ರೀತಿ ಎಷ್ಟು ತಂದ್ರೆ ಅಂದ್ರ ಪ್ರೀತಿ ಎಷ್ಟು ಜನ ನನ್ನ ಇಷ್ಟ ಪಡ್ತಾರೆ ಇವತ್ತು ಒಬ್ಬ ಮನುಷ್ಯನಿಗೆ ಒಂದು ನೂರು ಫೋನ್ ಬಂದ್ರೆ ಅದ್ರಲ್ಲಿ ಕೆಲವೊಂದು ಫೋನ್ಗಳಿಗೆ ಏನೇನೋ ಆನ್ಸರ್ಸ್ ಇರುತ್ತೆ ಬಟ್ ನನಗ್ ಬರೋ ನೂರು ಫೋನ್ಗೂ ದೇವ್ರು ನಿನಗ್ ಚೆನ್ನಾಗಿ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತಾರೆ ಸೊ ಪುಣ್ಯ ಮಾಡಿದೆ ಸರ್ ಈ ಥರದೊಂದು ನನಗೆ ಸಿಕ್ಕಿರೋವಂಥ ಅವಕಾಶ ಎಲ್ರಿಗೂ ಸಿಗಬೇಕಷ್ಟೆ ನಾನು ಕೇಳ್ಕೊಳ್ಳೋದು ಮನಸ್ಫೂರ್ತಿಯಾಗಿ ಇವತ್ತಿನ ಯುವಕರು ನಾನು ಇನ್ನೊಂದು ಡಾಕ್ಟ್ರು ಇಂಜಿನಿಯರು ಕಲೆಕ್ಟ್ರು ಇನ್ನೊಂದು ಮತ್ತೊಂದು ಏನೋ ಆಗಿ ಫಾರಿನ್ಗೆ ಹೋಗಿ ದುಡ್ಡು ಸಂಪಾದನೆ ಮಾಡಿ ಸೆಟಲ್ ಆಗಬೇಕು ಅಂದ್ಕೊಳ್ಳೋರ್ಗೆ ನಾನು ಹೇಳೋದಿಷ್ಟೇ ಮೊದಲು ನಿಮ್ಮ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳಿ ಗೌರವದಿಂದ ನೋಡ್ಕೊಳ್ಳಿ ಕೋಟಿ ಕೋಟಿ ದುಡಿತೀರಾ ಆದರೆ ತಂದೆ ತಾಯಿಗೆ ಅನ್ನ ಹಾಕುವಂಥ ಶಕ್ತಿ ಕೂಡ ನಿಮಗೆ ದೇವ್ರು ಕೊಟ್ಟಿರೋದಿಲ್ಲ ಅಲ್ವಾ ಲಕ್ಷಾಂತರ ರೂಪಾಯಿ ದುಡ್ಡಿರುತ್ತೆ ತಂದೆ ತಾಯಿನ ತೊಗೊಂಡೋಗಿ ವೃದ್ಧಾಶ್ರಮಗಳಿಗೆ ಬಿಡ್ತೀರಾ ಸಾಕಷ್ಟು ದುಡ್ಡು ತಂದೆ ತಾಯಿ ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟಿರ್ತಾರೆ ತನ್ನ ಮಗನನ್ನು ಓದಿಸೋದಕ್ಕಾಗಿ ತಮ್ಮ ಜೀವನನೇ ಪಣಕ್ಕಿಟ್ಟಿರ್ತಾರೆ ಇಟ್ಟಿರ್ತಾರೆ ಸರ್ ಎಷ್ಟು ಅವರು ಇವತ್ತು ಒಂದು ಹಂತಕ್ಕೆ ಬಂದಿರ್ಬೋದು ಆ ಹಂತಕ್ಕೆ ಬರೋದಕ್ಕೆ ಎಷ್ಟು ಮನೆ ಬಚ್ಚಲು ತೆಕ್ಕಿರ್ತಾರೆ ಎಷ್ಟೋ ಹತ್ರ ಜನಗಳ ಹತ್ರ ಬೈಸ್ಕೊಂಡಿರ್ತಾರೆ ಹೌದು ನಮ್ಮನ್ನು ಅಷ್ಟು ಚೆನ್ನಾಗಿ ಸಾಕಿ ನಮ್ಮನ್ನು ಅಷ್ಟು ಜೀವನ ರೂಪಿಸಿ ಕೊನೆಗೆ ಒಂದು ತುತ್ತು ಅನ್ನ ಸಿಗದೆ ಬೀದಿಲಿ ಅನಾಥವಾಗಿ ಸಾಯ್ತಾ ಇದ್ದಾರೆ ಅಂದರೆ ಇದಕ್ಕೆ ಯಾರ್ಗೆ ನಾವು ದೂರ ಬೇಕು ನಾವು ಕ್ಷಣ ದೇವ್ರನ್ನ ನಿರೀಕ್ಷಣೆ ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಸರ್ ಪ್ರತಿದಿನ ನಮ್ಮನ್ನ ಬಂದು ದೇವರು ನಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಷ್ಟು ಒಳ್ಳೆ ವ್ಯಕ್ತಿಗಳು ನಾವಲ್ಲ ಸೊ ನಾವು ದೇವ್ರಿಗೆ ಹತ್ರ ಆಗುವಂತ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನೋದು ನನ್ನ ಒಂದು ಭಾವನೆ ಸರ್ ತುಂಬಾ ಒಳ್ಳೆ ಮಾತಾಡ್ತು ಅಲ್ವಾ ಹೇಳ್ತಿದ್ರಿ ನಮ್ಮ ದಿನದ ಪ್ರತಿ ಕ್ಷಣ ಪ್ರತಿದಿನ ಸಾವಿಗೆ ಹತ್ರ ಆಗ್ತಾ ಹೋಗ್ತೀವಿ ಮಾಡೋ ಕೆಲಸಗಳು ದೇವ್ರಿಗೆ ಹತ್ರ ಆಗ್ತಾ ಹೋಗ್ತೀವಿ ಸೂಕ್ಷ್ಮತೆಯಲ್ಲಿ ಗಮನಿಸ್ದೆ ಈ ಒಂದು ತಾತ್ಪರ್ಯ ಸಿಗುತ್ತೆ ನಮಗೆ ಖಂಡಿತ ಸರ್ ನೀವು ಯೋಚನೆ ಮಾಡಲಿಲ್ವಾ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದೆ ಇವತ್ತು ಬೆಂಗಳೂರಲ್ಲಿ ಕೆಲಸ ಮಾಡುವಂಥದ್ದು ಪರವಾಗಿಲ್ಲ ಒಂದು ಉತ್ತಮ ಬೆಳವಣಿಗೆಗಳು ನಡೀತಾ ಇದೆ ಸೊ ಒಂದು ಕ್ಯಾಬಿಂದ ಇನ್ನೊಂದು ಕ್ಯಾಬ್ನ ಮಾಡ್ಬೋದು ಎರಡರಿಂದ ನಾಲ್ಕು ಗಾಡಿಗಳನ್ನ ಮಾಡ್ಬೋದು ಟ್ರಾನ್ಸ್ಪೋರ್ಟೇಷನಿಗೆ ಬಿಡಬಹುದು ಬಿಸ್ನೆಸ್ ನಡೆಸ್ಬೋದು ಟ್ರಾವೆಲ್ ಏಜೆನ್ಸಿನ ತೆಗಿಬಹುದು ಒಳ್ಳೆ ಹಣ ಮಾಡಬಹುದು ಇದ್ದೇ ಇರುತ್ತೆ ತಪ್ಪಲ್ಲ ಸರ್ ಬಟ್ ಆ ಆಯ್ಕೆಗಿಂತ ಈ ಕಡೆಗೆ ಬಂದಿದ್ದು ಅನಿಸ್ತಿಲ್ವಾ ಯಾವತ್ತು ನನಗೆ ಆಸ್ತಿ ಸಂಪಾದನೆ ಮಾಡ್ಬೋದು ಕಾರು ಬಂಗಲೆ ಸಂಪಾದನೆ ಮಾಡ್ಬೋದು ಸರ್ ನೆಮ್ಮದಿನ ಸಂಪಾದನೆ ಮಾಡೋದಕ್ಕೆ ಯಾರ್ ಇದು ಸಾಧ್ಯ ಇಲ್ಲ ಸರ್ ಅದು ನಾವೇ ಪಡ್ಕೋಬೇಕು ಅದು ಅದು ಒಂದು ಅಗೋಚರ ಶಕ್ತಿ ಸರ್ ಅದು ಅದನ್ನು ಪಡ್ಕೋಬೇಕು ಅಂದ್ರೂ ತಪಾಸು ಮಾಡಬೇಕಾಗತ್ತೆ ಸೊ ಇವತ್ತು ಟ್ಯಾಕ್ಸಿ ಅನ್ನೋದನ್ನು ಅಷ್ಟು ಸುಲಭವಾಗಿ ನಾನು ಶುರು ಮಾಡಲಿಲ್ಲ ಸರ್ ನನ್ನ ಜೀವನನೇ ತುಂಬಾ ಕಷ್ಟದಿಂದ ಬಂದಿರುವಂಥದ್ದು ನಾನು ಬೆಂಗಳೂರಿಗೆ ಬಂದಾಗ ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ ತರಕಾರಿ ವ್ಯಾಪಾರ ಮಾಡಿದ್ದೀನಿ ಹೂವು ವ್ಯಾಪಾರ ಮಾಡಿದ್ದೀನಿ ಬಸ್ ಕ್ಲೀನ್ ಮಾಡಿದ್ದೀನಿ ಬಸ್ ಗ್ಲಾಸ್ ಒರೆಸಿದ್ದೀನಿ ಬಸ್ಸು ಕೆಳಗಡೆ ಕಸ ಕ್ಲೀನ್ ಮಾಡಿದ್ದೀನಿ ಒಂದೊಂದು ರೂಪಾಯಿ ಇವತ್ತು ನಾನು ಪ್ರತಿಯೊಬ್ಬರ ಹತ್ರ ಕೇಳೋದು ಒಂದು ರೂಪಾಯಿ ಕೊಡಿ ಒಂದು ರೂಪಾಯಿ ಹೌದು ಒಂದು ರೂಪಾಯಿ ನೀವು ಎಲ್ಲೋ ಬೀಡಿನೋ ಸಿಗರೇಟೋ ಏನೋ ದುರ್ಚಟಗಳಿಗೆ ಕಾಳಿತ ಇದ್ದೀರಾ ಆ ಒಂದು ರೂಪಾಯಿನ ಜನಸ್ನೇಹಿ ಆಶ್ರಮಕ್ಕೆ ಅಲ್ಲಿಂದನೇ ಕೊಡಬೇಡಿ ಆಶ್ರಮಕ್ಕೆ ಬಂದು ಕೊಡಿ ಒಂದು ರೂಪಾಯಿನ ಎಷ್ಟು ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ ದುರ್ಚಟಗಳಿಂದ ನಿಮ್ಮ ಜೀವನನು ಹಾಳಾಗ್ತಾ ಇದೆ ಅಲ್ವಾ ಆಯಸ್ಸು ಕಮ್ಮಿ ಆಗ್ತಾ ಇದೆ ಸೊ ಅದರಿಂದ ನೀವು ಎಷ್ಟೆಲ್ಲ ಕಳ್ಕೊತಾ ಇದ್ದೀರಾ ನೀವು ಕೂಡ ಒಂದು ರೂಪಾಯಿಂದ ಒಂದು ಜೀವ ಹೊಟ್ಟೆ ತುಂಬ ಊಟ ಮಾಡುತ್ತೆ ಅಂದ್ರೆ ಯಾಕೆ ನೀವು ಸಹಾಯ ಮಾಡಬಾರ್ದು ಇವತ್ತು ನಮ್ಮ ಆಶ್ರಮದಲ್ಲಿ ಅಷ್ಟು ಜನ ಇದ್ದಾರೆ ಸೊ ಒಬ್ಬೊಬ್ಬರ ಪರಿಸ್ಥಿತಿನೂ ಒಂದೊಂದು ಯಾಕಂದರೆ ಅಲ್ಲಿರೋರು ಎಲ್ಲ ಅನಾಥರ ಅಲ್ಲ ಸರ್ ಎಲ್ಲ ತಂದೆ ತಾಯಿ ತಮ್ಮ ಸರ್ವಸ್ವನೇ ಮಕ್ಳಿಗೆ ಕೊಟ್ಟು ಇವತ್ತೇನೂ ಇಲ್ಲದೆ ಅನಾಥರಾಗಿ ಆಗಿ ಬಂದಿರುವಂಥದ್ದು ದೇವ್ರ ಮಕ್ಕಳವರು ಸೊ ನಾನು ಟ್ಯಾಕ್ಸಿ ಓಡಿಸೋಕೆ ಶುರು ಮಾಡಿದಾಗಲೇ ಈ ಸತ್ಯ ನನಗೆ ಅರ್ಥ ಆಗಿದ್ದು ಸರ್ ನಾನು ಬೆಂಗಳೂರಲ್ಲಿ ಎಲ್ಲ ಮೂಲೆಯಲ್ಲೂ ಮಲಗದ್ದಿದ್ದೀನಿ ಸರ್ ಎಲ್ಲ ರೋಡ್ಗಳಲ್ಲೂ ಮಲಗದಿದ್ದೀನಿ ಯಾಕಂದರೆ ನಾನೊಂದು ಟ್ಯಾಕ್ಸಿ ಜೀವನ ಒಂದು ಆರರಿಂದ ಏಳು ವರ್ಷ ಸೊ ಪ್ರತಿ ಕ್ಷಣ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೀಳ್ತಾಯಿದ್ರು ಎಲ್ಲೋ ಒಂದು ಅಜ್ಜಿ ಊಟ ಇಲ್ಲದೆ ನರಳದಾಡ್ತಿದ್ರು ಅವರು ಇವರು ಎಷ್ಟು ಕಷ್ಟಪಡೋರು ಅಂದರೆ ಯಾಕೆ ನಮ್ಮ ಸಮಾಜ ಹೀಗೆ ನಾನು ಇವತ್ತು ಅಬ್ಸರ್ವ್ ಮಾಡಿದಾಗೆ ನಮ್ಮ ಆಶ್ರಮದಲ್ಲಿ ನೂರ ಏಳು ಜನ ಇರೋವಂಥ ಒಂದು ಆಶ್ರಮ ಯಾವುದೇ ಗಣ್ಯ ವ್ಯಕ್ತಿಗಳು ಬಂದು ಅಲ್ಲಿ ನಿಮಗೆ ಏನು ಬೇಕು ಅಂತ ಕೇಳಲಿಲ್ಲ ಆದರೆ ಈ ಒಂದು ಸಿಚುವೇಶನ್ ಹೆಂಗಿದೆ ಅಂದರೆ ನನಗೆ ಲಾಸ್ಟ್ ಟೈಮ್ ಒಂದು ಕಾಲ್ ಬಂದಿತ್ತು ಸರ್ ನಿಮ್ಮ ಆಶ್ರಮದಲ್ಲಿ ಓಟ್ ಎಷ್ಟಿದೆ ಅಂತ ಜನರ ಮನಸ್ಸು ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ಓಟ್ ಇಲ್ಲ ಅಂತೇಳಿದ್ರೆ ಅವನು ಸಮಾಜದಿಂದ ಒಂದು ಬಹಿಷ್ಕಾರ ಆಗದಂತ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಜನ ಆತನಿಗೆ ನೋಡ್ತಾ ಇದ್ದಾರೆ ಭಾಳ ಬೇಜಾರಾಗುತ್ತೆ ನನ್ನ ಜೀವನ ಬದಲಾಗೋದಕ್ಕೆ ಮುಖ್ಯವಾದ ಕಾರಣ ನಾನು ಟ್ಯಾಕ್ಸಿ ಸರ್ ನಾನು ಟ್ಯಾಕ್ಸಿ ಓಡಿಸೋಂಥ ಸಂದರ್ಭದಲ್ಲಿ ಬೀದಿಲಿ ಮಲಗೋ ಸಾಕಷ್ಟು ಜನರನ್ನ ನೋಡ್ತಾ ಇದ್ದೆ ಅವತ್ತು ನನಗೆ ತಿನ್ನೋಕ್ಕೆ ಊಟ ಇರ್ತಿರ್ಲಿಲ್ಲ ಇನ್ಸೂರೆನ್ಸ್ ಕಟ್ಟಿರ್ತಿರಲಿಲ್ಲ ಎಫ್ ಸಿ ಕಟ್ಟಿರ್ತಿರ್ಲಿಲ್ಲ ಅಥವಾ ಗಾಡಿಗೆ ಪೆಟ್ರೋಲ್ ಹಾಕಕ್ಕೆ ಅಥವಾ ಡೀಸೆಲ್ ಹಾಕೋಕ್ಕೆ ನನ್ನ ಹತ್ರ ದುಡ್ಡಿರ್ತಾ ಇರಲಿಲ್ಲ ಸಾಕಷ್ಟು ಕಷ್ಟಗಳ ನಡುವೆನೇ ನಾನು ಅನ್ನದಾನವನ್ನು ಶುರು ಮಾಡ್ತಾ ಇದ್ದೆ ನಾನು ಅದಕ್ಕೂ ಮುಂಚೆ ಸ್ನೇಹಿತರಿಗೆ ಕರ್ಕೊಂಡೋಗಿ ಪಾರ್ಟಿ ಕೊಡಿಸಿದ್ದು ಉಂಟು ಐದು ಸಾವಿರ ಹತ್ತು ಸಾವಿರ ಖರ್ಚು ಮಾಡಿದ್ದು ಉಂಟು ಆ ಖರ್ಚು ಮಾಡಿದಂಥ ಸಂದರ್ಭದಲ್ಲಿ ಸ್ನೇಹಿತರು ಹೇಳ್ತಿದ್ದಿದ್ದು ಮಾತೇನಂದರೆ ಎಂಥ ತು ಖಾಲಿ ಹೋಟ್ಲಿಗೆ ಕರ್ಕೊಂಡು ಬಂದಿದ್ಯಾ ಇಲ್ಲಿ ಊಟ ಚೆನ್ನಾಗಿರಲಿಲ್ಲ ಆಮೇಲೆ ಇದೇನು ಇವೆಲ್ಲೋ ಬೇರೆ ಕಡೆ ಹೋಗಿ ಖರ್ಚು ಮಾಡ್ಬೋದಾಗಿತ್ತು ಇನ್ನೂ ಜೊ ದೊಡ್ಡ ಹೋಟ್ಲಿಗೆ ಹೋಗ್ಬೇಕಾಗಿತ್ತು ಆ ಥರ ಹೇಳ್ತಾಯಿದ್ರು ಯಾಕೆ ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಆದರೆ ನಾನು ತೊಗೊಂಡೋಗ್ತಿದ್ದು ಒಂದು ರೈಸು ಮತ್ತು ಒಂದು ಸಾಂಬಾರು ಒಂದು ಬಾಟ್ಲ್ ನೀರಿಗೆ ಕೊಟ್ಟ ತಕ್ಷಣ ಅವ್ರು ದೇವ್ರು ದೇವ್ರನ್ನ ಚೆನ್ನಾಗಿಡ್ಲಪ್ಪ ಅಂತ ಆ ವ್ಯಕ್ತಿ ಯಾರಂತ ನನಗೆ ಗೊತ್ತಿರ್ತಾ ಇರಲಿಲ್ಲ ಸಾಕಷ್ಟು ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೆ ನಾನು ಸೊ ಅಲ್ಲಿ ಖರ್ಚು ಮಾಡುವಂತ ದುಡ್ಡನ್ನ ನಾನು ಇಲ್ಲಿ ಎಷ್ಟೋ ಜನ ಮಲಗಿರೋಂಥವ್ರಿಗೆ ಕೂತಿರೋಂಥವ್ರಿಗೆ ನನ್ನ ಕೈಲಾಗಿದ್ದು ಸರ್ ಯಾಕೆ ಇದನ್ನ ನನ್ನ ಜೀವನ ಬದಲಾಯಿಸಿದ್ದು ಒಂದು ಅಜ್ಜಿ ಸರ್ ಒಂದು ಅಜ್ಜಿ ಯಾವ ರೀತಿ ನನ್ನ ಜೀವನವನ್ನ ಬದಲಾಯಿಸಿದ್ರು ಅಂದ್ರೆ ಅದನ್ನು ಊಹೆ ಕೂಡ ಮಾಡ್ಕೊಳಕ್ ಆಗೋದಿಲ್ಲ ಅಷ್ಟು ನನಗೆ ಅವರ ಒಂದು ಮಾತಲ್ಲಿ ಸತ್ಯ ಅನ್ನೋದು ನನಗಿತ್ತು ಯಾಕಂದ್ರೆ ನಾನೊಂದು ಸಿಗ್ನಲ್ ಅಲ್ಲಿ ಸುಮ್ನೆ ಒಂದು ಒಂದ್ ಕಡೆ ನಾನು ಕೂತ್ಕೊಂಡಿರ್ತೀನಿ ಒಂದು ಅಜ್ಜಿ ಬಂದು ಒಂದು ತೆಳ್ಳಗಡಿ ಹತ್ರ ಊಟ ಕೇಳ್ತಾರೆ ಆ ಊಟ ಕೇಳಿದ ತಕ್ಷಣ ಆ ತೆಳ್ಳಗಡಿಯವನು ಏನ್ ಮಾಡ್ತಾನೆ ಊಟ ಕೊಡೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಹಿಂದೆಗಡೆ ಕೂತಿರುವಂತ ಗ್ಲಾಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಆ ಅಜ್ಜಿ ಬಂದು ಒಂದ್ ಕಡೆ ಕೂತ್ಕೊಳ್ತಾರೆ ಅವಾಗ ನನಗೆ ಬಹಳ ಬೇಜಾರಾಗುತ್ತೆ ಯಾಕೆ ಅವ್ನೊಂದು ಊಟ ಕೊಟ್ಟಿಲ್ಲ ಅಂತ ಸರಿ ನಾನು ಇಳಿದೋಗ್ಬಿಟ್ಟು ಒಂದು ಊಟ ಬಂದು ಅಜ್ಜಿಗೆ ಒಂದು ಊಟ ನೀರು ಕೊಡ್ತೀನಿ ಕೊಟ್ಟ ಮೇಲೆ ಊಟ ಮಾಡೋಟ ವೆಯ್ಟ್ ಮಾಡ್ತೀನಿ ಅವ್ರು ಒಳ್ಳೆ ಬಟ್ಟೆ ಹಾಕಿರ್ತಾರೆ ನಾನು ಅವಾಗ ಕೇಳ್ತೀನಿ ಅಜ್ಜಿಯವರೇ ಯಾಕೆ ಅಮ್ಮ ನೀವು ಈ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ದೀರಾ ಯಾಕೆ ನೀವು ಊಟ ಭಿಕ್ಷೆ ಬಿಡ್ತಾ ಇದ್ದೀರಾ ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಾ ಅಂತ ಅಜ್ಜಿ ಒಂದು ಮಾತು ಹೇಳ್ತಾರೆ ಹೌದಪ್ಪ ಚೆನ್ನಾಗಿದ್ದೀನಿ ನನ್ನ ಮಗನಿಗೆ ಒಂದು ಅರುವತ್ತು ಎಪ್ಪತ್ತು ಸಾವಿರ ಒಂದು ಲಕ್ಷ ಸಂಬಳ ಬರುತ್ತೆ ಸ್ವಂತ ಮನೆ ಇದೆ ಎಲ್ಲ ಇದೆ ಯಾಕೆ ಮತ್ತು ಭಿಕ್ಷೆ ಬಿಡ್ತಾ ಇದ್ದೀರಾ ನಾನು ದೇವ್ರ ಹತ್ರ ಅರಕೆ ಕಟ್ಕೊಂಡಿದ್ದೀನಿ ಏನಂತ ಅರಕೆ ಕಟ್ಕೊಂಡಿದ್ದೀರಾ ಮುಂದೆ ನನ್ನ ಮಕ್ಳಿಗೆ ಕೂಡ ಕಷ್ಟನ ಇವತ್ತೇ ನನಗೆ ಕೊಡಪ್ಪ ದೇವ್ರೆ ನಾನು ಅನುಭವಿಸ್ತೀನಿ ನನ್ನ ಮಕ್ಕಳಿಗೆ ಕಷ್ಟ ಬರಬಾರ್ದು ಅಂತ ಅಂದರೆ ನನ್ನ ಮಕ್ಕಳು ಪೊ ಭಿಕ್ಷೆ ಬೇಡಬಾರ್ದು ಆ ಕಷ್ಟವನ್ನು ಕೂಡ ನಾನೇ ಅನುಭವಿಸ್ತೀನಿ ಆ ಕಷ್ಟವನ್ನು ಕೂಡ ನನಗೆ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಹಾಗಾಗಿ ಆ ಕ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ಮಾತು ನಿಮಗೆ ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ ಬಟ್ ಬ ನನ್ನ ಮನಸ್ಸಿಗೆ ಮಾತ್ರ ತುಂಬಾ ನಾಟಪಿಡ್ತು ಸರ್ ಒಂದು ತಾಯಿ ಮಾತ್ರ ಸಾಧ್ಯ ಸರ್ ಮಕ್ಕಳು ಚೆನ್ನಾಗಿರಲಿ ಅವ್ರು ಎಷ್ಟೇ ಕಷ್ಟ ಕೊಡಲಿ ಮಕ್ಕಳು ಚೆನ್ನಾಗಿರಲಿ ಅವರು ಕೊನೆ ಪಕ್ಷ ತಾಯಿನ ಒಂದು ಕೊಲ್ಲೋ ಅಂತ ಅಂತುಕೋದ್ರು ನೀನು ಚೆನ್ನಾಗಿರೋ ಅಂತ ಹೇಳೋವಂಥ ಏಕೈಕ ಜೀವ ಅಂದರೆ ಅದು ತಾಯಿ ಸರ್ ಸೊ ಆ ತಾಯಿಯ ಭಾವನೆ ಆ ತಾಯಿಯ ಮಾತು ನನಗೆ ಇಡೀ ರಾತ್ರಿ ನಿದ್ದೆ ಬರೋದಕ್ಕೆ ಬಿಟ್ಟಿಲ್ಲ ಸೊ ಅವಾಗ ಅನ್ನಿಸ್ತು ಎಷ್ಟೋ ಜನ ನಿರ್ಗತಿಕರು ರಸ್ತೆಯಲ್ಲಿ ಮಲಗೋಂತವ್ರು ದೇವ್ರ ಮಕ್ಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ತುಂಬಾ ಜನರ ಹತ್ರ ಅವಮಾನ ನಾನು ಇವಾಗಲೂ ಪಡ್ತಾ ಇದ್ದೀನಿ ಸರ್ ಏನು ನನಗೆ ಇವತ್ತಿನ ನನ್ನ ನನ್ನ ಹಾಕಿರೋ ಬಟ್ಟೆ ಮಾತ್ರ ಬದ್ಲಾಗಿರ್ಬೋದು ನನ್ನ ಮನಸ್ಸು ಯಾವತ್ತಿಗೂ ನನ್ನ ಉಸಿರು ನನ್ನ ಈ ಭೂಮಿಗೆ ಹೋಗೋವರೆಗೂ ನನಗೆ ನನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಸರ್ ತುಂಬ ಸಂತೋಷ ಸರ್ ಅಲ್ಲಿ ಎಲ್ಲ ಒಂದು ಕಡೆಗೆ ಅನ್ಸುತ್ತೆ ಒಂದು ವಾಸ್ತವನ ಅರ್ಥ ಮಾಡಿಕೊಳ್ಳುವಂಥ ರೀತಿ ಅಥವಾ ಸನ್ನಿವೇಶಗಳು ಅಥವಾ ಇವೆಲ್ಲ ನಮ್ಮ ಸುತ್ತಮುತ್ತ ಯಾವಾಗಲೂ ನಡೀತಾ ಇರುತ್ತೆ ಆದರೆ ನಾವು ನೋಡಿಯೂ ನೋಡದಂತೆ ಹೋಗ್ಬಿಡ್ತೀವಿ ಆದರೆ ಅದನ್ನ ತಾವನ್ನ ಗ್ರಹಿಕೆ ಮಾಡಿದ್ದೀರಿ ಅದು ಅದನ್ನ ನೀವು ಮನಸ್ಸಿಗೆ ತೊಗೊಂಡಿದ್ದೀರಿ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಒಬ್ಬ ವ್ಯಕ್ತಿ ಯಾವಾಗ ಒಂದು ದಾರಿ ಬಗ್ಗೆ ನಿಖರವಾಗಿ ಹೇಳಬಲ್ಲ ಅಂತಂದ್ರೆ ತಾನು ಮಾತ್ರ ಆ ದಾರಿಯಲ್ಲಿ ನಡೆದಾಗ ಸೊ ಅದನ್ನು ತಾವು ನಡೆದಿದ್ದೀರಿ ಅದಕ್ಕೆ ಈ ಹೇಳ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಸರ್ ಖಂಡಿತ ಎಲ್ಲರೂ ಕೂಡ ಬರೀ ಒಂದು ರೂಪಾಯಿ ಕೊಟ್ಟು ಜೀವನ ನಡೆಸಿದ್ರೆ ಸಾಕು ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ನಮ್ಮ ದೇಶದ ಜನಸಂಖ್ಯೆ ತುಂಬಾ ದೊಡ್ಡದಾಗಿದೆ ಆ ಒಂದು ರೂಪಾಯಿ ನಾವು ಸಣ್ಣದನ್ನು ಆಗಿಲ್ಲ ತುಂಬಾ ದೊಡ್ಡ ಮೊತ್ತನೂ ಆಗುತ್ತೆ ಅದು ಅದು ಆಗ್ಲಿ ಸಾಧ್ಯವಾಗ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಈ ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಬರೀಲಿ ಊಟದ ಖರ್ಚು ಮಾತ್ರ ಅಲ್ಲ ಬಟ್ಟೆ ಖರ್ಚು ಬರುತ್ತೆ ಅವರ ಆರೋಗ್ಯ ಸಮಸ್ಯೆಗಳಾದಾಗ ಏರುಪೇರಾದಾಗ ಔಷಧಿಗಳ ಖರ್ಚು ಬರುತ್ತೆ ಎಮರ್ಜೆನ್ಸಿಗೆ ನಾವು ತಕ್ಷಣ ಕರ್ಕೊಂಡು ಹೋಗುವಾಗ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬರುತ್ತೆ ಈಗ ಸೊಬ ನೀವು ಮೂಲತಃ ಟ್ಯಾಕ್ಸಿ ಡ್ರೈವರ್ ಆಗಿದ್ದವರು ಈಗ ಪೂರ್ತಿಯಾಗಿ ಇದನ್ನೇ ಮಾಡ್ತಾ ಇದ್ದೀರಿ ಮತ್ತೆ ಯಾರ ಹತ್ರನೂ ಹಣದ ನಿರೀಕ್ಷೆ ಮಾಡ್ತಾ ಇಲ್ಲ ನಿಭಾಯಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಅಲ್ವಾ ಮನಸ್ಸು ನಮ್ದಾಗಿರಬಹುದು ಆದ್ರೆ ಹಣ ಅನಿವಾರ್ಯತೆ ಇದೆ ಹೇಗೆ ನಿಭಾಯಿಸ್ತೀರಾ ಇವೆಲ್ಲ ಖರ್ಚು ವೆಚ್ಚಗಳನ್ನ ತುಂಬಾ ಕಷ್ಟ ಇದೆ ಸರ್ ತುಂಬಾ ಕಷ್ಟ ಇದೆ ಅದೇ ನಾನು ಯಾವಾಗಲೂ ನಗ್ತಾ ಇರ್ತೀನಿ ಸರ್ ನನ್ನ ನಗು ಹಿಂದೆ ಇರುವಂಥ ಕರಳ ದಿನಗಳು ತುಂಬ ಇದೆ ನನ್ನ ನಗುನೇ ನನಗೆ ಶಕ್ತಿ ಸರ್ ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ ನಾನು ಸೊ ನನ್ನನ್ನು ನನ್ನ ನಗುನ ನೋಡಿ ತುಂಬ ಜನ ನನಗೆ ಪ್ರೀತಿ ಕೊಡ್ತಿದ್ದಾರೆ ಸರ್ ಇವತ್ತು ಲಕ್ಷಾಂತರ ರೂಪಾಯಿ ಬೇಕು ಸರ್ ಬರೀ ಸಾವಿರಾರು ರೂಪಾಯಲ್ಲಿ ಆಗೋದಿಲ್ಲ ಸರ್ ನೀವು ನಂಬಲ್ಲ ಸರ್ ಈ ಆಶ್ರಮ ಶುರುವಾಗಿ ಏಳು ವರ್ಷ ಆಯಿತು ಒಬ್ರಿಗೂ ಕೂಡ ನಾನು ಹಳೆ ಬಟ್ಟೆ ಹಾಕೋಕ್ ಬಿಟ್ಟಿಲ್ಲ ಎಷ್ಟು ಆಶ್ರಮಗಳಲ್ಲಿ ಹಳೆ ಬಟ್ಟೆ ಕಲೆಕ್ಟ್ ಮಾಡಿ ಹಳೆ ಬಟ್ಟೆಯನ್ನು ಯೂಸ್ ಮಾಡ್ತಾರೆ ಅಲ್ಲಿರೋ ಎಲ್ಲ ದೇವ್ರ ಮಕ್ಕಳಿಗೂ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಒಳ್ಳೆ ಬಟ್ಟೆನೇ ಹಾಕ್ಸ್ತಾ ಇದ್ದೀನಿ ಸರ್ ನೀವು ಬಂದು ನೋಡಿ ಸರ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ಅಲ್ಲಿ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿದೆ ಸರ್ ಇವತ್ತು ನನಗೊಂದು ಸ ಖುಷಿ ಏನಪ್ಪ ಅಂದರೆ ಆರು ತಿಂಗ್ಳಿಗೆ ಸಾಯ್ತಿದ್ದವನು ವರ್ಷ ಆದರೂ ಆರಾಮಾಗಿದ್ದಾನೆ ಒಂದು ತಿಂಗ್ಳಿಗೆ ಸಾಯ್ತಿದ್ದೋನು ಎಂಟು ತಿಂಗ್ಳಾದರೂ ಆರಾಮಾಗಿದ್ದಾನೆ ಸಂತೋಷ ಆ ಸಂತೋಷದ ಮುಂದೆ ಬೇರೆ ಯಾವುದೂ ಇಲ್ಲ ಸರ್ ಇಷ್ಟು ಖರ್ಚುಗಳನ್ನ ಹೇಗೆ ನಿಭಾಯಿಸ್ತಾ ಇದ್ದೀನಿ ಅಪ್ಪ ಅಂತ ಹೇಳಿದ್ರೆ ಎಲ್ಲ ಜನರು ಸಾಕಾರ ಸರ್ ಆದರೆ ತುಂಬ ಕಷ್ಟ ಆಗ್ತಿದೆ ಸರ್ ಒಂದೊಂದು ಟೈಮ್ ಅನ್ಕೋತೀನಿ ಸರ್ ಬೇಡ ಏನ್ ಮಾಡೋದು ಸೈಲೆಂಟ್ ಆಗಿ ಸುಮ್ಮನೆ ಇದ್ ಬಿಡೋಣ ಅಷ್ಟು ನೋವು ಒಂದೊಂದು ಟೈಮ್ ಬೇಜಾರಾಗುತ್ತೆ ಮನ್ಸಿಗೆ ನೋವಾಗುತ್ತೆ ಎಷ್ಟೋ ದಿನ ಒಬ್ಬನೇ ಹೋಗಿ ಕುತ್ಕೊಂಡಿರೋದು ಉಂಟು ತುಂಬ ಬೇಜಾರಾದರೆ ತುಂಬ ನೋವಾದರೆ ನಾನು ಕಷ್ಟ ಹೇಳ್ಕೊಳ್ಳೋದು ಹತ್ರನೇ ಸರ್ ಅದು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವ್ರ ಹತ್ರ ಅವರು ಇವತ್ತು ನಮ್ಮ ಜೊತೇಲಿ ಇಲ್ಲದೇ ಇರ್ಬೋದು ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾರೆ ನಾನು ಮಠಕ್ಕೆ ಹೋಗ್ಬಿಡ್ತೀನಿ ಸರ್ ಮಠಕ್ಕೆ ಹೋಗಿ ನನ್ನ ಕಷ್ಟ ದುಃಖ ನೋವನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಬಂದ ಮೇಲೆ ನನಗೆ ಖಂಡಿತವಾಗ್ಲೂ ಒಳ್ಳೇದಾಗಿದೆ ಒಳ್ಳೇದಾಗ್ತಿದೆ ಸೊ ಅದಕ್ಕೆ ಮುಖ್ಯವಾದ ಉದಾಹರಣೆ ನಾನೇ ಸರ್ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಪರಿಪೂರ್ಣವಾಗಿ ಒಂದು ಹಂತದಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ಬರಲ್ಲ ಯಾಕಂದರೆ ಇಷ್ಟೊಂದು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಯಾವುದೇ ಅನುದಾನಗಳಿಲ್ಲ ಸರ್ ಆದ್ರ ನಿರೀಕ್ಷೆಲೂ ನಾನಿಲ್ಲ ಸರ್ ನನಗೆ ಅದು ಬರಬೇಕು ಅದು ಸಿಗಬೇಕು ಅದು ತಗೊಳ್ಬೇಕು ಅನ್ನೋ ಯಾವುದೇ ನಿರೀಕ್ಷೆಲೂ ನಾನಿಲ್ಲ ನನಗಿರೋ ಉದ್ದೇಶ ಒಂದೇ ನನ್ನ ಕೈಲಾದಂಥದ್ದು ಈ ಸಮಾಜಕ್ಕಾಗಿ ನಾನು ಏನಾದರೂ ಮಾಡಬೇಕು ನನ್ನ ಉಸಿರು ಹೋಗೋ ಹೋಗೋದ್ರೊಳಗಡೆ ನನ್ನ ಒಂದು ಸೇವೆ ಬಗ್ಗೆ ಹಲವಾರು ಯುವಕರಿಗೆ ಅಷ್ಟೇ ನನಗೆ ದೊಡ್ಡವರಿಗೆ ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲ ಹಲವಾರು ಯುವಕರಿಗೆ ಗೊತ್ತಾದರೆ ಅದನ್ನು ಮೋಟಿವೇಟ್ ತೊಗೊಂಡು ಅವರು ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥದ್ದು ಆಗಬೇಕು ಕನಿಷ್ಠ ಪಕ್ಷ ನೂರು ಜನನೂ ಬದಲಾಯಿಸಿಲ್ಲ ಅಂದರೂ ಬದಲಾಯಿಸೋಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲ ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿನೂ ಬದಲಾಯಿಸಿದ್ರು ಸಾಕು ಇವತ್ತು ನನ್ನ ಜೊತೆ ಇರೋಂಥ ಎಷ್ಟೋ ಯುವಕರು ಅದನ್ನು ಪಾಲಿಸ್ತಾ ಇದ್ದಾರೆ ಅಲ್ಲ ನಾನು ಅದನ್ನೇ ಕೇಳಬೇಕು ಅಂತಿದ್ದೆ ಈಗ ನೀವಂತೂ ಒಂದು ಸಂಕಲ್ಪ ಮಾಡ್ಕೊಂಡಿದ್ರಿ ಒಂದು ನಿಜವಾದ ಜೀವನ ಬದುಕು ಅಂದರೆ ಅರ್ಥ ಏನಂತ ತಿಳ್ಕೊಂಡು ನೀವು ಹೆಜ್ಜೆ ಇಟ್ಟ್ರಿ ಇಡೀ ತಂಡದ ಸದಸ್ಯರು ಕೂಡ ಹಾಗೆ ಇರ್ಬೇಕಲ್ವಾ ಐದು ಬೆರಳೆ ಸಮಯ ಇಲ್ಲ ಅಂತಂದ ಮೇಲೆ ನಾವು ನಮ್ಮ ತಂಡದವರು ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯಲ್ಲಿ ಯೋಚನೆ ಮಾಡಿ ಸೇವೆ ಮಾಡುವಂತಹ ಗುಣ ಬೆಳೆಯೋದು ಹೇಗೆ ಅದು ಅಷ್ಟು ಸುಲಭದ ಮಾತಲ್ಲ ಹೇಗೆ ತಂಡ ಕಟ್ಟಿದ್ರಿ ಅಂತ ಮನಸ್ಥಿತಿಗಳು ನಿಮಗೆ ತಂಡ ಕಟ್ಟಿದ್ದು ಅಷ್ಟು ಈಸಿ ಏನಲ್ಲ ಸರ್ ತುಂಬಾ ಕಷ್ಟಪಟ್ಟು ತಂಡ ಕಟ್ಟಿದ್ದೆ ಬಟ್ ಎಲ್ರೂ ನನಗೆ ಮಧ್ಯದಲ್ಲಿ ಕೈ ಬಿಟ್ಬಿಟ್ರು ಸರ್ ಎಲ್ರೂ ಕೈ ಬಿಟ್ಬಿಟ್ರು ಅಂದ್ರೆ ಯಾವ ತರ ಅಂದ್ರೆ ಇವನ್ ಏನ್ ಮಾಡ್ತಾನೆ ಇವ್ ಕೊಳ್ತೋಗಿರೋನ ಕರ್ಕೊಂಡ್ ಬರ್ಬೇಕಂತೆ ಅವನೇನೋ ವರ್ಷಗಟ್ಟೆ ಸ್ನಾನ ಮಾಡಿಲ್ಲ ಅವ್ನ ಮುಟ್ಬೇಕಂತೆ ಇದು ಯಾವ ಹಣೆ ಬರ ನಮ್ಗೆ ಈ ಥರದ್ದೆಲ್ಲ ಮಾತುಗಳು ಬಂದು ಸಾಕಷ್ಟು ಜನ ಯುವಕರು ಬಿಟ್ಟೋಗಿದ್ದು ಉಂಟು ಸರ್ ಆದರೆ ನಾನು ಏನೇ ಮಾಡಿದ್ರು ನಮ್ಮ ಜೊತೆ ಇರುವಂಥ ಸಾಕಷ್ಟು ಯುವಕರು ಇವಾಗಿದ್ದಾರೆ ಒಂದು ಐದಾರು ಜನ ನನ್ನ ಸ್ನೇಹಿತರು ಅವರ ಹೆಸರುಗಳನ್ನ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಶ್ರೀಕಾಂತ್ ಅಂತ ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಕರ್ಣ ಅಂತಿದ್ದಾರೆ ಮೋಹನ್ ಅಂತಿದ್ದಾರೆ ಮತ್ತು ಶ್ರೀಧರ್ ಅಂತ ಇದ್ದಾರೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಸರ್ ನಮ್ಮ ಮುರಳಿಯಣ್ಣ ಅವರು ನಮ್ಮ ಆಗಿ ನಮ್ಮ ಆಶ್ರಮದಲ್ಲಿ ಮನೋಜ್ ಅವರು ಇದ್ದಾರೆ ನಮ್ಮ ತಂದೆ ತಾಯಿ ಇದ್ದಾರೆ ನನ್ನ ವೈಫ್ ಇದ್ದಾರೆ ಸೊ ಒಬ್ಬರು ಹೆಸರು ಹೇಳಿದ್ರು ಕ ಬಿಟ್ರೂ ಕಷ್ಟ ಆಗುತ್ತೆ ಸೊ ಅಷ್ಟು ಸ್ನೇಹಿತರು ಅಷ್ಟು ಸ್ನೇಹಿತರು ನನಗೆ ಇವತ್ತು ಬೆನ್ನೆಲುಬಾಗಿ ನಿಂತು ನಾವು ಹೇಳಿದ ಕೆಲ್ಸವನ್ನ ಅವ್ರ ಕೆಲಸ ಅವ್ರ ಮನೆ ಕೆಲಸ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನಾನೊಬ್ಬ ಅದೇನು ಹೇಳ್ತಾರಲ್ಲ ಸರ್ ದೇವಸ್ಥಾನದಲ್ಲಿ ಪೂಜಾರಿ ಇದ್ದ ಹಾಗೆ ಪೂಜಾರಿ ಕೆಲಸ ಏನ್ ಹೇಳಿ ಬಂದಂಥ ಪ್ರಸಾದವನ್ನ ಪ್ರತಿಯೊಬ್ಬರಿಗೂ ಪರಿಪೂರ್ಣವಾಗಿ ಹಂಚುವಂಥದ್ದು ಪೂಜಾರಿ ಕೆಲಸ ಅಥವಾ ಪೂಜಾರಿನೇ ಅಷ್ಟು ಪ್ರಸಾದವನ್ನ ತಗೊಂಡೋದ್ರೆ ದೇವ್ರು ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಆ ಪೂಜಾರಿ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಆಗ್ಲಿ ತುಂಬ ತುಂಬ ಸಂತೋಷ ಇಲ್ಲಿ ಪೂಜಾರಿಗೂ ಒಳ್ಳೇದಾಗ್ಲಿ ಭಕ್ತರಿಗೂ ಒಳ್ಳೇದಾಗ್ಲಿ ಅದೇ ಸಂತೋಷ ನಮ್ಮ ಸರ್ ನಿಜ ಸರ್ ಈ ಒಂದು ಹಂತದಲ್ಲಿ ನೋಡ್ತಾ ಬಂದಾಗ ಆರೋಗ್ಯ ಚೆನ್ನಾಗಿದ್ದು ಮನೆ ಬಿಟ್ಟು ಬಂದವರ ಬದುಕನ್ನು ಕಟ್ಕೊಳ್ಳೋದು ಬೇರೆ ಅಥವಾ ಇನ್ನು ಜೀವನದ ಕೊನೆಯ ಹಂತದಲ್ಲಿದ್ದಾಗ ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ ಅಥವಾ ಕೆಲವೊಂದ್ಸರಿ ಏನೂ ಕಾರಣಗಳಿಲ್ಲದೆ ಅಲ್ಲೇ ಸಾವನ್ನಪ್ಪಿದಾಗ ಅವ್ರನ್ನ ಕರ್ಕೊಂಡು ಬಂದು ಅಂತ್ಯಕ್ರಿಯೆನೂ ಮಾಡಿದ್ದೀರಾ ಅಂದರೆ ಮನುಷ್ಯನ ಬದುಕು ಇಷ್ಟೇನಾ ಅಂತ ಅನಿಸುವಂತಹ ಕ್ಷಣಗಳದೆಲ್ಲ ಅದನ್ನು ನೀವು ನಿಭಾಯಿಸಿದ್ದೀರಿ ಹೇಗೆ ಅನಿಸುತ್ತೆ ಆ ಒಂದು ಸಂದರ್ಭ ಸರ್ ಎಷ್ಟೋ ಜನರನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸರ್ ಇವಾಗ ಈ ಒಂದು ಚಿಕ್ಕ ವಯಸ್ಸಿಗೆ ನನಗೆ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷದ ಅನುಭವ ಹೇಗಿರುತ್ತೆ ಅದು ನನಗೆ ಆಗ್ತಾ ಇದೆ ನಮ್ಮ ಆಶ್ರಮದಲ್ಲಿ ಎಲ್ಲ ದೇವ್ರ ಮಕ್ಕಳನ್ನ ಸಾಕಷ್ಟು ಪ್ರೀತಿಯಿಂದ ನಾವು ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಅಲ್ಲಿಗೆ ಸಂಬಂಧಿಕರು ಹೇಗೆ ಬರ್ತಾರಪ್ಪ ಅಥವಾ ಅವರನ್ನು ನೋಡೋದಕ್ಕೆ ಅಥವಾ ಹೋಗೋದಕ್ಕೆ ಅಂದರೆ ಇನ್ಸೂರೆನ್ಸ್ ಇದೆಯಾ ಅವರು ಅವ್ರ ಹೆಸ್ರಲ್ಲಿ ಏನಾದರೂ ಎಫ್ ಟಿ ಇಟ್ಟಿದ್ದಾರಾ ಅಥ್ವಾ ಅವರ ಹೆಸರಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ಇದೆಯಾ ಅವಾಗಲೇ ಬಂದು ನಮ್ಮ ತಂದೆ ನಮ್ಮ ತಾಯಿ ಕಳೆದೋಗಿದ್ರು ಮಿಸ್ ಆಗಿದ್ರು ಅಂತ ಕರ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಯಾರೂ ಬರೋದಿಲ್ಲ ಸರ್ ಅದಾದ ಮೇಲೆ ಸತ್ತ ಮೇಲೆ ಬರ್ತಾರೆ ಸರ್ ನಾನು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸರ್ ಸತ್ತ ಮೇಲೆ ಯಾವ ರೀತಿ ಬರ್ತಾರಪ್ಪ ಅಂದರೆ ಅವರು ತಿಂತಿದ್ದಂಥ ವಸ್ತು ಅವರು ಸೇದ್ತಿದ್ದಂಥ ವಸ್ತು ಅವರು ಕುಡಿತಿದ್ದಂಥ ವಸ್ತು ಹ್ಞೂ ಹ್ಞೂ ಹಣ್ಣು ಹಂಪಲು ಬಾಳೆಹಣ್ಣು ಸ್ವೀಟು ಖಾರ ಏನೇನು ಬೇಕು ಎಲ್ಲ ತೊಗೊಂಡು ಗೇಟ್ ಹತ್ರ ಬಂದು ಗುಳೋ ಅಂತ ಅಳ್ತಾರೆ ಸರ್ ಸರ್ ನಾನು ಹೇಳೋದು ಬದುಕಿದ್ದಾಗ ಒಬ್ಬ ಮನುಷ್ಯನಿಗೆ ಒಂದು ತುತ್ತು ಅನ್ನ ಹಾಕ್ತಾ ಹಾಕೋಕ್ಕಾಗದೇ ಆಗದಿರುವಂಥ ಜನ ಸತ್ತ ಮೇಲೆ ಅವನು ಎದೆ ಮೇಲೆ ಸಾವಿರಾರು ಕ್ವಿಂಟಲ್ ಗಟ್ಟಲೆ ತೊಗೊಂಡೋಗಿ ಸುರಿದ್ರೆ ಏನು ಪ್ರಯೋಜನ ಸರ್ ನಿಜ ಅಲ್ವಾ ಸೊ ಭಾಳ ಬೇಜಾರಾಗುತ್ತೆ ಸರ್ ಒಂದು ಸತ್ಯ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು ತಿನ್ನುವಂಥ ಊಟ ತಿನ್ನುವಂಥ ಸಂದರ್ಭದಲ್ಲಿ ಕಾಗೆ ಬಂದರೆ ಎಂಜಿಲ್ ಕೈಯಲ್ಲಿ ಕಾಗೆ ಓಡಿಸ್ತೀವಿ ಕಾಗೆ ನಮ್ಮ ಪಿಂಡ ತಿನ್ನಕ್ಕೆ ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ತೀವಿ ಇದು ವಾಸ್ತವ್ಯ ಸತ್ಯ ಸರ್ ನಿಜವಾಗ್ಲೂ ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇರೋವಂಥದ್ದೇ ಇದು ಯಾರು ಕೂಡ ಒಂದು ಎಷ್ಟೋ ಜನರು ಅವರ ಒಂದು ಭಾವನೆಗಳನ್ನು ಅರ್ಥನೆ ಮಾಡ್ಕೊಳ್ಳದೇ ಇರೋ ಒತ್ತು ವರ್ತ ಒತ್ತು ವರ್ತಿಸುವಂಥ ವ್ಯಕ್ತಿಗಳನ್ನ ನಾನು ನೋಡ್ತಾ ಇದ್ದೀನಿ ಸರ್ ಒಂದು ತಂದೆ ತಾಯಿ ಮೇಲೆ ಗೌರವ ಇಲ್ಲ ಸಂಬಂಧಕ್ಕೆ ವ್ಯಾಲ್ಯೂ ಇಲ್ಲ ಇವತ್ತು ಅದು ಭಾಳ ಬೇಜಾರಾಗುತ್ತೆ ಸರ್ ಸಂಬಂಧಕ್ಕೆ ವ್ಯಾಲ್ಯೂ ಬರಬೇಕು ಸರ್ ಪ್ರೀತಿ ಗೌರವ ಅನ್ನೋದು ತಂದೆ ತಾಯಿ ಮೇಲೆ ಕಾಣ್ಬೇಕು ಸರ್ ಅವಾಗ ನಮ್ಮ ಸಮಾಜದಲ್ಲಿ ಬದಲಾವಣೆ ಆಗತ್ತೆ ಬೀದಿಲ್ ಮಲ್ಗೋರ ಸಂಖ್ಯೆ ಕನಿಷ್ಠ ಪಕ್ಷ ಕಮ್ಮಿ ಆಗತ್ತೆ ಅನ್ನೋದು ನನ್ನ ಉದ್ದೇಶ ಈ ತರದಿನಾದ್ರೂ ಆಗಿದ್ಯಾ ಅಂದ್ರೆ ಈಗ ನೀವು ಕರ್ಕೊಂಡು ಬಂದಿರ್ತೀರಿ ಅವರನ್ನ ದೇವರ ಮಕ್ಕಳನ್ನ ಅರ್ಥ ಮಾಡಿಸಿರ್ತೀರಿ ಅವ್ರ ಬದುಕನ್ನ ನೋಡಿರ್ತೀರಿ ಈ ಮಾಹಿತಿನ ಅವ್ರ ಕುಟುಂಬದವರಿಗೆ ತಲುಪ್ಸಿರ್ತೀರಿ ಅವ್ರು ತಮ್ಮ ಒಂದು ಉದ್ದೇಶಗಳಿದೆಯಲ್ಲ ಅದನ್ನ ಮರೆತು ನಿಜವಾದ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಇಲ್ಲ ನಾವು ಸಾಕಬೇಕು ನಮ್ಮವ್ರು ನೋಡ್ಕೋಬೇಕು ಅಂತ ಬದಲಾವಣೆ ಆಗಿ ಬಂದು ಕರ್ಕೊಂಡು ಹೋಗಿರೋದು ಉಂಟ ಕರ್ಕೊಂಡೋಗಿರೋರು ಒಂದು ಮೂವತ್ತು ಪರ್ಸೆಂಟ್ ಆದರೆ ನನ್ನನ್ನೇ ವಿರೋಧಿಗಳಾಗಿ ನೋಡಿರೋರು ಎಪ್ಪತ್ತು ಪರ್ಸೆಂಟು ಸರ್ ಯಾರು ಕರ್ಕೊಂಡು ಹೋಗುವಂಥವ್ರು ನಿನ್ಗೆ ಹೇಳಿದ್ವಾ ನಾವು ಸಾಕು ಅಂತ ಅವನು ಹಣೆ ಬರ ಅವನು ಏನು ಮಾಡಿದ್ದಾನೆ ಈ ರೀತಿ ಅಂದರೆ ಒಬ್ಬ ಮನುಷ್ಯ ಏನಾದರೂ ಮಾಡಿದ್ರೆ ಮಾತ್ರ ನಮಗೆ ತಂದೆನಾ ಅಲ್ವಾ ಏನಾದರೂ ಮಾಡಿದ್ರೆ ಮಾತ್ರ ನಮ್ಮ ತಾಯಿನಾ ನಮ್ಗೆ ಎಷ್ಟು ಕಷ್ಟಪಟ್ಟು ನಮ್ಮ ಜೀವನವನ್ನ ರೂಪಿಸಿದಾರಲ್ವ ಸರ್ ಕೊನೆ ಪಕ್ಷ ನಾವು ಯಾರ ಈ ಜಗತ್ತನ್ನ ಅಂತ ಅವಶ್ಯಕತೆ ಇಲ್ಲ ಸರ್ ನಮ್ಮ ತಂದೆ ತಾಯಿನ ಮೆಚ್ಚಿ ನಮ್ಮ ತಂದೆ ತಾಯಿಗೆ ಹೊಟ್ಟೆ ತುಂಬಾ ಊಟ ಕೊಟ್ರೆ ಸಾಕು ಸರ್ ಇಡೀ ಜಗತ್ತನ್ನ ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ಇವತ್ತು ನಾವು ಯಾವ್ದಾವ್ದು ಕ್ಷೇತ್ರಕ್ಕೆ ಹೋಗ್ತಿವಿ ದೇವ್ರ ಇಲ್ಲ ಅಂತ ಹೇಳ್ತಾ ಇಲ್ಲ ದೇವ್ರ ಎಲ್ಲಾ ಕಡೆ ಇದ್ದಾನೆ ನಮ್ಮ ಆತ್ಮದಲ್ಲೇ ಇದ್ದಾನೆ ಇವಾಗ ಇಲ್ಲೇ ಕೂತಿದ್ದಾನೆ ನನ್ನ ದೇವ್ರು ನೋಡುವ ನೋಡುವ ಮನಸ್ಸು ನೋಡುವ ಕಣ್ಣು ನಮ್ದಾಗಿರ್ಬೇಕು ಸೊ ಎಲ್ಲಾ ತಂದೆ ಎಲ್ಲಾ ಮುಕ್ಕೋಟಿ ದೇವರುಗಳು ಕೂಡ ತಂದೆ ತಾಯಿಯ ಪಾದದಲ್ಲೇ ಇದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಕ್ಕೋಟಿ ದೇವ್ರುಗಳು ನಾವೇನೆಲ್ಲ ಪೂಜೆ ಮಾಡ್ತೀವಿ ಎಲ್ಲಾ ದೇವ್ರುಗಳು ತಂದೆ ತಾಯಿಯ ಪಾದದಲ್ಲೇ ಇರುವಾಗ ನೀನು ಅದನ್ನ ಬಿಟ್ಟು ಊರೆಲ್ಲ ಸುತ್ತಕೊಂಡ್ ಬಂದ್ರೆ ನೀನು ಫಲ ಇಲ್ಲಿಂದ ಸಿಗತ್ತೆ ಕರ್ಕೊಂಡು ಹೋಗಿದ್ದಾರೆ ಸರ್ ಫ್ಯಾಮಿಲಿಯವರಿಗೆ ಕರ್ಕೊಂಡು ಹೋಗಿದ್ದಾರೆ ಸರ್ ತುಂಬಾ ಜನ ಕರ್ಕೊಂಡು ಅವಾಗ ಪ್ರತಿಕ್ರಿಯೆ ಹೇಗಿತ್ತು ಚೆನ್ನಾಗಿರುತ್ತೆ ಸರ್ ಕೆಲವ್ರ್ದೆಲ್ಲ ನಿಜವಾಗ್ಲೂ ಕಳ್ಕೊಂಡಿರ್ತಾರೆ ಅವ್ರು ಬಂದು ನಮ್ಮನ್ನು ತುಂಬ ಗೌರವದಿಂದ ಕಾಣ್ತಾರೆ ಪ್ರೀತಿಯಿಂದ ಕಾಣ್ತಾರೆ ಒಂಥರ ಸರ್ ದೇವ್ರು ಅಂತಾರೆ ನಮ್ಮ ತಂದೆ ಕಳೆದೋಗಿ ಇಷ್ಟು ವರ್ಷ ಆಗಿತ್ತು ನಮ್ಮ ತಂದೆಯೂ ಹುಡ್ಕೊಟ್ರಿ ಈಗ ಸಾಕಷ್ಟು ಹತ್ತು ವರ್ಷ ಆಗಿತ್ತು ಕಳೆದೋಗಿ ಆ ಥರದನ್ನು ಹುಡ್ಕೊಟ್ಟಿದ್ದೀನಿ ಸೊ ಎಷ್ಟೋ ಜನರಿಗೆ ಒಬ್ಬಿಬ್ಬರಲ್ಲ ಅದು ನೀವು ಒಂದೊಂದು ವೀಡಿಯೋನು ಫಾಲೋ ಈಗ ನಮ್ಮ ಪ್ರತಿಯೊಬ್ಬರು ವೀಕ್ಷ ವೀಕ್ಷಕರಿಗೆ ಹೇಳೋದಿಷ್ಟೇ ನಮ್ಮ ಪೇಜ್ನ ನೋಡಿ ನಮ್ಮ ಪೇಜ್ನ ನೋಡಿ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನೀಜ ಸೊ ಪ್ರತಿಯೊಬ್ಬರು ಆ ಥರ ಬಂದು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋದಾಗ ಅವ್ರ ಮು ಮುಖದಲ್ಲಿ ಸಿಗುತ್ತಲ್ಲ ನಗು ಆ ನಗುಕೂ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಅದೊಂದು ಏನೋ ಪ್ರೌಡ್ ಫೀಲ್ ಆಗುತ್ತೆ ಓ ಇವತ್ತೇನೋ ಒಂದು ಸಾಧನೆ ಮಾಡಿದ್ವಿ ಏನೋ ಒಂದು ಕೆಲಸ ಮಾಡಿದ್ವಿ ಅಂತ ಈಗ ಬಾರ್ಡ್ರಲ್ಲಿ ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ನಮ್ಮ ಕರ್ತವ್ಯ ಈ ನಾಡನ್ನು ಕಾಯಬೇಕು ಅಷ್ಟೇ ನಿಜ ನಿಜ ಇಲ್ಲ ಈ ಈ ಥರದ ಮನಸ್ಥಿತಿಗಳು ಬೇಕು ನಮಗೆ ಅಥವಾ ದಿನದ ಒಂದಷ್ಟು ಸಮಯ ನಾವು ಈ ಒಂದು ಕೆಲಸಗಳಿಗೆ ಪ್ರತಿಯೊಬ್ಬರು ಎತ್ತಿಟ್ಬಿಟ್ರೆ ಅಲ್ಲಿಗೆ ಎಲ್ಲವೂ ಕೂಡ ಸರಾಗವಾಗಿ ಸಾಗುತ್ತೆ ಅಂತ ನಾನು ನಾನೇನಂದ್ರೆ ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟ ಕೆಲಸ ಮಾಡಬೇಡಿ ಆಮೇಲೆ ಮಾಡೋಂಥವ್ರಿಗೆ ಪ್ರೋತ್ಸಾಹ ಕೊಡಿ ಇವಾಗ ಎಷ್ಟೋ ಜನ ಫೋನ್ ಮಾಡ್ತಾರೆ ಯೋಗೀಶ್ ಅವರೇ ಅಲ್ಲಿ ಬಿದ್ದಿದ್ದಾರೆ ಇಲ್ಲಿ ಬಿದ್ದೀರಾ ಅಲ್ಲಿ ಬಿದ್ದೀರಾ ಅಲ್ಲಿ ಬಿದ್ದೀರಾ ಅಲ್ಲಿ ಬಿದ್ದಾರ ಅಂತ ಒಂದಿನ ನೀವು ರಜಾ ಹಾಕಿ ಒಂದಿನ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಬಿಲ್ ಬಿಡಿ ಅವನು ಅವ್ನು ಬದುಕಿರೋ ಅಷ್ಟು ದಿನ ಊಟ ಮಾಡ್ತಾನೆ ಆ ಮನಸ್ ಯೋಗೇಶ್ ಎಷ್ಟು ಕೆಲಸ ಇರತ್ತೆ ಯೋಗೇಶ್ ನೂರ್ ಜನ ನೋಡ್ಕೊಬೇಕಂದ್ರೆ ಪ್ರತಿದಿನ ದಿನದ ಅವನ ದಿನಚರಿ ಹೇಗಿರತ್ತೆ ಯಾಕಿದ ಅರ್ಥ ಮಾಡ್ಕೊಳ್ಳಲ್ಲ ಓ ಆಶ್ರಮ ಆಗಾದ್ರೆ ಸುಳ್ಳು ಓ ಇದೆಲ್ಲ ಸುಮ್ಮನೆ ಹೇಳ್ತೀರಾ ನೀವು ಈ ತರ ಮಾತುಗಳು ಅಂದ್ರೆ ಒಳ್ಳೆ ಕೆಲ್ಸನೂ ಮಾಡಲ್ಲ ಮಾಡೋರ್ಗೂ ಬಿಡಲ್ಲ ಏನ್ ಮಾಡೋಣ ನಾವು ಯಾರನ್ನ ಮೆಚ್ಚಿಸ್ಬೇಕು ನಾವು ನಾವು ಮೆಚ್ಚಿಸ್ಬೇಕಾಗಿರೋದು ದೇವ್ರನ್ನ ಮಾತ್ರ ಸರ್ ದೇವ್ರೊಬ್ನೇ ಸಾರ್ ನಾವೇನ್ ಮಾಡಿದ್ರು ಅವ್ನು ಮಾತಾಡಲ್ಲ ಇಲ್ಲ ನನಗೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ಕೆಲಸ ಏನಿದೆ ಅನ್ನುವಂತದ್ದು ನನಗೆ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಂತ ಅನ್ನಿಸುತ್ತೆ ನನಗೆ ಯಾಕೆಂದ್ರೆ ನಾವು ಈಗ ಒಂದು ಉದಾಹರಣೆಗಳನ್ನು ನೋಡಿದ್ದೀವಿ ಯಾರೋ ನಮ್ಮ ಮಕ್ಕಳು ಅಪ್ಪನೋ ಅಮ್ಮನೋ ಕಳೆದು ಹೋಗ್ಬಿಟ್ರು ಅಂತ ನಿಮಗೊಂದು ವಿಷಯ ಹೇಳಿದ್ರೆ ನೀವು ನಿಮ್ಮ ತಂಡ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ನಲವತ್ತೆಂಟು ಗಂಟೆಗಳೊಳಗಾಗಿ ಅವರನ್ನು ತಲುಪಿಸುವಂಥ ಪ್ರಯತ್ನಗಳಾಗಿದೆ ಅಂತ ಕೇಳಿಕೊಂಡ್ವಿ ಇದು ಇದು ಎಷ್ಟು ಅಲ್ವಾ ಅಂದರೆ ಮನುಷ್ಯ ಎಸ್ ನಾನು ಮಾಡ್ತೀನಿ ಅಂತಂದರೆ ಎಲ್ಲವನ್ನೂ ಮಾಡಬಲ್ಲ ಯಾಕೆ ಮಾಡಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ ಖಂಡಿತ ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಛಲ ಇರ್ಬೇಕು ಸರ್ ಕನಸು ಪ್ರತಿಯೊಬ್ರು ಕಾಣ್ತಾರೆ ಎಲ್ಲರಿಗೂ ಕನ್ಸು ಬಿಡುತ್ತೆ ಕನಸನ್ನ ನನ್ಸು ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಹೇಗ್ ಸರ್ ಸಾಧ್ಯ ಅದು ಇವತ್ತು ರಾತ್ರಿ ಕನ್ಸು ಬಿದ್ದಿದ್ದ ನಾನು ಇವತ್ತು ರಾತ್ರಿ ರಾಜ ಆಗಿದ್ದೆ ಅನ್ಕೊಂಡ್ರೆ ಆಗಲ್ಲ ಸರ್ ಕನಿಷ್ಠ ಪಕ್ಷ ರಾಜ ಆಗಕ್ಕಾಗಿಲ್ಲ ಅಂದ್ರೂ ಅಕ್ಲಿಷ್ಟು ಪ್ರಯತ್ನ ಪಡುವ ನಮ್ ಕೆಲ್ಸ ಏನು ನಮಗೆ ಈ ತರ ಕನ್ಸ ಬಿತ್ತು ನಾನು ಇದನ್ನ ಹೋರಾಟ ಮಾಡ್ಬೇಕು ಇದನ್ನ ಪಡ್ಕೋಬೇಕು ಇದನ್ನ ಏನಾದ್ರು ಒಂದು ಚಲ ಇರಬೇಕು ಮನುಷ್ಯನ್ಗೆ ಚಲನೆ ಇಲ್ಲದೆ ಹೋದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದನ್ನ ಮಾಡ್ ತೋರ್ಸ್ಬೇಕು ಇವತ್ತು ನಾವು ಮಾಡೋ ಕೆಲಸವನ್ನ ನೋಡಿ ಎಷ್ಟೋ ಜನ ನಮ್ಗೆ ತೂಚಿ ಅಂದಿರೋರು ಉಂಟು ಏ ಯಾವ ಸಿನಿಮಾ ನೋಡ್ಕೊಂಡ್ ಬಂದಿದ್ಯಾಪಾ ಓ ಪಿಕ್ಚರ್ ನೋಡಿ ಶುರು ಮಾಡ್ತಾ ಇದ್ಯಾ ಓ ಇದೆಲ್ಲ ದುಡ್ಡು ಮಾಡೋ ಗಿಮಿ ಸಾಕಷ್ಟು ಜನ ಮಾತಾಡಿರೋದು ಉಂಟು ಅವ್ರು ಮಾತಾಡಿದರೆ ಅವ್ರು ಅವಮಾನ ಮಾಡ್ತಿದ್ದಾರೆ ಅಂತ ನಾನು ಅವತ್ತೇ ಅಲ್ಲೇ ಯೋಚನೆ ಮಾಡ್ಕೊಂಡು ಕೂತಿದ್ರೆ ನಾನು ಎಲ್ಲೋಬಳ್ಳ ಟ್ಯಾಕ್ಸಿ ಡ್ರೈವರ್ ಆಗೇ ಇರ್ತಾ ಇದ್ದೆ ಬಟ್ ಟ್ಯಾಕ್ಸಿ ಡ್ರೈವರ್ ಅನ್ನೋದಕ್ಕೆ ತುಂಬ ಗೌರವ ಇದೆ ನಾನು ಪ್ರತಿಕ್ಷಣ ಡ್ರೈವರ್ ಅಂತಲೇ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಆದರೆ ಒಂದು ಟ್ಯಾಕ್ಸಿಗೆ ಅಷ್ಟೇ ಡ್ರೈವರ್ ಆಗಿರ್ತಾ ಇದೆ ಇವತ್ತು ನೂರ ಏಳು ಜನ ಟ್ಯಾಕ್ಸಿ ಇವರೆಲ್ಲ ಟ್ಯಾಕ್ಸಿಗಳಿದ್ದಾಗ ಅಂದರೆ ಇವರೆಲ್ಲ ನನಗೊಂಥರ ದೇವ್ರ ಮಕ್ಕಳು ಸೊ ಅಷ್ಟು ಜನರು ಪ್ರೀತಿ ಸಿಗ್ತಾ ಇದೆ ಇನ್ನೂ ದೊಡ್ಡದಾಗಬೇಕು ಸರ್ ಇದು ಇದೇನು ಅಲ್ಲ ಒಂದು ಸಾಸಿವೆ ಅಷ್ಟು ನಾವು ಇನ್ನೂ ಪ್ರಯತ್ನ ಪಡ್ತಾ ಇದ್ದೀವಿ ಇನ್ನೂ ದೊಡ್ಡ ಮಟ್ಟ ಮಾಡೋ ಒಂದು ಉದ್ದೇಶ ಕೂಡ ಇಟ್ಕೊಂಡಿದ್ದೀವಿ ಸೊ ನಿಮ್ಮ ಸಹಕಾರ ಜನರ ಸಹಕಾರ ಎಲ್ಲ ಸಿಗಬೇಕು ನನಗೆ ಇಲ್ಲ ಖಂಡಿತ ಖಂಡಿತ ಆಗುತ್ತೆ ಕಾಲ್ನ ಅಡಿಗೆ ನಡೀತಾ ಇದ್ರೆ ನಾವು ಅವ್ರಿಗೆ ಜೊತೆಗಾರರು ಬೇಕಾಗೋದಿಲ್ಲ ಅಂತೆ ಎಲ್ಲೋ ಜೊತೆ ಹಾಗೆ ಆಗ್ತಾರಂತೆ ನಾ ನಡೀತಾ ಇರಬೇಕಷ್ಟೆ ಅಂತ ಹೇಳ್ತಾರೆ ಸೊ ಮಾಡುವಂಥದ್ದು ಒಳ್ಳೆ ಕೆಲಸ ಆದಮೇಲೆ ಯಾಕೆ ಕೈ ಜೋಡಿಸಲ್ಲ ಹೇಳಿ ಅಂದಲ್ಲ ಒಂದು ಶಕ್ತಿಗಳು ಹಾಗೆ ಆಗಿ ಖಂಡಿತ ಸರ್ ಖಂಡಿತ ಈಗ ನೀವು ನಿಮ್ಮ ತಂಡ ಓಕೆ ಈ ಕೆಲಸಕ್ಕೆ ಸೀಮಿತವಾಗಿದ್ದೀರಿ ಮಾಡ್ತಾ ಇದ್ದೀರಿ ಮನೆಯವ್ರ ಪ್ರೋತ್ಸಾಹನೂ ಬೇಕಲ್ವಾ ಇದಕ್ಕೆ ಯಾಕೆಂದ್ರೆ ಅವ್ರ ಪ್ರೋತ್ಸಾಹ ಇಲ್ಲಿ ನಾವ್ ಏನೇ ಹೆಜ್ಜೆ ಆಗದೇ ಇಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ ಈ ವಿಚಾರದಲ್ಲಿ ಇದು ಬೇಕಿತ್ತು ನಿನಗೆ ನೋಡಿ ನೋಡ್ ಎಲ್ಲಾರೆಲ್ಲ ಏನೋ ಕೆಲಸ ಮಾಡ್ತಾ ಇರಲ್ಲ ಅದೇ ರೀತಿ ಮಾಡ್ಬೋದಿಲ್ವಾ ನೀವು ಸಾಮಾನ್ಯವಾಗಿ ಬರುವಂತ ಪ್ರಶ್ನೆಗಳಿವು ಹೇಗೆ ಸ್ಪಂದಿಸ್ತಾರೆ ನಿಮ್ಮ ಮನೆಯವರು ಮುಖ್ಯವಾಗಿದೆ ಸರ್ ಅದು ಅದೇ ಹೇಳಿದ್ರು ಸರ್ ದೇವ್ರು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಒಳ್ಳೆಯವ್ರನ್ನ ಜೊತೆಗೂಡಿಸ್ತಾ ಇರ್ತಾರೆ ಅಂತ ನೀವ್ ಹೇಳಿದ್ರಿ ಹಾಗೆ ನಾನ್ ಮಾಡೋ ಕೆಲಸ ಒಳ್ಳೇದಾಗಿದ್ರಿಂದ ಅವ್ರ ಮನಸ್ಥಿತಿನೂ ಅದೇ ರೀತಿ ಇದ್ದಿದ್ರಿಂದ ಇವತ್ತು ಎಲ್ರಿಗೂ ನಾವು ಮಾಡೋ ಕೆಲಸ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಸರ್ ಪ್ರತಿಯೊಂದು ಹೆಜ್ಜೆಲಿ ಹೆಜ್ಜೆ ಆಗಿದ್ದಾರೆ ಅವರು ಸೊ ಇವಾಗ ನಮ್ಮ ತಂದೆ ತಾಯಿ ಆಗಿರ್ಬೋದು ನೀವು ನಂಬಲ್ಲ ಸರ್ ನಮ್ ತಂದೆ ನಮ್ ತಂದೆಗೆ ಹೇಳೋದಾದ್ರೆ ಇದು ಒಂದು ಮೆಸೇಜ್ ಅಂತಾನೆ ಅನ್ಕೊಳ್ಳಿ ಜನ ನಮ್ ತಂದೆ ಬೆಳಿಗ್ಗೆ ಆರು ಗಂಟೆಗೆ ಡ್ರಿಂಕ್ಸ್ ಮಾಡ್ತಾ ಇದ್ರು ಹ್ಮ್ ಆರ್ ಗಂಟೆಗೆ ಅವ್ರಿಗೆ ಕುಡಿಯೋದಕ್ಕೆ ಎಣ್ಣೆ ಬೇಕಿತ್ತು ಇವತ್ತು ನಿಜವಾಗ್ಲೇ ಹೇಳ್ತಾ ಇದೀನಿ ನಮ್ಮ ತಂದೆ ಎಣ್ಣೆನೇ ಕುಡಿಯಲ್ಲ ಸೊ ಮನೆಗೆ ಹೋದ್ಮೇಲೆ ಏನೋ ಅಭ್ಯಾಸಗಳು ಅದ್ ಬಿಟ್ರೆ ಇಲ್ಲಿ ಆಶ್ರಮದ ಪ್ರತಿಯೊಂದು ಕ್ಷಣನ ಅವ್ರ ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ನೋಡ್ಕೊಳ್ತಾರೆ ಅಂದ್ರೆ ಈ ಬದಲಾವಣೆ ಯಾರಿಂದ ಆಗಿತ್ತು ಅಲ್ವಾ ಒಂದು ಮಾಡೋ ಸೇವೆನ ನೋಡಿ ಅವರು ಕೂಡ ಬದಲಾಗಿದ್ದಾರೆ ಅದೊಂಥರ ಖುಷಿ ಕೊಡುತ್ತೆ ಜೊತೆಗೆ ನಮ್ಮ ವೈಫ್ ಆಗಿರ್ಬೋದು ನಮ್ಮ ತಂದೆ ತಾಯಿ ಆಗಿರ್ಬೋದು ತುಂಬಾನೇ ಸಪೋರ್ಟಿಂಗ್ ಸರ್ ನಾನು ಇವತ್ತು ಇಲ್ಲಿದ್ದೀನಿ ಅಂದ್ರೆ ಇವಾಗ ಇವಾಗ ಈ ಕ್ಷಣದಲ್ಲಿ ಕೂಡ ನನ್ನ ಹೆಂಡತಿ ನನ್ನ ತಂದೆ ತಾಯಿ ನನ್ನ ಸ್ನೇಹಿತರೆಲ್ಲ ಅಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ ಸೊ ಮುಖ್ಯವಾದ ಕಾ ಒಂಥರ ಪಿಲ್ಲರ್ ಅಂತಾರಲ್ಲ ಅವರೇ ನನಗೆ ಪಿಲ್ಲರ್ ಸರ್ ಅವರಿಲ್ದೇ ಹೋಗಿದ್ರೆ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸರ್ ಇದಕ್ಕೆ ನಿಮ್ಮ ತಮ್ಮನೂ ಕೊಡ್ತಾರೆ ನಮ್ಮ ಫ್ಯಾಮಿಲಿ ನನ್ನ ತಂದೆ ತಾಯಿ ಅಣ್ಣ ತಮ್ಮ ಅಷ್ಟು ಬಿಟ್ರೆ ಹೊರಗಡೆಯಿಂದ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಎಲ್ಲ ಬಾಯಿ ಮಾತು ಅಷ್ಟೇ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಬಟ್ ನೀವು ಆ ನೋವನ್ನು ಉಂಡಿದ್ದೀರಿ ಅಲ್ವಾ ತಮ್ಮನ ಕಳ್ಕೊಂಡು ಅದು ಹೇಗೆ ಬಾಸ್ ಆಗುತ್ತೆ ಅನ್ನೋದನ್ನು ಕಂಡಿದ್ದೀರಿ ನೀವು ಬಟ್ ಎಲ್ಲೋ ಒಂದು ಅನ್ಸುತ್ತೆ ನಾನು ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೆ ಅಲ್ಲಿರುವಂತಹ ಜನರ ಜೊತೆಗೇನೆ ನೀವು ಒಂದು ನಗೆ ಚಟಾಕಿಯನ್ನ ಹರಿಸ್ತೀರಾ ಜೊತೆ ಮಾತಾಡ್ತೀರಾ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ ಅಥವಾ ಅವ್ರನ್ನ ರೇಗಿಸ್ತೀರಾ ಈಗ ನಾವು ನಾವು ಮನೇಲಿ ಇದ್ದಾಗ ನಮಗೆ ವರ್ಷೆಯಲ್ಲಿ ಅತ್ತೆ ಆಗೋರ್ನ ಅಥವಾ ಅಜ್ಜಿ ಆಗೋರ್ನ ನಾವು ರೇಗಿಸ್ತೀವಿ ಒಂದಷ್ಟು ಮಾತುಗಳಿರುತ್ತೆ ಅದು ಅದೊಂದು ಜೀವನದ ಅನುಭವ ಅದು ಕೂಡ ಒಂಥರ ಒಂದು ಸಲುಗೆ ಅದು ನಮ್ಮ ಅವ್ರ ಮಧ್ಯ ಇರುವಂತ ಸಲುಗೆ ಅದು ಸೊ ಅಂತ ಸಲುಗಿನ ನೀವು ಅವ್ರ ಮಧ್ಯೆ ಬೆಳೆಸ್ಕೊಂಡಿದ್ದೀರಲ್ಲೋ ಅದು ನಮಗೆ ಕಾಣಿಸ್ತಾ ಇತ್ತು ಅಯ್ಯೋ ಯಾಕೆ ಹೇಗ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಲಿಲ್ಲ ನಮಗೆ ಎಷ್ಟು ಆತ್ಮೀಯವಾಗಿ ಸ್ಪಂದಿಸ್ತಾ ಇದ್ದಾರಲ್ವ ಎಲ್ಲಿ ಅವ್ರ ಮನೆಯವರು ಸುಮಾರು ವರ್ಷಗಳಿಂದ ನಮ್ಮ ಜೊತೆಗೆ ಇದ್ದಾರೇನೋ ಅನ್ನೋ ರೀತಿ ನಮಗದು ಭಾಸ ಆಗ್ತಿತ್ತು ಸರ್ ಎಲ್ಲದರಿಂದ ವಂಚಿತರಾಗಿ ಬಂದಿರೋರು ಅವ್ರಿಗೆ ನಾವು ನಗುನಾದ್ರೂ ಕೊಡಲಿಲ್ಲ ಅಂದ್ರೆ ಏನು ಸರ್ ನಾವು ಅಟ್ಲೀಸ್ಟ್ ಪ್ರಯತ್ನ ಪಡ್ಬೇಕು ಸರ್ ಅವ್ರಿಗೆ ಖುಷಿ ಕೊಡುವಂತ ಅವ್ರ ಮನ್ಸಿಗೆ ಏನು ಖುಷಿ ಕೊಡುತ್ತೋ ಆ ಕೆಲಸವನ್ನ ಅವ್ರಿಗೆ ನನಗೆ ಪ್ರತಿಯೊಬ್ಬರು ನೋಡಿದಾಗ ಅವ್ರ ಮೆಂಟಾಲಿಟಿ ನಂಗೆ ಅರ್ಥ ಆಗುತ್ತೆ ಇವ್ರಿಗೆ ಏನು ಮಾಡಿದ್ರೆ ಇವ್ರು ನಗ್ತಾರೆ ಇವ್ರಿಗೆ ಏನು ಹೇಳಿದ್ರೆ ಇವರು ಖುಷಿ ಪಡ್ತಾರೆ ಸೊ ಪ್ರತಿದಿನ ನಾನು ಯಾರನ್ನ ಒಂದು ಸೆಕೆಂಡ್ ನೋಡ್ಕೊಂಡು ಬಂದ್ರೆ ಅವ್ರಿಗೇನೋ ಒಂದು ಹೇಳ್ಬಿಟ್ಟೆ ಬರ್ತೀನಿ ಅವ್ರಿಗೆ ಅಲ್ಲಿ ನಗು ಬರ್ಬೇಕಷ್ಟೇ ಅವರಲ್ಲಿ ಖುಷಿಯಾಗಿರ್ಬೇಕು ಆ ಕ್ಷಣ ಸರ್ ಒಂದು ದಿನವನ್ನು ಖುಷಿಯಾಗಿಡೋದಕ್ಕೂ ನನ್ನ ಆಗಿಲ್ಲ ಅಂದರೂ ಆ ಕ್ಷಣವನ್ನು ನೀಚ ಆ ಒಂದು ಕ್ಷಣವನ್ನು ಅವರನ್ನು ನಗ್ಸುವಂಥ ಪ್ರಯತ್ನ ನಾವು ಯಾವಾಗಲೂ ಮಾಡಬೇಕು ಸೊ ಹೇಳಿದ್ರಿ ನಮ್ಮ ತಮ್ಮ ತಂದೆ ತಮ್ಮ ತೀರು ಹೋಗಿ ಅವಾಗೆಲ್ಲ ನಮ್ಗೆ ಇವಾಗ ಹೇಳಿದ್ರಿ ನೀವು ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀರಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್ ನಾನು ಬರ್ಡೇ ಸೆಲೆಬ್ರೇಷನ್ ಅಂತ ಮಾಡಿದಾಗ ಪ್ರತಿಯೊಬ್ಬರಿಗೂ ಒಂದು ದಪ್ಪ ಹಾರ ಹಾಕ್ತೀನಿ ಅಂದರೆ ಅದ್ರದ್ದು ಅರ್ಥ ನನ್ನ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ ಸೊ ನಮ್ಮ ತನ್ ನಮ್ಮ ತಮ್ಮ ಅಂತ ಸಂದರ್ಭದಲ್ಲಿ ಆತನಿಗೆ ಟಿ ವಿ ಕಾಯಿಲೆ ಬಂದಿರತ್ತೆ ಆ ಸಂದರ್ಭದಲ್ಲಿ ನನ್ನ ಎಲ್ಲ ಸಂಬಂಧಿಕರಿಗೂ ನಾವು ಫೋನ್ ಮಾಡಿದ್ದೀವಿ ಈ ಥರ ನಮ್ಮ ತಮ್ಮ ಟಿ ವಿ ಕಾಯಿಲೆಯಿಂದ ನಳ್ತಾ ಇದ್ದಾನೆ ಕೊನೆಯದಾಗಿ ಎಲ್ಲರನ್ನು ಕೇಳ್ತಿದ್ದಾನೆ ದಯವಿಟ್ಟು ಬಂದು ನೋಡ್ಕೊಂಡೋಗಿ ಅಂತ ಕೆಲವ್ರು ಹೇಳಿದ ಮಾತು ಹೇಗಿತ್ತು ಅಂದರೆ ಒಂದು ಕೆಲಸ ಮಾಡಿ ಟಿ ವಿ ಕಾಯಿಲೆ ಅದು ಸ್ವಲ್ಪ ಬರ್ಬೋದು ಚಾ ಅದು ಹರಡೋ ಚಾನ್ಸಸ್ ಜಾಸ್ತಿ ಇದೆ ಒಂದು ಫೋಟೋ ಕಳಿಸಿ ನಾವು ವಾಟ್ಸಪಲ್ಲಿ ನೋಡ್ಕೊಳ್ತೀವಿ ಸಂಬಂಧಗಳಿಗೆ ಅಲ್ಲೇ ಅರ್ಥ ಆಗ್ತಿದೆ ಸರ್ ಸಂಬಂಧಗಳು ಸೊ ಎಷ್ಟು ಕಷ್ಟ ಇದೆ ಸಂಬಂಧದ ವರ್ಚಸ್ಸು ಅಂದರೆ ತುಂಬ ಕಷ್ಟ ತುಂಬ ನೋವಾಗುತ್ತೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಆ ಅದನ್ನು ಕಿವಿ ಕೇಳಿಬಿಟ್ಟು ಇವತ್ತು ಗುಂಯನತೆ ಕಿವಿ ಹಂಗೆ ಈ ಥರವರೆಲ್ಲ ನಮ್ಗೆ ಸಂಬಂಧಿಕರ ಅಂತ ನಾವು ನಮ್ಮ ತಮ್ಮನನ್ನ ರಾಜೀವ್ ಗಾಂಧಿ ಹಾಸ್ಪಿಟಲ್ ಸತ್ತೋದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಆಸ್ಪತ್ರೆಯಲ್ಲೇ ಇದ್ದೀವಿ ರಾತ್ರಿ ನನ್ನ ತಮ್ಮ ಸತ್ತೋಗಿದ್ದು ಏಳು ಗಂಟೆಯಲ್ಲಿ ಇಡೀ ರಾತ್ರಿ ನಮ್ಮಮ್ಮ ನಮ್ಮ ಅಪ್ಪ ನಾನು ನನ್ನ ಸ್ನೇಹಿತ ಲೋಕೇಶ್ ಅಂತ ಮತ್ತೆ ಇಷ್ಟು ಜನ ಮಾರ್ಚರಿ ಹತ್ರ ಓಕೆ ಇಡೀ ನೈಟ್ ಯಾರೂ ಬರಲಿಲ್ಲ ಸರ್ ಯಾರ ಸಂಬಂಧಿಕರು ಬರಲಿಲ್ಲ ಯಾಕಂದ್ರೆ ತುಂಬ ಕಷ್ಟ ಸರ್ ನಮ್ಮ ತಮ್ಮನ್ನು ಕರ್ಕೊಂಡು ಬಂದು ಮಲಗಿಸಿರುವಂಥ ಸಂದರ್ಭದಲ್ಲಿ ನಾನು ಇವತ್ತು ಹೇಳ್ತೀನಿ ಒಂದು ಮೊಳ ಓವನ್ ಹಾಕಿಲ್ಲ ಸರ್ ಇಲ್ಲ ಅರಗಿಸ್ಕೊಳ್ಳಬೇಕು ಇಲ್ಲ ನೀವು ಆ ಕ್ಷಣವನ್ನ ಧೈರ್ಯವಾಗಿ ತಗೊಂಡಿದ್ದೀರಿ ನೋಡಿ ಯಾರು ಬರ್ಲಿಲ್ಲ ಅಂತ ಹೇಳಿ ಸುಮ್ನೆ ಕೂರ್ಲಿಲ್ಲ ಅಂದ್ರೆ ಅರ್ಥಾತ್ ಆಗಿನ ಕ್ಷಣದಲ್ಲಿ ಏನಾಗ್ಬೇಕು ಎಲ್ಲವೂ ಆಗುತ್ತೆ ಅಂದ್ರೆ ಆ ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಸುಮ್ನೆ ಕೂರ್ಲಿಲ್ಲ ಅಲ್ವಾ ಇದ್ದಾರೆ ತಮ್ಮಂದ್ರು ಎಷ್ಟ್ ಜನ ಇದ್ದಾರೆ ತಾಯಿಯರು ಇದ್ದಾರೆ ಅಕ್ಕ ತಂಗಿಯರು ಜೊತೆಗಿದ್ದಾರೆ ಈಗ ನೋಡಿ ನೂರ ಏಳು ಜನನ ನಾವು ಒಂದು ಮನೆಯಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ಕುಟುಂಬವಾಗಿ ಅವನು ನರಳಿದ ದಿನಗಳಿದೆಯಲ್ಲ ನರಕ ಸರ್ ಅದು ಸುಮಾರು ಒಂದು ಎರಡು ಮೂರು ತಿಂಗಳು ಅರಳಿದ್ದಾನ ಅವನು ಫುಲ್ಲು ಮೂಳೆ ಎಲ್ಲ ಬಿಟ್ಕೊಂಡು ಏನಿಲ್ಲ ಸರ್ ಫುಲ್ಲು ಅಸ್ಥಿ ಪಂಜರಾಗ್ಬಿಟ್ಟಿದ್ದ ಹ್ಞೂ ಫುಲ್ಲು ಮೂಳೆಗಳು ಸರ್ ಏನೂ ಇಲ್ಲ ಸರ್ ಒಂದು ಊಟ ತಿಂತಾ ಇರಲಿಲ್ಲ ನೀರು ಕುಡಿತಾ ಇರಲಿಲ್ಲ ಅವನ ಅವನು ದುಡ್ದಿದ್ದ ದುಡ್ಡು ತಲ್ದಿಂಬಲ್ಲಿ ಇಟ್ಟಿದ್ದ ಅವನು ಅಂದರೆ ಅವನು ಕೆಲಸ ಮಾಡಿದ್ದ ದುಡ್ಡನ್ನು ಒಂದು ಆರರಿಂದ ಏಳು ಸಾವಿರ ಆತನ ಮೊಬೈಲು ತಲ್ದಿಂಬ ಕೆಳಗೆ ಇಟ್ಟಿದ್ದ ಅವ್ರ ತಾಯಿಗೆ ಒಂದೇ ಮಾತು ನಾನು ತಲ್ದಿಂಬ ಕೆಳಗೆ ದುಡ್ಡಿಟ್ಟಿದ್ದೀನಿ ಆ ದುಡ್ಡು ಎತ್ಕೊಳ್ಳಿ ಅವ್ನ ಮೊಬೈಲ್ನ ಅವ್ನ ಮೊಬೈಲ್ನ ನೀವು ನಂಬಲ್ಲ ನಮ್ಮ ತಾಯಿ ನಮ್ಮ ತಂದೆ ಅವ್ನ ಕಂಡ್ರೆ ತುಂಬ ಪ್ರೀತಿ ಅವ್ನ ಫೋಟೋ ಹಿಂದೆಗಡೆ ಅವ್ನು ಮೊಬೈಲ್ ಇಟ್ಟಿದ್ರು ಅಂದರೆ ಅವ್ನ ಫೋಟೋ ಫ್ರೇಮ್ ಒಳಗಡೆ ಅವ್ನ ಸಿಮ್ ಕಾರ್ಡು ಅವ್ನ ಮೊಬೈಲು ಎಲ್ಲ ಅದೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಸತ್ತಂಥ ಸಂದರ್ಭದಲ್ಲಿ ಇದೆಯಲ್ಲ ನಾವು ಮಾಚರಿಗೆನ ಕೊಡೋವಂಥ ಸಂದರ್ಭದಲ್ಲಿ ಒಂದು ಮಳ ಹೂವ ಇಲ್ಲ ಸರ್ ಒಂದು ಮಳ ಹೂವ ಇಲ್ಲ ಅವತ್ತು ನಮ್ಮ ತಾಯಿ ಹೇಳಿದ್ದು ಎಷ್ಟು ದುಡ್ಡನ್ನ ಕಳೀತಾ ಇದೆ ನಾನು ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾಯಿದ್ದೆ ಅವತ್ತು ನಮ್ಮ ತಾಯಿ ಹೇಳಿದ್ದು ನಿನ್ನ ಯೋಗ್ಯತೆಗೆ ನಿನ್ನ ತಮ್ಮನ ಮೈ ಮೇಲೆ ಒಂದು ಮಳ ಹೂವು ಹಾಕೋಕ್ಕಾಗಿಲ್ಲ ನಿನಗೆ ಅಂತ ಅದಕ್ಕೆ ಇವತ್ತು ಯಾರದೇ ಬರ್ಡೇ ಆಗಲಿ ಯಾರದೇ ಫಂಕ್ಷನ್ ಆಗಲಿ ನನ್ನ ಒಂದು ಹಾರ ಹೋಗುತ್ತೆ ಅಲ್ಲಿಗೆ ಅಂದರೆ ನಾನು ಅವರಲ್ಲಿ ನನ್ನ ತಮ್ಮನನ್ನು ನಿಜ ನೀಚ ನಾನು ಕಾಣ್ತೀನಿ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಹೇಳ್ತಾರಲ್ವಾ ಇಂಥ ಚಿಕ್ಕ ಚಿಕ್ಕ ವಿಚಾರಗಳೇ ನಮಗೆ ತುಂಬ ದೊಡ್ಡದಾದಂತಹ ನೆನಪುಗಳು ಖುಷಿ ಆನಂದವನ್ನು ಕೊಡೋದು ಅಲ್ಲ ನಿಜವಾಗ್ಲು ಆಮೇಲೆ ನಾನು ನೋಡ್ತಾ ಇದ್ದೆ ತುಂಬಾ ಜನ ಸ್ಪಂದಿಸ್ತಾರೆ ಬರ್ತಾ ಇದಾರೆ ನಿಮ್ಮ ಆಶ್ರಮಕ್ಕೆ ಅವರು ಸಾಧ್ಯವಾದಷ್ಟು ಏನೋ ತಗೊಂಡ್ ಬರ್ತಾ ಇದಾರೆ ಒಬ್ರು ಹಾಲ್ ತಗೊಂಡ್ ಬರ್ತಾ ಇದಾರೆ ಒಬ್ರು ಸ್ವೀಟ್ಸ್ ತಗೊಂಡ್ಬಂದು ಕೊಡ್ತಾ ಇದ್ದಾರೆ ಏನೋ ಒಂದು ನಾನ್ ನೋಡಿದೆ ಒಬ್ಬ ವಿದ್ಯಾರ್ಥಿನಿ ಬಂದಿದ್ರು ನಿಮ್ಮ ಆಶ್ರಮಕ್ಕೆ ಆ ಅಂದ್ರೆ ಆ ಏಜ್ ಅಲ್ಲಿ ಅವರು ಸಿನಿಮಾಕ್ ಹೋಗ್ಬೇಕು ಇಲ್ಲ ಯಾವ್ದು ಬಟ್ಟೆ ತಗೋಬೇಕು ಇಲ್ಲ ಮೇಕಪ್ ಏನೋ ತಗೋಬೇಕು ಅನ್ನುವಂತ ಒಂದು ವಯಸ್ಸದು ಆದ್ರೆ ಆ ಸಮಯದಲ್ಲಿ ಆ ಹಣವನ್ನ ತಂದೆ ತಾಯಿ ಕೊಟ್ಟಿದ್ದಂತಹ ಒಂದಷ್ಟು ಹಣವನ್ನ ಕೂಡಿಟ್ಟು ಇವ್ರಿಗೇನಾದ್ರು ಕೊಡೋಣ ಅಂತ ಬಂದಿರೋದಿದೆಯಲ್ಲ ಎಲ್ಲೋ ಬದಲಾವಣೆ ಒಂದು ಹಾದಿ ಶುರು ಖಂಡಿತ ಖಂಡಿತ ಸರ್ ನಮ್ಮ ನಮ್ಮ ಯುವಕರು ಬದಲಾಗಿದ್ದಾರೆ ಸರ್ ಸರ್ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ ಸರ್ ಸರ್ ನಮ್ ತಂದೆ ತಾಯಿ ಹತ್ರ ನಾನು ಕೂತ್ಕೊ ಊಟ ಮಾಡ್ತಾ ಇರ್ಲಿಲ್ಲ ಇವತ್ತು ನಾನು ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದೆ ನಮ್ ತಂದೆ ತಾಯಿ ಜೊತೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಇವತ್ತೊಂದು ಸಿನಿಮಾ ನೋಡ್ಕೊಂಡ್ ಬಂದೆ ನಮ್ಮ ತಂದೆ ತಾಯಿನ ಚೆನ್ನಾಗಿದ್ಯಾ ಅಂತ ಕೇಳ್ತಿರ್ಲಿಲ್ಲ ಇವತ್ತು ಫೋನ್ ಮಾಡಿ ನಮ್ಮ ಅಮ್ಮನ ಚೆನ್ನಾಗಿದ್ಯಾ ಅಂತ ಕೇಳ್ದೆ ಸಾಕು ಸರ್ ಇಷ್ಟು ಅಲ್ವಾ ಸಾಕು ಸಾರ್ಥಕತೆ ಜೀವನ ಅಂತ ಅನ್ಸುತ್ತೆ ಎಷ್ಟೋ ಜನ ಇವತ್ತು ಎಷ್ಟೋ ಯುವಕರು ನಮ್ಮ ಒಂದು ಆಶ್ರಮಕ್ಕೆ ಹಾಲು ತಗೊಂಡ್ಬರ್ತಾರೆ ಸರ್ ಅದನ್ನ ಬೆಲೆನೇ ಕಟ್ಟಕಾಗದಿರೋ ಅಂತ ಆಸ್ತಿ ಸರ್ ಯುವಕರು ನಮ್ಮ ಸಮಾಜಕ್ಕೆ ಸೊ ಅವರು ಬದಲಾಗಬೇಕು ಫಸ್ಟು ಸೊ ಅವರು ಅವರು ಬದಲಾಗ್ತಿರೋದೇ ನಮಗೆ ಒಂದು ಖುಷಿ ಇವತ್ತು ನಮ್ಮ ಆಶ್ರಮ ಅಷ್ಟು ಚೆನ್ನಾಗಿ ನಡೀತಾ ಇದೆ ಅಷ್ಟು ಚೆನ್ನಾಗಿ ನಾಲ್ಕು ಜನ ಸ್ಪಂದಿಸ್ತಾ ಇದ್ದಾರೆ ಅಂದರೆ ಈ ಯುವಕರೆಲ್ಲ ಬದಲಾಗ್ತಾ ಇದ್ರಲ್ಲ ಅದರಿಂದನೇ ಇಷ್ಟೊಂದು ನನಗೆ ಸಹಾಯ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ ಸರ್ ನಾನು ತುಂಬ ತುಂಬ ಸಂತೋಷ ಬರೀ ನಿಮ್ಮ ಒಂದು ಆಶ್ರಮ ಅಲ್ಲ ಇದರ ಹೊರತಾಗಿಯೂ ಕೂಡ ನೀವು ನಿಮ್ಮ ಕೈಲಾದ ಸೇವೆಗಳನ್ನ ಮಾಡಿದ್ದೀರಿ ಅಂದ್ರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಸೌಲಭ್ಯಗಳನ್ನ ಒದಗಿಸುವಲ್ಲಿ ಪುಸ್ತಕಗಳಿರಬಹುದು ಬ್ಯಾಗ್ಗಳಿರಬಹುದು ಹಾಗೇನೆ ಆಹಾರ ವಿತರಣೆಯಾಗಿರಬಹುದು ಮುಖ್ಯವಾಗಿ ಒಂದು ಕಿಡ್ನಿ ಹೌದು ಸರ್ ಅಂದ್ರೆ ಕೆಲಸ ಅನ್ನುವಂಥದ್ದು ಬರೀ ನಮ್ಮ ಚೌಕಟ್ಟಲ್ಲಿ ಮಾತ್ರ ಅಲ್ಲ ಅದರಿಂದ ಆಚೆಗೂ ಆಗ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆಗಳು ಕಾಣಿಸುತ್ತೆ ನಮಗೆ ಹೇಗೆ ಇದೆಲ್ಲವೂ ಕೂಡ ಸಾಧ್ಯವಾಗಿಸೋದಕ್ಕೆ ಸರ್ ನನಗೆ ಏಳನೇ ಕ್ಲಾಸ್ ಓದೋಕ್ಕಷ್ಟೇ ಭಾಗ್ಯ ಅದೃಷ್ಟ ಸಿಕ್ಕಿದ್ದು ಸೊ ನಂತರ ವಿದ್ಯಾರ್ಥಿಗಳು ಕಷ್ಟಪಡಬಾರ್ದು ಇವಾಗ ನಾನು ಏಳನೇ ಕ್ಲಾಸ್ ಓದಿ ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಇವತ್ತು ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅಂದರೆ ಸರ್ ಅದು ತುಂಬಾ ಮುಖ್ಯ ಸರ್ ವಿದ್ಯೆ ಪ್ರತಿಯೊಬ್ಬ ಯುವಕನಿಗೂ ಸಿಗ್ಬೇಕು ಸರ್ ಪ್ರತಿಯೊಬ್ಬ ವ್ಯಕ್ತಿನೂ ತಾಯಿ ತಾಯಿನಾಡ ಬಗ್ಗೆ ತಿಳ್ಕೋಬೇಕು ಸರ್ ಅಷ್ಟು ಕೆಲಸ ಆಗಬೇಕು ನಾನು ಕೊಟ್ಟಂಥ ವೇದನೆ ರೋದನೆ ಪಡಬಾರ್ದು ಸರ್ ಹಂಗನ್ಬಿಟ್ಟು ಎಷ್ಟೋ ಮಾಡ್ತಾಯಿದ್ದೀನಿ ಅಂತಲ್ಲ ಈ ವರ್ಷ ನನ್ನ ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟುವಂಥದ್ದು ಬುಕ್ಸ್ ಕೊಡಿಸುವಂಥದ್ದು ಬ್ಯಾಗ್ ಕೊಡಿಸುವಂಥದ್ದು ಅದನ್ನು ನನ್ನ ಕೈಲಾದಷ್ಟು ಮಾಡ್ತಾಯಿದ್ದೀನಿ ಇವಾಗ ಸ್ಲಮ್ ಏರಿಯಾಗಳಲ್ಲಿ ಸಾಕಷ್ಟು ಜನ ಊಟ ನೀರು ಇಲ್ಲದೆ ನರಳುತ್ತಾ ಇರ್ತಾರೆ ತಾವು ನೋಡಿರ್ಬೋದು ಅಲ್ಲಿಗೆಲ್ಲ ನಾವು ನಮ್ಮ ಕೈಲಾದಷ್ಟು ಅವ್ರಿಗೇನಂದರೆ ಸರ್ ಒಂದೊತ್ತಿನ ಊಟಕ್ಕೂ ಕಷ್ಟ ಇದೆ ಸರ್ ನೀವು ನಂಬಲ್ಲ ಸರ್ ಒಂದ್ಸತಿ ನಾವು ಕಿಟ್ ಕೊಟ್ರೆ ಅವರು ಒಂದು ಮೂರು ತಿಂಗಳು ಊಟ ಮಾಡ್ಬೋದು ಆಮೇಲೆ ನಮಗೆ ಯಾವುದೇ ಒಂದು ಏರಿಯಾ ಲಿಮಿಟ್ಸ್ ಇಲ್ಲ ನೀವೇ ನಾಳೆ ಯೋಗೇಶ್ ಇಲ್ಲೊಂದು ಐವತ್ತು ಗುಡಿಸ್ಲಿದೆ ಯೋಗೇಶ್ ಇಲ್ಲಿ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರೆ ನಾನು ನಾಳೆ ರೆಡಿ ಸರ್ ನಾಳೆ ರೆಡಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅವ್ರಿಗೆ ನನ್ನ ಕೈಲಾದಷ್ಟು ನಾನು ಒಂದು ಕೆಜಿ ಅಕ್ಕಿ ಕೊಡ್ತೀನೋ ಅರ್ಧ ಕೆಜಿ ಸಕ್ಕರೆ ಕೊಡ್ತೀನೋ ನನ್ನೇ ನನಗೆ ದೇವ್ರು ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಅದರಲ್ಲಿ ನಾನು ಯಾಕಂದ್ರೆ ಸರ್ ಅನ್ನ ಹಾಕಿದ ಮನೆ ಹಾಳಾಗಲ್ಲ ಅಂತ ದೊಡ್ಡವರು ಹೇಳ್ಬಿಟ್ಟಿದ್ದಾರೆ ಸೊ ನಮ್ಮ ಒಂದು ಆಶ್ರಮ ದಾಸೋಹ ಕೇಂದ್ರ ಸರ್ ದಾಸೋಹ ನಿಲಯ ದಾಸೋಹ ಶಿವಕುಮಾರ್ ಸ್ವಾಮೀಜಿಯವರ ಆ ಪಾದ ಸ್ಪರ್ಶ ಪಾದದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂಸ್ಥೆ ಯಾವತ್ತೂ ಅವ್ರ ಪಾದದ ಕೆಳಗಿರೋದಕ್ಕೆ ನಮ್ಗೆ ಇಷ್ಟ ನಿಜ ನಿಜ ಸರ್ ಮುಂದಿನ ಯೋಜನೆಗಳೇನಿದೆ ತುಂಬಾ ಇದೆ ಸರ್ ತುಂಬಾ ಕನ್ಸು ಕಟ್ಕೊಂಡಿದ್ದೀನಿ ತುಂಬಾ ಕನ್ಸು ಕಟ್ಕೊಂಡಿದೀನಿ ನಮ್ಮ ಉಸಿರು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಈ ನಾಡು ಒಂದೊಳ್ಳೆ ನಾಡಾಗ್ಬೇಕು ಇಲ್ಲಿ ಅಸಹಾಯಕರ ಸಂಖ್ಯೆ ಕಮ್ಮಿ ಆಗ್ಬೇಕು ಬಡ ಜನರ ಸಂಖ್ಯೆ ಕಮ್ಮಿ ಆಗ್ಬೇಕು ಕೊನೆ ಪಕ್ಷ ಯಾರು ಇಲ್ದವನ್ಗೆ ಯೋಗೇಶ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದನ್ನ ಜನಕ್ಕೆ ಅರ್ಥ ಮಾಡಿಸ್ಬೇಕು ಇವತ್ತೆಷ್ಟೋ ಜನ ಬೀದಿಲಿ ಮಲಗಿರೋರು ರೋಡಲ್ಲಿ ಕಷ್ಟಪಡ್ತಿತ್ತಂಥವ್ರಿಗೆ ಅಲ್ಲಿ ಹೋದರೆ ನನಗೆ ಊಟ ಸಿಗುತ್ತಪ್ಪ ಅಲ್ಲಿದ್ದುಬಿಡ್ರೆ ನಾನು ನೆಮ್ಮದಿ ಇರೋವರೆಗೂ ಅನ್ನೋ ಒಂದು ಭರವಸೆ ಮೂಡಿಸಬೇಕು ಆ ಒಂದು ಉದ್ದೇಶದಿಂದ ಈಗ ಮುಂದೆ ನನ್ನ ಯೋಜನೆ ಸರಿಸುಮಾರು ಒಂದು ಐದು ಸಾವಿರ ಜನಕ್ಕೆ ಮುಂದಿನ ಯೋಜನೆ ಶುರು ಮಾಡ್ತಾಯಿದ್ದೀನಿ ಎಲ್ಲರ ಜನರ ಸಪೋರ್ಟು ತುಂಬಾ ಮುಖ್ಯ ತುಂಬ ಮುಖ್ಯ ಕರ್ನಾಟಕ ಜನಕ್ಕೆ ನಾನು ಕೇಳ್ಕೊಳ್ಳೋದೇನೆಂದರೆ ಸಪೋರ್ಟ್ ಬೇಕು ಪ್ರೋತ್ಸಾಹ ಬೇಕು ಆಶೀರ್ವಾದ ಬೇಕು ಮುಖ್ಯವಾಗಿ ಆಶೀರ್ವಾದ ಬೇಕು ಆಶೀರ್ವಾದ ಒಂದಿದ್ರೆ ಏನು ಬೇಕಾದ್ರು ಮಾಡ್ತೀನಿ ಸರ್ ನಾನು ತುಂಬ ದೊಡ್ಡ ಯೋಜನೆಗಳಿದೆ ಸರ್ ಅದು ಕಾರ್ಯರೂಪಕ್ಕೆ ಬಂದಾಗ ಹೇಳಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ ನಿಜ ನಿಜ ಸರ್ ಇಲ್ಲ ಈ ಈ ಒಂದು ವಿಚಾರದಲ್ಲಿ ನೋಡಿದಾಗ ಬರೀ ಹಸಿವು ಆರೋಗ್ಯ ಅಥವಾ ಅವರ ಒಂದು ಕಾಯಿಲೆ ಇದಷ್ಟೇ ಅಲ್ಲದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮಿಂದ ಸಹಾಯಗಳಾಗಲಿ ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಮತ್ತು ಆಶಯ ಕೂಡ ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಮನಸ್ಸು ಬೇಕು ನಾನು ಮಾಡ್ತೀನಿ ಎನ್ನುವಂಥದ್ದು ಅದು ನಿಮ್ಮಲ್ಲಿದೆ ಅದು ಒಂದೇ ಕಡೆಗಿರುವಂಥದ್ದು ಬೇಡ ಅದು ಇನ್ನೂ ಕಡೆಗೆ ಹಲವಾರು ಕಡೆಗೆ ಹರಡಲಿ ಪಸರಿಸಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಸರ್ ಇನ್ನೂ ಸಾಕಷ್ಟು ಆಗ್ಲಿ ಅಲ್ಲಿ ಕೆಲಸಗಳು ಮತ್ತೆ ತಂಡವು ಕೂಡ ದೊಡ್ಡದಾಗ್ಲಿ ಅಂತ ಒಳ್ಳೆ ಒಳ್ಳೆ ಮನಸ್ಸು ತಿರುವಂತಹ ವ್ಯಕ್ತಿಗಳೆಲ್ಲವೂ ಕೂಡ ತಂಡಕ್ಕೆ ಜೊತೆಯಾಗ್ಲಿ ಮತ್ತು ನೀವು ಹೇಳಿದಂಗೆ ಆ ದೇವರ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಲಿ ದೇವ್ರ ಮಕ್ಕಳ ಸಂಖ್ಯೆನೂ ಕಮ್ಮಿ ಆಗ್ಬೇಕು ಆಶ್ರಮಗಳು ಇಲ್ದಂಗೆ ಆಗ್ಬೇಕು ಸರ್ ನನ್ನ ಉದ್ದೇಶನೂ ಅದೇ ಇದೆ ಆದ್ರೆ ನಾವುಗಳು ಒಳ್ಳೆಯವ್ರಾಗಬೇಕು ಸರ್ ಇವಾಗ ಹಿಂದೆ ಒಂದು ಕಾಲ ಇತ್ತು ಸರ್ ಒಂದೊಂದ್ ಊರ್ಗ್ ಹತ್ತ ದೇವಸ್ಥಾನ ಕಟ್ಟೋರು ಆದ್ರೆ ಒಂದೊಂದು ಊರಿಗೆ ಇಪ್ಪತ್ತು ದೇವ್ ಆಶ್ರಮ ಕಟ್ಟೋ ಅಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಇವತ್ತು ಆಶ್ರಮ ಕಟ್ಟೋರ್ ಸಂಖ್ಯೆ ಜಾಸ್ತಿ ಆಗಿ ದೇವಸ್ಥಾನ ಕಟ್ಟೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಸರ್ ಸೊ ಕಮ್ಮಿ ಆಗ್ಬೇಕು ಸರ್ ಇದು ಸೊ ಇದು ಹಿಂಗೆ ಮುಂದುವರಿಬಾರ್ದು ಸೊ ಎಲ್ಲ ಒಂದ್ ಕಡೆ ಇನ್ನೂ ಒಂದ್ ಏನಾಗ್ತಾ ಇದೆ ಅಂದ್ರೆ ಆಶ್ರಮಗಳಿದೆ ಬಿಡು ನೋಡ್ಕೊತಾರೆ ಆಶ್ರಮಗಳಿದೆ ಯಾರೋ ಒಬ್ರು ಸಾಕೊಂತಾರೆ ಅಯ್ಯೋ ಅವ್ನ ಗಲೀಜು ಯಾರಪ್ಪ ಮಾಡ ಎತ್ತೋದು ಅವ್ನಿಗೆ ಯಾರಪ್ಪ ಡೈಪರ್ ಚೇಂಜ್ ಮಾಡೋದು ಅಯ್ಯೋ ಗಲೀಜು ವಾಸನೆ ಬರುತ್ತೆ ಚಿಕ್ಕ ವಯಸ್ಸಲ್ಲಿ ನಮಗೂ ಆ ಥರ ಅವ್ರು ಯೋಚನೆ ಮಾಡಿಬಿಟ್ಟಿದ್ರೆ ನಾವು ಇಲ್ಲಿವರೆಗೂ ಇಷ್ಟು ದೊಡ್ಡವರಾಗಿ ಇಷ್ಟು ಬೆಳೆದು ಇವತ್ತು ಒಳ್ಳೆ ಶರ್ಟು ಒಳ್ಳೆ ಪ್ಯಾಂಟ್ ಹಾಕ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಸರ್ ಎಷ್ಟು ಕಷ್ಟಪಟ್ಟು ಅವ್ರು ನಮ್ಮನ್ನು ಸಾಕಿದ್ದಾರೆ ಎಷ್ಟು ಸತಿ ನಮಗೆ ಗಲೀಜು ಕ್ಲೀನ್ ಮಾಡಿಲ್ಲ ಇವತ್ತು ಅವರೆಲ್ಲೋ ಕೊನೆಗಳಿಗೆ ಕೊನೆ ಕ್ಷಣಗಳು ಅವ್ರು ಬರ್ತಾ ಬರ್ತಾ ಮಗು ಆಗಿಬಿಡ್ತಾರೆ ಸರ್ ಯಾ ಪ್ರತಿಯೊಬ್ಬರು ಹಿರಿ ಜೀವನ ನಾವು ಅಷ್ಟೇ ಸರ್ ಈಗ ನಮಗೆ ಏನೋ ವಯಸ್ಸಿದೆ ರಕ್ತ ಬಿಸಿ ಹಾರಾಡ್ತಾ ಇದೀವಿ ಹೋಗ್ತಾ 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 ನಮ್ಮ ಒಂದು ಕ್ವಾಲಿಟಿ ಡೌನ್ ಆಗ್ತಾ ಆಗ್ತಾ ಏನಾಗುತ್ತೆ ನಾವು ಕೂಡ ಮಗು ಥರ ಆಗೋಗ್ಬಿಡ್ತೀವಿ ಅವಾಗ ನೋಡ್ಕೊಳಕ್ ನಮ್ಗೆ ಯಾರಾದರೂ ಬೇಕಲ್ಲ ಸಹಾಯ ಮಾಡೋಕೆ ಯಾರಾದರೂ ಬೇಕಲ್ಲ ಸೊ ಕನಿಷ್ಠ ಪಕ್ಷ ನಾವು ಇವತ್ತು ಮಾಡಿದಂಥ ದಾನ ಧರ್ಮ ಪುಣ್ಯ ನಾಳೆ ಒಂದು ದಿವಸ ನಮ್ಮನ್ನು ಯಾರಾದರೂ ಕಾಪಾಡುವಂಥದ್ದು ಆಗುತ್ತೆ ನಾವು ಆ ಕೆಲಸ ಮಾಡ್ತಾ ಹೋಗ್ಬೇಕು ನಿರೀಕ್ಷೆ ಇಟ್ಕೋಬಾರದು ಸರ್ ಇವತ್ತು ಜನಸ್ನೇಹ ಆಶ್ರಮ ನಿರೀಕ್ಷೆ ಇಟ್ಕೊಂಡು ಶುರು ಮಾಡಿದ್ದಲ್ಲ ಇದು ಒಂದು ಕಲ್ಪನೆನೇ ಇಲ್ಲದೆ ಏನೋ ಒಂದು ಮಾಡಬೇಕಷ್ಟೆ ಒಂದು ಏನೋ ಒಂದು ಸಹಾಯ ಮಾಡಬೇಕು ಬಡವ್ರಿಗೆ ಕರ್ಕೊಂಡು ಕಷ್ಟದಲ್ಲಿರೋರ್ಗೇನೋ ಮಾಡಬೇಕಂತ ಶುರು ಮಾಡಿ ಸಂಸ್ಥೆ ಒಂದು ಆಟೋದಲ್ಲಿ ಶುರುವಾದಂಥ ಸಂಸ್ಥೆ ಒಂದು ಆಟೋದಲ್ಲಿ ಇಟ್ಟಂಥ ಹೆಸರು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಡ್ತಾ ಇದೆ ಅಂದರೆ ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಆಶೀರ್ವಾದ ಅಂತ ಹೇಳ್ಬೋದು ಯಾವುದೋ ಪೂರ್ವ ಜನ್ಮದ ಪುಣ್ಯ ನನಗೆ ಇವತ್ತೊಂದೊಂದು ಅವಕಾಶ ಈ ಮಣ್ಣಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸೇವೆ ಸಲ್ಲಿಸುವಂಥ ಭಾಗ್ಯ ಸಿಕ್ಕಿದೆ ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಒಂದು ಹೆಮ್ಮೆ ಇದೆ ಈ ಒಂದು ಸೇವೆ ಮಾಡ್ತಿರೋದಕ್ಕೆ ಕನ್ನಡಿಗರ ಸಪೋರ್ಟ್ ತುಂಬ ಬೇಕಿದೆ ನನಗೆ ತುಂಬ ತುಂಬ ಸಂತೋಷ ಸರ್ ಇದರ ಜೊತೆಗೆ ತಾವು ರಕ್ತದಾನವನ್ನು ಮಾಡ್ತಾ ಬಂದಿದ್ದೀರಿ ಅಲ್ಲಿಯೂ ಕೂಡ ನಿಮ್ಮ ಸೇವೆ ಸಾಕ್ತಾ ಬಂದಿದೆ ಹೌದು ಬಹಳ ಸಂತೋಷ ಜೊತೆಗೆ ಮುಖ್ಯವಾಗಿ ನಿಮ್ಮ ಪ್ರಕಾರ ಮತ್ತು ಕೊನೆ ಮಾತಂತಲೇ ಅಂದ್ಕೊಳ್ಳೋಣ ನಾವು ಒಬ್ಬ ಮನುಷ್ಯ ಸಾರ್ಥಕ ಜೀವನವನ್ನು ನಡೆಸಬಹುದಾಯಿತು ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ ಒಬ್ಬ ಸಾಮಾನ್ಯ ಮನುಷ್ಯ ಖಂಡಿತ ಮಾಡ್ಬೋದು ಸರ್ ಏನು ಬೇಕಾದ್ರೂ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ ಸಾಧನೆ ಮಾಡುವಂಥ ಛಲ ಗುರಿ ನಿಮ್ಮಲ್ಲಿರಬೇಕು ಯಾವತ್ತೂ ಗುರು ಗುರು ಆಶೀರ್ವಾದ ಖಂಡಿತವಾಗೂ ಪ್ರತಿಯೊಬ್ಬನಗಿರುತ್ತೆ ಗುರಿನ ನೀವು ಕರೆಕ್ಟಾಗಿ ಹುಡ್ಕೊಂಡು ಹೋಗ್ಬೇಕು ನೀವು ಹೋಗೋ ರಸ್ತೆಯಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು ನಿಮಗೆ ಕಲ್ ರೋಡ್ ಸಿಗ್ತಾ ಆ ಕಲ್ ರೋಡಲ್ಲಿ ಹೋಗೋಕ್ಕೂ ನೀವು ರೆಡಿ ಇರಬೇಕು ಮಣ್ಣು ರೋಡ್ ಸಿಕ್ತಾ ರೆಡಿ ಇರಬೇಕು ಮುಳು ಸಿಗ್ತಾ ನೀವು ರೆಡಿ ಇರಬೇಕು ನೀವೆಲ್ಲವನ್ನು ದಿಟ್ಟಿಸಿ ನೀವು ನಿರ್ಧಾರ ಮಾಡಿ ಹೋಗಿದ್ದೆ ಆದರೆ ನಿಮಗೆ ನಿಜವಾಗ್ಲೂ ಮುಂದೊಂದು ದಿನ ಟಾರ್ ರೋಡ್ ಸಿಕ್ಕೇ ಸಿಗುತ್ತೆ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಸೊ ಪ್ರತಿಯೊಬ್ಬ ಯುವಕು ಇವಾಗ ಎಲ್ಲರೂ ಸೇವೆ ಮಾಡ್ಬೇಕಂತ ಶುರು ಮಾಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಏನೋ ಒಂದು ಮಾಡ್ತಾರೆ ಮೂರನೇ ತಿಂಗ್ಳಿಗೆ ಅವ್ರ ಕೈಲಿ ಆಗೋಲ್ಲ ಕಷ್ಟ ಆಗ್ಬಿಡುತ್ತೆ ಅಯ್ಯೋ ಏನಪ್ಪ ಇಷ್ಟೊಂದು ಕಷ್ಟನಾ ಅಯ್ಯೋ ಇಲ್ಲಿ ಅಲ್ಲಿಗೆ ಡ್ರಾಪ್ ಔಟ್ ಆಗಿಬಿಡ್ತಾರೆ ಬಟ್ ಆ ಕೆಲಸ ನಾವು ಮಾಡಲಿಲ್ಲ ಏನಾದರೂ ಆಗಲಿ ಏನಾಗ್ಬೋದು ಕನಿಷ್ಠ ಪಕ್ಷ ಸಾವು ಬರ್ಬೋದು ಕನಿಷ್ಠ ಪಕ್ಷ ಬೇರೆ ಏನೂ ಆಗೋಕ್ಕಾಗಲ್ಲ ಸರ್ ಮನುಷ್ಯನಿಗೆ ಕೊನೆಯದಾಗಿ ಬರೋದು ಸಾವು ಒಂದೇ ಈ ಸತ್ಯ ಗೊತ್ತಿದೆ ಸತ್ಯ ಸಾಯ್ತೀವಿ ಇಲ್ಲಿ ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಇನ್ನೊಂದು ಕೆಟ್ಟದ್ದು ಮಾಡಿದ್ರೆ ನರ್ಕಕ್ಕೆ ಹೋಗ್ತಾನೆ ಅದೆಲ್ಲ ಮೇಲೆ ನನಗೆ ನಂಬಿಕೆ ಇಲ್ಲ ಸರ್ ನನಗೆ ಗೊತ್ತು ನನ್ನ ಸತ್ ನಾನು ಸತ್ತ ಮೇಲೆ ನನ್ನ ದೇಹ ಮಣ್ಣಿಗೆ ಹೋಗುತ್ತೆ ನನ್ನ ಆತ್ಮ ಯಾವ್ದಾರು ಒಂದು ಒಳ್ಳೆ ವ್ಯಕ್ತಿಯ ಹೊಟ್ಟೆ ಸೇರ್ಬೋದು ಓಕೆ ನನ್ನ ಆತ್ಮ ಇದೆಯಲ್ಲ ನಾನು ಸತ್ತಾಗ ಅದು ಸ್ವರ್ಗಕ್ಕೆ ಹೋಗುತ್ತೋ ನರ್ಕಕ್ಕೆ ಹೋಗುತ್ತೋ ಯಾರು ನೋಡಿದವ್ರಿಲ್ಲ ನನ್ನ ಪ್ರಕಾರ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಯಾವುದಾದ್ರು ಒಂದು ಒಳ್ಳೆಯ ಕುಟುಂಬದ ಹೊಟ್ಟೆಗೆ ಹೋಗಿ ಸೇರ್ತೀನೇನೋ ಅನ್ನೋದು ಆ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ ಸರ್ ಮುಂದೆ ಏನಾದರೂ ಒಂದು ಕುಟುಂಬಕ್ಕೆ ಹೋಗಿ ಒಂದು ಒಳ್ಳೆ ಸಂಸ್ಕಾರ ಇರುವಂಥ ಒಂದು ಒಳ್ಳೆಯ ಭಾವನೆ ಇರುವಂಥ ಒಳ್ಳೆಯ ಒಂದು ಗೌರವ ಇರುವಂಥ ಸ ಒಂದು ಕುಟುಂಬಕ್ಕೆ ನನ್ನ ಆತ್ಮ ಹೋಗಿ ಸೇರಿದ್ರೆ ಸಾಕು ಸರ್ ಬೇರೆಯೊಂದು ಬೇಡ ನಿಜ ನಿಜ ಅದು ಇಲ್ಲ ಆಗಲಿ ಸರ್ ಇದೆಲ್ಲವೂ ಕೂಡ ಅಷ್ಟೇ ಮನಸ್ಸು ಒಂದು ನಮಗೆ ನಿರ್ಧಾರವಾಗಿ ದೃಢವಾಗಿತ್ತು ಅಂದರೆ ಎಲ್ಲವೂ ಸಾಧ್ಯವಾಗುತ್ತೆ ನನ್ನ ಕೊನೆಯ ಪ್ರಶ್ನೆ ನಮ್ಮೆಲ್ಲ ವೀಕ್ಷಕರಿಗೆ ಒಂದು ಮಾತು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನಾನು ಒಂದೇ ಮಾತು ಹೇಳೋದು ಸರ್ ನೀವು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಕೊಳ್ಳಿ ಹೆಂಗಾದರೂ ನೀವಿರಿ ತಂದೆ ತಾಯಿ ಪ್ರೀತಿನ ಮಾತ್ರ ಕಳ್ಕೊಬೇಡಿ ಕಳ್ಕೊಂಡ್ರೆ ಸಿಗದೇ ಇರೋಂಥ ಒಂದು ಅದ್ಭುತವಾದ ಶಕ್ತಿ ಅಗೋಚರವಾದ ಶಕ್ತಿ ಅದು ತಂದೆ ತಾಯಿ ಪ್ರೀತಿ ಅದನ್ನು ಕಳ್ಕೊಂಡ್ರೆ ನಿಮ್ಮ ಲೈಫ್ ಲಾಂಗ್ ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿ ಎಷ್ಟೇ ದುಡ್ಡು ಇಟ್ಕೊಳ್ಳಿ ಎಷ್ಟೇ ಆಸ್ತಿ ಮಾಡ್ಕೊಳ್ಳಿ ನೀವು ಬಾಡಿಗೆ ಅಪ್ಪ ಅಮ್ಮನ ಕರ್ಕಂಬಂದರು ನಿಮ್ಗೆ ಆ ಪ್ರೀತಿ ಸಿಗೋದಿಲ್ಲ ಇರೋವರ್ಗ ಪ್ರೀತಿಸಿ ಗೌರವಿಸಿ ಸತ್ತ ಮೇಲೆ ಅವ್ರು ತೊಗೊಂಡೋಗಿ ಅವ್ರ ಎದೆ ಮೇಲೆ ಎಡೆ ಇಟ್ಟು ನಮ್ಮ ತಂದೆ ಹಿಂಗೆ ನಮ್ಮ ತಾಯಿ ಹಿಂಗೆ ಅಂತ ನಾಲ್ಕು ಜನ ಹತ್ರ ಹೇಳ್ಕೊಳ್ಳೋದ್ರ ಬದಲು ಇರೋವಾಗ್ಲೇನೆ ಅವ್ರನ್ನ ಪ್ರೀತಿಯಿಂದ ಕಾಣಿ ಅವ್ರು ಗೌರವದಿಂದ ಕಾಣಿ ಅವ್ರಿಗೆ ಇರೋವರೆಗೂ ಪ್ರೀತಿ ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ದೊಡ್ಡದಾಗಿ ಯಾರು ಕೂಡ ತಂದೆ ತಾಯಿನ ಬೀದಿಗೆ ಬಿಡಬೇಡಿ ಅದಕ್ಕಿಂತ ದೊಡ್ಡ ಶಾಪ ಮತ್ತೊಂದಿಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರೂ ಯಾವ ದೇವ್ರ ಹತ್ರ ಹೋಗಿ ನೀವು ಬೇಡ್ಕೊಂಡ್ರು ಅದಕ್ಕೆ ಪರಿಹಾರ ಕೂಡ ಇಲ್ಲ ಸರ್ ಇದು ಸತ್ಯ ಕೊನೆಯದಾಗಿ ಆ ಕಷ್ಟವನ್ನ ನೀನು ಕೂಡ ಇಲ್ಲಿ ಅನುಭವಿಸೋದು ಶತಸಿದ್ಧ ಇದು ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಕಲಿಯುಗದಲ್ಲಿ ಶ್ರೀ ಜನಸ್ನೇಹಿ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಆಗಿ ಇವತ್ತು ಒಂದು ಹೇಳ್ತಿರೋ ಒಂದೇ ಒಂದು ಮಾತು ಅಂದರೆ ಯಾರು ಇಲ್ದೋರಿಗೆ ನಾವಿದ್ದೀವಿ ಅಂತ ಅಧರ್ಮವನ್ನು ಹೋಗ್ಲಾಡಿಸಿ ಧರ್ಮವನ್ನು ಎತ್ತಿಡೀಲಿಕ್ಕಾಗಿಯೇ ಶ್ರೀ ಸ್ವಾಮಿ ಸ್ವಾಮಿಯವರು ಕರ್ನಾಟಕದಲ್ಲಿ ನೆಲೆ ಊರಿದ್ದಾರೆ ಮುಂದೆ ಅವರು ಯಾವ ರೀತಿ ಜನಕ್ಕೆ ಒಂದು ಒಳ್ಳೆಯದನ್ನು ಬಯಸ್ತಾರೆ ಕೆಟ್ಟವ್ರಿಗೆ ಏನು ಮಾಡ್ತಾರೆ ಅನ್ನೋದನ್ನ ಭಗವಂತನೇ ಅವರು ಕಾದ್ ನೋಡ್ಬೇಕಷ್ಟೇ ಜನ ನಿರೀಕ್ಷೆಯಲ್ಲಿರ್ಬೇಕು ಜನ ಸೊ ಕಾದ್ ನೋಡಬೇಕು ನಾನು ಕೇಳೋದಿಷ್ಟೇ ತಂದೆ ತಾಯಿನ ಪ್ರೀತಿಯಿಂದ ನೋಡಿ ಸಂಬಂಧಗಳಿಗೆ ಬೆಲೆ ಕೊಡಿ ಸ್ನೇಹಕ್ಕೆ ಬೆಲೆ ಕೊಡಿ ಇದೆಲ್ಲದಕ್ಕಿಂತ ಮುಖ್ಯವಾಗಿದ್ದು ನಮ್ಮ ಆತ್ಮದಲ್ಲಿ ಒಳ್ಳೆ ಭಾವನೆಗಳು ಒಳ್ಳೆಯ ಯೋಚನೆಗಳು ಬಂದರೆ ನಿಮ್ಗೆ ಒಳ್ಳೆಯದೇ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ಸಂತೋಷ ಸರ್ ಬಹುಶಃ ಇಷ್ಟು ಹೊತ್ತಿನ ಮಾತುಗಳು ಸಾಕಷ್ಟು ಮನಸ್ಸುಗಳ ಮನ ಮುಟ್ಟಿರುತ್ತೆ ಮನ ಕಲಕಿರುತ್ತೆ ಮನ ಪರಿವರ್ತನೆಯೂ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇನ್ನು ಸಾಕಷ್ಟು ನಿಮ್ಮಿಂದ ಕೆಲಸಗಳಾಗಲಿ ಸಮಾಜಮುಖಿಯಾಗಿ ಹಲವಾರು ನಿರ್ಗತಿಕರಿಗೆ ಏನಲ್ಲ ನಿರಾಶ್ರಿತರಿಗೆಲ್ಲ ದೇವರು ಮಕ್ಕಳಿಗೆ ದಾರಿಯಾಗಲಿ ಜೊತೆಗೆ ಉಜ್ವಲ ಭವಿಷ್ಯ ಅವರನ್ನು ಕಂಡುಕೊಳ್ಳಿ ಉತ್ತರ ಮತ್ತು ನಿರೀಕ್ಷೆ ಇಷ್ಟೇ ದೇವರ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿ ನಿಮ್ಮ ಕೆಲಸ ಹೆಚ್ಚಾಗಲಿ ಇನ್ನು ಮುಂದಿನ ಯೋಜನೆಗಳು ತುಂಬಾ ತುಂಬಾ ಯಶಸ್ಸಿನಗೆ ಸಾಗಲಿ ಅಂತ ಕೇಳ್ಕೊತೀನಿ ಸರ್ ತುಂಬಾ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಬ್ಬ ಸಣ್ಣ ಸೇವಕನಿಗೆ ಇಷ್ಟೊಂದು ಗೌರವ ಕೊಟ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಜನಗಳ ಹತ್ರ ನನಗೆ ಸ್ಪಂದಿಸೋದಕ್ಕೆ ಅವಕಾಶ ಮಾಡಿಕೊಟ್ರಿ ನಿಮ್ಮ ವಾಹಿನಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ ಕರ್ನಾಟಕ ಜನರ ಪಾದಕ್ಕೂ ನಮಸ್ಕಾರ ತಿಳಿಸ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಬದುಕನ್ನ ಆ ಒಂದು ಬದುಕು ಹೇಗಿರುತ್ತಲ್ವಾ ಅದರಲ್ಲಿ ಬದುಕಿ ನಾವು ತೋರಿಸ್ಬೇಕು ಅದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಮನುಷ್ಯ ತಾನು ಮನುಷ್ಯ ಮನುಷ್ಯತ್ವವನ್ನು ಅರ್ಥ ಮಾಡಿಕೊಂಡಾಗ ತುಂಬ ಸುಲಭ ಇದು ನಮ್ಮನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕಲ್ವಾ ಅದನ್ನು ನಾವು ಮಾಡಲ್ಲ ಬೇರೆಯವನ್ನೆಲ್ಲವನ್ನೂ ಅರ್ಥ ಮಾಡ್ಕೋತೀವಿ ನಾವು ಮನುಷ್ಯ ತಾನೇನು ಅಂತ ಅರ್ಥ ಮಾಡ್ಕೊಂಡು ಬಿಟ್ಟರೆ ಬಹುಶಃ ಈ ಥರದ ಕೆಲಸಗಳನ್ನು ಎಲ್ಲರೂ ಮಾಡಬಹುದು ಮತ್ತು ನಮ್ಮ ಸಮಾಜವು ಕೂಡ ಒಳ್ಳೆ ಥರನಾಗಿ ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಮಾನವೀಯತೆ ಮೆರೆಯುವಲ್ಲಿ ನಮ್ಮ ಹೆಜ್ಜೆ ಇರಲಿ ಅಂತ ಹೇಳ್ತಾ ಎತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ